ಪ್ರೀತಿ ಅಂತ ಸಹೋದರ ಸಹೋದರ ಕಳೆದ ಸ್ವಲ್ಪ ದಿನಗಳ ಮುಂಚೆ ನಾವು ಬ್ಯಾಟಲ್ ಆಫ್ ಆರ್ಮಗೆಡನ್ ಚಾಪ್ಟರ್ ನಂಬರ್ 11 ಏನು ಮಾಡಿದ್ರೆ ನಾವು ಫೋರ್ತ್ ವಾಲ್ಯೂಮ್ ಆರಂಭ ಮಾಡಿದ್ರೆ ಸೊ ಅದು ನೋಡ್ಬೇಕಾದ್ರೆ ಕಳೆದ ಒಂದು ಸತಿ ನೋಡ್ಬೇಕಾದ್ರೆ ಅನೇಕ ಒಂದು ಉಪದ್ರವಗಳು ದೇವರು ಯಾವ ಥರ ತರ್ತಾರೆ ಈ ಬರುವಂತ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಏನಿದೆ ಈ ಆರ್ಮಗೆಡನ್ ಅಂತ ಏನಿದೆ ಹಳೆ ಉಡಂಬಿಕೆ ಅನೇಕ ಒಂದು ಟೈಪ್ ಅನಿ ಟೈಪ್ಗಳನ್ನ ನೋಡ್ಸಿದ್ರೆ ಅಂತಂದ್ಬಿಟ್ಟು ಬರ್ತಾರೆ ಅಸಲು ಹೇಳ್ತಾರೆ ಎಲ್ಲದಕ್ಕಿಂತ ಮೇಲೆ ನೋಡ್ಬೇಕಾದ್ರೆ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ಇಸ್ರೇಲ್ ಜನಗಳಲ್ಲಿ ಮೇಲೆ ಬಂದಂಥ ಒಂದು 78 ಬಂದಂಥ ಡಿಸ್ಟ್ರಕ್ಷನ್ ಅದಾದ್ಮೇಲೆ ಫ್ರೆಂಚ್ ರೆವಲ್ಯೂಷನ್ ಬರುವಂಥ ಒಂದು ವಿಪತ್ತುಗಳು ಅದರ ಅದರಲ್ಲಿ ಯಾವ ಥರ ಒಂದು ಚಿತ್ರೀಕರಣ ಆಗಿದೆ ಅಂತಂದ್ಬಿಟ್ಟು ಬರ್ತಾರೆ ಅಸಲು ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಆ ಫ್ರೆಂಚ್ ರೆವಲ್ಯೂಷನ್ಗೆ ಆದಂಥ ಅನೇಕ ಕಾರಣಗಳೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಭೂಮಿ ಸಂಬಂಧವಾಗಿರೋಂಥ ಒಂದು ವಾದ ವಿವಾದಗಳು ಆಮೇಲೆ ಬಿಸ್ನೆಸ್ಸಲ್ಲಿ ಮೊನೋಪೊಲಿ ಆಗಿರೋದು ಕರಪ್ಟ್ ಗೌರ್ಮೆಂಟು ಆಮೇಲೆ ಅಧಿಕಾರದಲ್ಲಿರೋಗೆ ಮರೆತಿ ಇಲ್ದಿರೋದು ಆಮೇಲೆ ಅನೇಕ ಒಂದು ರಿಫಾರ್ಮೇಷನ್ಗಳು ಆಮೇಲೆ ಪೊಲಿಟಿಕಲ್ ಸಿಚುವೇಷನ್ಸು ಕಾರಣಗಳಾಗಿತ್ತು ಅದೇ ಥರ ನೋಡ್ಬೇಕಾದ್ರೆ ಎಲ್ಲದಕ್ಕಿಂತ ಮೇಲಾಗಿ ಅಮೇರಿಕಾ ಏನಾಗಿದೆ ಒಂದು ಎಕ್ಸಾಂಪಲಾಗೆ ಇತ್ತು ಅಂತ ಹೇಳ್ತಾರೆ ಅದರ ಅಮೇರಿಕಾ ನಡೆದಂಥ ಒಂದು ರೆವಲ್ಯೂಷನ್ ಇದನ್ನ ನೋಡ್ಬಿಟ್ಟು ಫ್ರಾನ್ಸ್ ತುಂಬ ಏನಾಯ್ತಂತೆ ಇನ್ಫ್ಲುಯೆನ್ಸ್ ಆಗಿಂದ ಫ್ರಾನ್ಸಲ್ಲಿ ಏನು ಮಾಡ್ತಾವೆ ಫ್ರೆಂಚ್ ರೆವಲ್ಯೂಷನ್ ಏನು ಮಾಡ್ತಾರೆ ನಡೀತು ಅಂತ ಹೇಳ್ತಾವ್ರೆ ಅದಕ್ಕೆ ನೋಡ್ಬೇಕಾದ್ರೆ ನಾವು ಎಲ್ಲಿವರೆಗೂ ಒಬ್ಬ ಓದಿದ್ರಿ ಅಂತ ನೋಡ್ಬೇಕಾದ್ರೆ ಪೇಜ್ ನಂಬರ್ 533 ಇಂಗ್ಲೀಷಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಓದಬೇಕು ಅದನ್ನು ನಾವೇನು ಮಾಡೋಣ ಇವತ್ತು ನಾವು ಕಂಟಿನ್ಯೂ ಮಾಡೋಣ ಪೇಜ್ ನಂಬರ್ 533 ಇಂಗ್ಲೀಷಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಮೆರಿಕಾವை எடுத்துக்காட்டு இந்த காரணங்களோடு கூட அமெரிக்க புரட்சியின் தாக்கமும் அமெரிக்காவின் சுதந்திரம் மற்றும் அதனுடைய மனித உரிமை குறித்த பிரகடனம் மற்றும் அரசாங்கத்தின் அஸ்திவாரம் ಅಮೇರಿಕಾ ಏನ್ ಮಾಡ್ತಾರೆ ಒಂದು ಇಂಡಿಪೆಂಡೆನ್ಸ್ ನ ಡಿಕ್ಲೇರ್ ಮಾಡ್ತಾವ್ ಯಾವ ತರ ಡಿಕ್ಲೇರ್ ಮಾಡ್ತಾರೆ ಇನ್ಮೇಲಿಂದ ಗವರ್ಮೆಂಟ್ ನಡೆಸ್ತಾರೆ ಗವರ್ಮೆಂಟ್ ಯಾವ ತರ ನಡೆಸ್ತಾರೆ ಅಂದ್ರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಕನ್ಸೆಂಟ್ ಆಫ್ ದ ಪೀಪಲ್ ಅಂತ ಅಂದ್ಬಿಟ್ಟು ರಿಪಬ್ಲಿಕ್ ಗವರ್ಮೆಂಟ್ ಏನ್ ಮಾಡೋರು ಅಲ್ಲಿ ಸ್ಥಾಪನೆ ಮಾಡೋದು ಅಲ್ಲಿವರೆಗೂ ಬಂದ್ಬಿಟ್ಟು ಯಾವುದೇ ರೀತಿ ದೇಶಗಳಲ್ಲಿ ರಿಪಬ್ಲಿಕ್ ಗವರ್ಮೆಂಟ್ ಅಂದ್ಬಿಟ್ಟು ಡೆಮೊಕ್ರೆಟಿಕ್ ಗವರ್ಮೆಂಟ್ ಅಂದ್ಬಿಟ್ಟು ಇರಲಿಲ್ಲ ಯಾವುದೋ ಒಬ್ರು ಏನಂತಾರೆ ಒಂದು ಒಬ್ರು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಡಿಕ್ಟೇಟರ್ ರೂಲ್ ಮಾಡೋಂಥ ಒಂದು ಇತ್ತು ಅಥವಾ ರಾಜ ಬಂದ್ಬಿಟ್ಟು ರೂಲ್ ಮಾಡೋಂಥದ್ದು ಇತ್ತು ಆ ಒಂದು ಸಿಸ್ಟಮ್ ಏನೈತೆ ಅಲ್ಲಿ ಅಲ್ಲಿ ಫಸ್ಟ್ ಅಬಾಲಿಷ್ ಆಗಿದೆ ಅಂದರೆ ಅಮೇರಿಕಾಲೇ ಅದರ ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಅಂದ್ಬಿಟ್ಟು ಒಂದು ಸ್ತ್ರೀ ಬಂದ್ಬಿಟ್ಟು ಒಂದು ಇದು ಇಟ್ಕೊಂಡಿರ್ತಾರೆ ಬೆಂಕಿ ಆಕ್ಟಿವಿಟಿ ಇಟ್ಕೊಂಡಿರ್ತಾರಲ್ಲ ಅದೇನಂತಂದ್ರೆ ಈ ಎಂತ ಒಂದು ಲೈಟ್ ಎನ್ಲೈಟ್ಮೆಂಟ್ ಅದರ ಜ್ಞಾನ ಜ್ಞಾನದಿಂದ ಏನಾಯ್ತು ಅಂದ್ರೆ ಅಮೆರಿಕಾಗೆ ಆಯ್ತು ಸ್ವಾತಂತ್ರ್ಯ ಬಂದಿದೆ ಅಂತಂದ್ಬಿಟ್ಟು ಅದೇ ಒಂದು ಸೂಚನೆ ಅದಕ್ಕೆ ನೋಡ್ಬೇಕಾದ್ರೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ನೇಮಿಸಿದ್ರು ಅದರ ಸರಿಗೆ ನೋಡ್ಬೇಕಾದ್ರೆ ಇದು ಫ್ರೆಂಚ್ ರೆವಲ್ಯೂಷನ್ ತುಂಬಾ ಇನ್ಫ್ಲುಯೆನ್ಸ್ ಬಿಡಿಸು ಅಂತ ಹೇಳ್ತಾ ಇದ್ರ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾ ಓದಿನಿ ಫ್ರೆಂಚ್ ಪುರಚಿಯೇ ಉಚ್ಚ ನೆಲೆಯೇ ಅಡೆಯ ಸೇದೆ இந்த எல்லா முதன்மை காரணங்களும் தற்காலத்தில் உலக அளவில் தீவிரமாக இருப்பது அதே நிலை இப்பொழுது வந்திருப்பதை நினைவூட்டுவதை நாம் காண்கிறோம் அதே தர ஃப்ரெஞ்ச் ரெவல்யூஷன் ஏனெல்ல காரணங்களாகித்தோ இதே தர ஈ காலல் கூட அநேக ஒன்று சிமிலாரிட்டிஸ் ಇದೆ ಅದರ ಏನ್ ಸಿಮಿಲಾರಿಟೀಸ್ ಇದಕ್ಕಿಂತ ಮುಂಚೆ ಓದಿದಂತ ರೀತಿಯಲ್ಲಿ ಲ್ಯಾಂಡ್ ಅಲ್ಲಿ ಭೂಮಿಯ ಸಂಬಂಧದಲ್ಲಿ ಅದರ ಏನಂತಾರೆ ಕೆಲವು ಜನಕ್ಕೆ ತುಂಬಾ ಅಧಿಕವಾಗಿ ಲ್ಯಾಂಡ್ ಇತ್ತು ಕೆಲವು ಜನಕ್ಕೆ ಇರಲಿಲ್ಲ ಆಮೇಲೆ ಮೊನೋಪೋಲಿ ಅದರ ಮ್ಯಾನುಫ್ಯಾಕ್ಚರ್ ಮಾಡೋದಾಗ್ಲಿ ಅಥವಾ ಈ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋದಾಗ್ಲಿ ಹೇಗಿತ್ತು ಅಂದ್ರೆ ತುಂಬಾ ಒಂದು ಪರ್ಟಿಕ್ಯುಲರ್ ಆಗಿದ್ದ ಜನಗಳು ಮಾತ್ರ ಏನ್ ಮಾಡಂಗಿತ್ತು ಆ ಬಿಸ್ನೆಸ್ ಮಾಡಂಗಿತ್ತು ಬೇರೆ ಯಾರು ಮಾಡೋಕೆ ಅವಕಾಶ ಇರಲಿಲ್ಲ ಆಮೇಲೆ ಕರಪ್ಟ್ ಗವರ್ಮೆಂಟ್ ಅದರ ಅಂದ್ರೆ ಗವರ್ಮೆಂಟ್ ಏನಿಲ್ಲ ಒಂದು ಕಂಟ್ರೋಲೇ ಇರಲಿಲ್ಲ ಸೊ ಗವರ್ಮೆಂಟ್ ಏನಂತ ಕರಪ್ಷನ್ ಇಲ್ಲ ಕಂಟ್ರೋಲೇ ಇರಲಿಲ್ಲ ಆಮೇಲೆ ಈ ಫ್ರೀಡಮ್ಗೆ ಬೇಕು ಅಂತ ಕಾರಣಗಳಿತ್ತಲ್ಲ ಸೇಮ್ ಇದೇ ಕಾರಣಗಳು ಇವತ್ತೇನಾಗಿದೆ ಅಂದ್ರೆ ಇವತ್ತು ಕೂಡ ಈ ರೆವಲ್ಯೂಷನ್ಗೆ ಅಥವಾ ಬರೋದಂತ ಅನಾರ್ಕಿಗೆ ಏನಾಗ್ತಿದೆ ಅದು ಅದು ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ ನೆಕ್ಸ್ಟ್ ಇದಲ್ಲಿ ಓದಿಂತೀರಿ ಅಡಿಷನ್ ರೀಸನ್ಸ್ ಅಂತಂದ್ರೆ ಏನಂದ್ರೆ ರಾಯಲ್ಟಿ ಅರಿಸ್ಟೋಕ್ರಾಸಿ ಅಂದ್ರೆ ತುಂಬಾ ದೊಡ್ಡ ಶ್ರೀಮಂತರಿಗೆ ಪ್ರಿವಿಲೇಜ್ ಕ್ಲಾಸಸ್ ಅಂತ ಹೇಳ್ತಾರಲ್ಲ ಹೈ ಕ್ಲಾಸ್ ಅಲ್ಲಿ ಇರೋ ಜನಗಳಿಗೂ ವರ್ಕಿಂಗ್ ಕ್ಲಾಸ್ ಇರುವಂತ ಜನಗಳಿಗೂ ಇಬ್ರಿಗೂ ಇರೋಂತ ಏನಂತ ಭೇದ ಭಾವಗಳು ಏನಂತ ಬರ್ತಾ ಬರ್ತಾ ಇನ್ನ
ಜಾಸ್ತಿ ಆಗ್ಬಿಡ್ತು ಅಂತ ಹೇಳ್ತಾ ಇದ್ರೆ ಆಮೇಲೆ ಏನು ಏನಂದ್ರೆ ನೆಕ್ಸ್ಟ್ ಡಿಸ್ಕಷನ್ಸ್ ಆಫ್ ದ ರೈಟ್ಸ್ ಅಂಡ್ ರಾಂಗ್ಸ್ ಅವರ ಇವರಿಬ್ರಿಗೂ ಎಂತ ಫ್ರಸ್ಟ್ರೇಷನ್ ಉಂಟಲ್ಲ ಅವಾಗ ಇಬ್ರು ನಡುವೆ ಬರೋಂತ ಒಂದು ಮಾತುಗಳ ಘರ್ಷಣೆ ಹೆಂಗಿತ್ತು ಅಂತಂದ್ರೆ ಅವರ ನಮ್ಮ ಅಧಿಕಾರಗಳಿಗೆ ಮಾತಾಡೋದು ಇವರ ಅಧಿಕಾರಿಗಳಿಗೆ ಮಾತಾಡೋದು ನೋಡಿ ಇಬ್ಬರಿಗೇನಂತಿಲ್ಲ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಿಲ್ಲ ಅಲ್ಲಿ ಅಲ್ಲಿ ಬರ್ತಾ ಇರಲಿಲ್ಲ ಅದಕ್ಕೆ ನೋಡ್ಬೇಕು ಏನಾಗ್ತಿದೆ ಅಂದ್ರೆ ಈ ಡಿಫ್ರೆನ್ಸಸ್ಗಳು ಯಾವ್ದ್ರಲ್ಲಿ ಶ್ರೀಮಂತರಿಗೂ ಬಡವರಿಗಿರೋಂಥ ಒಂದು ಅಂತ ಡಿಫ್ರೆನ್ಸಸ್ಗಳು ಇದು ಬರ್ತಾ ಬರ್ತಾ ಏನಾಗ್ಬಿಡ್ತಂದ್ರೆ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ ಅದರ ಸೊ ಹೆಂಗೆ ಅಂತ ಹೇಳ್ಬೇಕಂದ್ರೆ ಇವಾಗ ನಮ್ಮ ಕಾಲದಲ್ಲಿ ಏನಂತಾರೆ ಸ್ಟ್ರೈಕ್ ಅಲ್ಲಿ ನಡೀತಾರೆ ಅಂತೀವಿ ಅದರ ಸ್ಟ್ರೈಕು ಗಲಾಟೆ ರೆವಲ್ಯೂಷನ್ಸ್ ನಡೀತಾರೆ ಏನಕ್ಕೆ ಅಂದ್ರೆ ಸಂಬಳದ ವಿಚಾರದಲ್ಲಿ ಅದರ ಎಷ್ಟೇ ಸಂಬಳ ಬಂದರೂ ಸರಿ ತಿರ್ಗಾ ಏನು ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡ್ತಾರೆ ಅದರ ಬ್ಯಾಂಕ್ ಎಂಪ್ಲಾಯ್ಸ್ ಏನ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅದರ ಗೌರ್ಮೆಂಟ್ ಅಲ್ಲಿ ಅಪಾಯಿಂಟ್ ಆಗಿರೋ ಡಾಕ್ಟರ್ಸ್ ಗಳು ಏನ್ ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಯಾಕೆ ಅಂದ್ರೆ ಎಷ್ಟೋ ಒಂದು ನಾವು ಇದು ಮಾಡ್ತೀರಿ ಅದೇ ನಮ್ಗೇನಿಲ್ಲ ಒಂದು ಏನಿಲ್ಲ ಒಂದು ಸರಿಯಾಗಿರೋ ಒಂದು ಸಂಬಳ ಇಲ್ಲ ಆ ಪೇ ಕಮಿಷನ್ ಈ ಪೇ ಕಮಿಷನ್ ಅಂತ ಏನಕ್ಕೆ ಅಂತಂದ್ರೆ ಇಬ್ಬರಲ್ಲಿರೋಂತ ಒಂದು ಅಸಮಾಧಾನ ಇದೇನಕ್ಕೆ ಬಂತು ಅಂತಂದ್ರೆ ಡಿಸ್ಕಷನ್ಸ್ ಆಫ್ ದ ರೈಟ್ಸ್ ಅಂಡ್ ರಾಂಗ್ಸ್ ಆಫ್ ದ ಪೀಪಲ್ ಅದರ ಅದರ ಇವ್ರ ಅಧಿಕಾರಗಳೇನೋ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅಂದ್ಬಿಟ್ಟು ಇಬ್ರಿಗೂ ಆಗಂತ ಚರ್ಚೆಗಳಿಂದ ಏನ್ರಿ ಈ ಒಂದು ಏನ್ತಾರೆ ಈ ಒಂದು ಅನಿಮಾಸಿಟಿ ಅಂತ ಹೇಳ್ತಾರೆ ಇಬ್ರಿಗೂ ಆ ದ್ವೇಷ ಏನಾಗ್ತದೆ ಇನ್ನ ಜಾಸ್ತಿ ಜಾಸ್ತಿ ಆಗ್ತಾನೆ ಇದೆ ಅಂತಂತ ಹೇಳ್ತಾರೆ ಅದ್ರ ಅದಕ್ಕೆ ಗೌರ್ಮೆಂಟ್ ಹೇಳೋದು ಇವ್ರು ಏನ್ ಮಾಡಲ್ಲ ಕೇಳಲ್ಲ ಎಂಪ್ಲಾಯೀಸ್ ಹೇಳೋದು ಗೌರ್ಮೆಂಟ್ ಖಂಡಿತವಾಗೇ ಮಾಡಿದಿಲ್ಲ ಅವರು ಮಾತಾಡೋದಕ್ಕೆ ನೋಡ್ಬೇಕು ಇಬ್ರಿಗೂ ಇರೋಂತ ಒಂದು ಗ್ಯಾಪ್ ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆ ಸಿಕ್ಸ್ತ್ ಪೇ ಕಮಿಷನ್ ಅಂತ ಹೇಳ್ತಾರೆ ಸಿಕ್ಸ್ತ್ ಪೇ ಆಗಿದೆ ಗೊತ್ತಿಲ್ಲ ಅಲ್ಲ ಸಿಕ್ಸ್ ಪೇನ ಫಿಫ್ತ್ ಪೇನ ಇರಬೇಕು ಅದರ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೇನೋ ಆ ಡೇ ಸೆವೆಂತ್ ಪೇನ್ ಆಗ್ತದೆ ಅಲ್ಲಿ ಕೊಡ್ತಾ ಇದ್ರ ತಮಿಳ್ನಾಡಲ್ಲಿ ಏನಿರ್ತದೆ ಸೆವೆಂತ್ ಪೇ ನಡೀತದೆ ಅದರ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಸ್ಯಾಟಿಸ್ಫೈಡ್ ಆಗಿರ್ಬೋದು ಅದರ ಬೇರೆಗೆಲ್ಲ ಕಂಪೇರ್ ಮಾಡೋದು ಏನೋ ಇಲ್ಲದವ್ರಿಗೆ ಇರೋದಕ್ಕಿಂತ ಎಷ್ಟೋ ಬೆಟರ್ ಅದರ ಆದ್ರೆ ಏನ್ ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತಾ ಇಲ್ಲ ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಏನ್ ಮಾಡ್ದ ಆ ಅಧಿಕಾರದಲ್ಲಿ ಮಾಡ್ದ ಕೇಳೋದ್ರ ಸೊ ಕೇಳಂತ ಒಂದು ರೈಟ್ಸ್ ಕೇಳಂತ ರೀತಿ ಹೆಂಗಿದೆ ಅಂತಂದ್ರೆ ಏನ್ರಿ ಇಷ್ಟೆಲ್ಲ ಮಾಡಿದಿಲ್ಲ ದಯವಿಟ್ಟು ಕೊಡಿ ಅಂತ ಹೇಳೋದಿಲ್ಲ ಅದ್ ಬದಲಾಗಿ ಮಾಡೋದು ಅಧಿಕಾರದಿಂದ ಮಾಡೋದು ನಮ್ದು ಹಕ್ಕಿದು ನಮಗ್ ಬರ್ಬೇಕಾಗಿರೋದು ಇದು ಅಂತ ಮಾಡೋದು ಅಲ್ಲಿ ಅಧಿಕಾರದಿಂದ ಕೇಳೋದು ಅದ್ರ ರೈತರ ಈ ಪ್ರೈವೇಟ್ ಕಂಪನಿಗಳಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಅಲ್ಲ ಬೋನಸ್ ಇನ್ಕ್ರಿಮೆಂಟ್ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ರೂಲ್ಸ್ ಏನಿಲ್ಲ ಗೌರ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಅದರ ಲಾಭ ಇದ್ರೆ ಗೌರ್ಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಬೋನಸ್ ಕೊಡ್ಬೋದು ಕೊಡಲೇಬೇಕು ಅಂತ ಇಲ್ಲ ಕಡ್ಡಾಯವಾಗಿಲ್ಲ ಆ ತರ ಕೊಡದೇ ಇರ್ಬೇಕಾದ್ರೆ ಜನಗಳು ಏನ್ ಮಾಡೋದು ಏನ್ ಕೇಳ್ತಾರೆ ನಮ್ಮ ಮಕ್ಕಳು ನಮ್ಮ ರೈಟ್ಸ್ ಕೊಡಿ ಯಾಕೆ ನಿಮ್ಗೆಲ್ಲ ದುಡ್ಡು ಕೊಟ್ಟಿಲ್ವಾ ನಿಮ್ಗೆಲ್ಲ ಇಷ್ಟೆಲ್ಲ ಡೆವಲಪ್ ಮಾಡ್ಕೊಟ್ಟಿಲ್ವಾ ಈ ತರ ಅದೇ ಹೇಳ್ಬೇಕಂದ್ರೆ ಈ ತರ ಒಂದು ಮಾತುಗಳು ಏನಾಗ್ತದೆ ಅಂದ್ರೆ ಆ ಇಬ್ಬರಿಗಿರೋಂತ ಒಂದು ವ್ಯತ್ಯಾಸಗಳು ಇಬ್ಬರಿಗಿರೋಂತ ಒಂದು ದ್ವೇಷ ಏನಾಗ್ತದೆ ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ ಇದು ಒನ್ ಆಫ್ ದ ಕಾಸಸ್ ಏನ್ ಹೇಳ್ತಾರೆ ಮುಂದೆ ಬರೋಂತ ಒಂದು ಗ್ರೇಟ್ ಟೈಮ್ ಟ್ರಬಲ್ಗೆ ಇದು ಒನ್ ಆಫ್ ದ ಕಾಸಸ್ ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ಏನ್ರಿ ಡಿಕ್ಲೈನ್ ಆಫ್ ರೆಸ್ಪೆಕ್ಟ್ ಫಾರ್ ಬೋತ್ ಸಿವಿಲ್ ಅಂಡ್ ಎಕ್ಲೆಸಿಯಾಸ್ಟಿಕ್ ಅಥಾರಿಟಿ ಜನಗಳಿಗೆ ಏನ್ರಿ ಸಮಾಜದಲ್ಲಿರೋರ ಮೇಲೂ ಮರ್ಯಾದೆ ಇಲ್ಲ ಅದರ ನೆಕ್ಸ್ಟ್ ಏನ್ತಾರೆ ಈ ಧಾರ್ಮಿಕ ವಿಚಾರದಲ್ಲಿ ಅಂತ ಗುರುಗಳ ಮೇಲೆ ಏನಿಲ್ಲ ಮರ್ಯಾದೆ ಇಲ್ಲ ಅದರ ಸೊ ಜನಗಳು ಯಾವ ಲೆವೆಲ್ ಬೇಕಾದ್ರೆ ಹೋಗ್ತಾರೆ ಅಂದ್ರೆ ಯಾರು ಮಾತ್ರ ಏನ್ ಮಾಡೋದಿಲ್ಲ ಕೇಳಲ್ಲ ಆ ಲೆವೆಲ್ಗೆ ಏನ್ಬಿಟ್ಟೆ ಹೋಗೋದಿಕ್ಕೆ ರೆಡಿ ಆಗೋರು ಅದ್ರ ಆ ರೀತಿ ತನ್ನ ಅಧಿಕಾರಕ್ಕಾಗಿ ಫೈಟ್ ಮಾಡೋಂಥ ಜನಗಳೇ ಮಾಡ ಆ ಲೆವೆಲ್ ಏನೋ ಇವತ್ತು ಇವತ್ತು ಅವರೇ ಅಲ್ಲ ಅದೇ ನೋಡ್ಬೇಕ್ರೆ ಏನ್ರೆ ಯಾರೋ ಒಬ್ರು ವಯಸ್ಸಾಗಿರೋರು ಅಥವಾ ಏನ್ರೆ ಲೋಕದಲ್ಲಿ ಸೊಸೈಟಿಲಿ ಯಾರೋ ಹಿರಿಯರು ಬಂದ್ಬಿಟ್ಟಿರೋ ಸಜೆಷನ್ ಹೇಳ್ತಾರೆ ಅಂದ್ರೆ ಮುಗಿ ತಗೋಂಗ ಅವಾಗ ಏನಾಯ್ತು ಕುತ್ತಿಗೆಗೆ ನೀನಾಗ ಬಿತ್ತು ಅಂತ ಅಂದ್ರೆ ಅವನ ಬಗ್ಗೆ ಏನ್ ಮಾಡ್ತಾರಲ್ಲ ಅವ್ನ ಬಗ್ಗೆ ಎಲ್ಲ ತೆಗೆಯೋದು ಅದರ ಇವನ್ ಬಗ್ಗೆ ಏನ್ ಹೇಳ್ತಾರೆ ಅವ್ನ ಬಗ್ಗೆ ಏನ್ ಮಾಡಿದ್ರಲ್ಲ ಎಲ್ಲ ತೆಗೆಯೋದು ಅಂದ್ರೆ ಇದೇ ಹೇಳೋದು ಈ ಫ್ರಿಕ್ಷನ್ ಅದ್ಗೆ ಜನಗಳಿಗೆ ಏನಿಲ್ಲ ಯಾವ ಅಧಿಕಾರಕ್ಕೂ ಏನಿಲ್ಲ ಮರ್ಯಾದೆನೆ ಇಲ್ಲ ಅದರ ಏನಿಲ್ಲ ಇವಾಗ ಸಬರಿ ಮನೆಯಲ್ಲಿ ಏನ್ ಮಾಡ್ಬಿಟ್ಟಾರೆ ಹೆಂಗಸರು ಹೋಗ್ಬಾರ್ದು ಅಂತ ಏನ್ ಮಾಡಿದ್ರಿ ಯಾರು ಆರ್ಡರ್ ಕೊಟ್ಟಿರ್ತ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನೋದು ಇಂಡಿಯಾಲೇ ಹೈಯೆಸ್ಟ್ ಕೋರ್ಟ್ ಅದಕ್ಕಿಂತ ಮೇಲೆ ಯಾವ ಕೋರ್ಟ್ ಇಲ್ಲ ಆ ಕೋರ್ಟ್ ಈ ಜನ ಮಾತು ಕೇಳ್ತಾವ್ರಿ ಇವತ್ತು ಅಲ್ಲಿ ಕೇರಳಲ್ಲಿ ಇರೋ ಜನಗಳು ಅಯ್ಯೋ ಸುಪ್ರೀಂ ಕೋರ್ಟ್ ಅದೇ ಏನು ಯಾವ ಕೋರ್ಟ್ ಅದೇನೆ ಅಂತ ನಮ್ಗಿರೋಂತ ಒಂದು ರೂಲ್ಸ್ ಪ್ರಕಾರ ಮಾಡ್ಬೇಕು ಇಲ್ಲಿ ನಡಿಬೇಕು ಆಲ್ಮೋಸ್ಟ್ ನಿನಗೆ ಒಂದು ಇಯರ್ಲಿ ಹೆಂಗ ಗೊತ್ತಿನ ಒಂದು ವಾರ ಆಯ್ತು ಅದರ ಇವತ್ತು ನಿನಗೆ ಒಂದು ವಾರ ಆಯ್ತು ಓಪನ್ ಆಗಿ ಅದರ ಒಂದು ವಾರ ಓಪನ್ ಆದ ಸರಿ ಇನ್ನ ಒಬ್ಬ ಸ್ತ್ರೀ ನಿರ್ಮಾಣಕ್ಕೆ ಹೋಗೋಕೆ ಬಿಟ್ಟಿಲ್ಲ ಅದರ ನೋಡಿ ಅಲ್ಲಿರೋಂಥ ಜನಗಳು ಹಂಗವ್ರೆ ಐ ಇದು ನಮ್ಮ ಅಧಿಕಾರ ಪುರಾತನ ಕಾಲದಿಂದ ಬಂದಿರೋಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇದೇ ಮಾಡೋದಕ್ಕೆ ಕೈ ಹಿಡ್ಕೊಂಡು ಅವರು ಸಿವಿಲ್ ಅಥಾರಿಟಿ ಏನಿಲ್ಲ ಮರ್ಯಾದೆ ಇಲ್ಲ ಸುಪ್ರೀಂ ಕೋರ್ಟ್ ಅದನ್ನು ಯಾರು ಏನಂತ ಅಂದ್ಬಿಟ್ಟದ್ರ ಸರಿ ಕೋರ್ಟ್ ತೀರ್ಪು ಕೊಡ್ತಾವ ಜನಗಳು ಜಗಳ ಆಡ್ತಾವ್ರೆ ಅವನೇನ ಡಿಸಿಷನ್ ತೊಗೊಂಡು ಮುಂದೆ ಬಂದ ಅಂದ್ರೆ ಅವ್ನಿಗೆ ತಲೆ ಕೆಟ್ಟಬಿಟ್ಟಿತ್ತು ಓ ಏನು ಡಿಸಿಷನ್ ತೊಗೊಂಡಿದ್ದಾಯ್ತು ಹೇಳಿದಾಯ್ತು ಈ ನೆಕ್ಸ್ಟ್ ಏನೋ ಡಿಸಿಷನ್ ತೊಗೊಂಡ್ರೆ ಮುಗಿದಾಯ್ತು ಅವನೇನು ಬೀಳ್ತಾವ ವೇಟ್ ಕೊಡೋ ಅಂತ ಅದರ ಆಮೇಲೆ ಇಲ್ಲಿ ಸ್ತ್ರೀಗಳು ಹೆಂಗವ್ರೆ ಸರಿ ಆಗಿದಾಯ್ತು ಬಿಡಪ್ಪ ಹೋಲಿ ಅವ್ರೇನೋ ಹೇಳ್ಬಿಟ್ಟಾರೆ ಅಂದ್ಬಿಟ್ಟು ದುಡ್ಡು ಬಿಟ್ಟುಬಿಟ್ಟು ನಾವು ಹೋಗ್ತಿದ್ದೀರ ಅಂದ್ರೆ ಇವ್ರು ಹಂಗಲ್ಲ ಇವ್ರೇನ್ರಿ ನಾನು ಎಲ್ಲರ್ಕಿಂತ ಏನಾಗಿದ್ದೀನಿ ನಾನು ಎಲ್ಲರ್ಕಿಂತ ಮುಂದೆ ಇದ್ದೀನಿ ಇನ್ನೂ ನಕ್ಕು ಗೌರ್ಮೆಂಟ್ ಹೇಳೈತೆ ಅಧಿಕಾರ ಹೇಳೈತೆ ನಾನು ಹೋಗಿ ಕೆಂಪ್ ಇವರೇ ಮಾಡ್ದ ನುಗ್ಗೋದು ಜಗಳ ಮಾಡೋದು ಅದ್ರ ಅದೇ ಹೇಳ್ತಾರೆ ನೋಡಿ ಇದು ಡಿಸ್ಸಾಟಿಸ್ಫ್ಯಾಕ್ಷನ್ ಈ ಒಂದು ಅತೃಪ್ತಿ ಇದೆಯಲ್ಲ ಇದೇನಾಗ್ತದೆ ಬರ್ತಾ ಬರ್ತಾ ಏನಾಗ್ತದೆ
ಜಾಸ್ತಿ ಆಗ್ತಾ ಇದೆ. ಅದರ ಹೋದ್ರೂ ಏನಾಗಲ್ಲ, ಹೋಗ್ದ್ರೂ ಏನಾಗಲ್ಲ, ಏನಾಯ್ತದೆ ಅಲ್ಲಿರೋದು ವೇಸ್ಟೇ. ಅದರ ಅದನ್ನ ನೋಡಕ್ ಹೋಗಿ ಇದ್ರೆ ತಲೆಯೆಲ್ಲ ಕಟ್ಕೊಂಡು ಏನಾಯ್ತದೆ ಅದರ. ಸೊ ಆ ರೀತಿ ಮಾಡ್ಬೇಕಂದ್ರೆ ಜನಗಳಿಗೆ ಏನಿಲ್ಲ ಇದು ಗತಿಲ್ಲ. ಅದಕ್ಕೆ ಮಾಡ್ಬೇಕಂದ್ರೆ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಇದು ಜಾಸ್ತಿನೇ ಆಗ್ತಾರೆ. ಆಮ್ ನೆಕ್ಸ್ಟ್ ಏನ್ ಹೇಳ್ತಾರೆ, ಮುಂದಕ್ಕೆ ಹೋದಂತೀನಿ ಪಡಿ ಬಿಡಿ. அதோடு கூட அரசாங்க நிறுவனங்கள் மற்றும் ஆளும் அதிகாரங்களுடன் சருவாரியான மக்களுக்கு வளர்ந்து வரும் அதிருப்தி என்ற சீர்திருத்த போக்கின் சிந்தை மற்றும் வெளிப்பாட்டையும் அதுக்கு நெக்ஸ்ட் ஹேள்த்தாரு. இன்னொந்து தர இந்த டிஸ்சாட்டிஸ்ஃபேக்ஷன் அந்த ஹேள்த்தாரு. யாரு பகை அந்தந்தரே ದ ರೂಲಿಂಗ್ ಪವರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಗವರ್ಮೆಂಟ್, ಅಂದರೆ ಇವಾಗ ಅಧಿಕಾರದಲ್ಲಿ ಇರೋಂಥ ಒಂದು ವ್ಯಕ್ತಿಗಳ ಮೇಲೆ ಅತೃಪ್ತಿ. ಇದು ಏನಾಯ್ತಂದ್ರೆ ಈ ಅತೃಪ್ತಿ ಆಗ್ತಾರೋದ್ರಿಂದ ಜನಗಳು ಇದನ್ನ ಒಂದು ಲೆವೆಲ್ಗೆ ಏನು ಮಾಡ್ತಾರೆ, ಅದನ್ನ ಸಹಿಸ್ಕೊಂತಾರೆ. ಅದಕ್ಕೆ ಲಾಸ್ಟ್ ಟೈಮ್ ಓದಲ್ಲ ಹೆಂಗೆ ಅಂತಂದರೆ ಈ ಒಂದು ಭೂಮಿ ಮೇಲೆ ಈ ಸೊಸೈಟಿ ಮೇಲೆ ಒಂದು ಚಿಕ್ಕದಾಗಿ ಒಂದು ತಳ್ಳು ಹೊದಿಕೆ ಏನು ಮಾಡಿದ್ರೆ ಒತ್ಸೋರು ಎಲ್ಲರೂ ಏನು ತಿಳ್ಕೊಂಬಿಟ್ಟಾರೆ, ಯಾವ ಸೈಲೆಂಟ್ ಆಗಿದೆ ಅಂತ. ಸೈಲೆಂಟ್ ಆಗಿಲ್ಲ, ಹೆಂಗೆ ಒಂದು ಬೆಲೂನ್ ಬರ್ಸ್ಟ್ ಆಗೋ ರೀತಿಯಲ್ಲಿ ಅಷ್ಟೇ. ಅದರ ಬೆಲೂನ್ ಒಳಗೆ ಗಾಳಿ ಏನಾಗಿದೆ ತುಂಬ್ಕೊಂಬಿಡೈತೆ, ಅದರ ಬೆಲೂನ್ ದೊಡ್ಡದಾಗಿ ಏನಾಗಿದೆ. ಇವಾಗ ಸ್ವಲ್ಪ ಬಿಟ್ಟರೆ ಮುಗಿದು ಬಿಲ್ಲನ್ ಆಗ್ತಿರ್ ಇವಾಗ ಬ್ಲಾಸ್ಟ್ ಆಗೋ ರೀತಿ ಏನ್ಬಿಡಿದ್ರೆ ಜನಗಳಿಗೆ ಯಾವ ರೀತಿಯಲ್ಲಿ ಏನಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಅದರ ಅದು ನೋಡ್ಬೇಕಂದ್ರೆ ಕೆಲವು ಜನಕ್ಕೆ ಕೆಲವು ವಿಚಾರದ ಸ್ಯಾಟಿಸ್ಫೈ ಇರ್ಬೋದು, ಅದು ಕೂಡ ಹೆಂಗಿದೆ ಅಂದರೆ ಒಂದು ಟೆಂಪ್ರರಿ ಮ್ಯಾಟರ್ ಅಷ್ಟೇ ಹೊರತು ಇದು ಪರ್ಮನೆಂಟು ಅಲ್ಲ. ಅಲ್ಲರೂ ಅದಕ್ಕೆ ನೋಡ್ಬೇಕಂದ್ರೆ ಜನಗಳಿಗೆ ಏನಾಗ್ತದೆ ಅಂದರೆ ಈ ಥರ ಡಿಸ್ಸಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ಎಲ್ಲ ಎಲ್ಲಿಗೆ ಹೋಗ್ತದೆ ಅಂದರೆ ಈ ಒಂದು ಏನಂತಾರೆ ಮಹಾ ಒಂದು ವಿಪತ್ತಿಗೆ ಏನಾಗ್ತದೆ ಹೋಗ್ತಾ ಇದೆ. ಆಮೇಲೆ மேலும் ஒருவேளை சுதந்திரத்தை குறித்த அமெரிக்காவின் பிரகடனம் அதனுடைய மனித உரிமைகளின் அறிக்கை மற்றும் அரசாங்கத்தின் அஸ்திவாரம் மற்றும் மக்களின் ஒப்புதல் ஆகியவை விடுதலை மற்றும் சுதந்திரத்துக்கான ஒரு வாஞ்சையை பிரெஞ்சு மக்களின் சிந்தனையை தூண்டியிருக்குமே ஆகின் கடந்த ஒரு நூற்றாண்டாய் இங்கு அனுபவிக்கப்பட்ட சுதந்திரம் மற்றும் செழுமையின் அளவானது மக்களால் மக்களுக்கு இருக்கிற அந்த அரசாங்கத்தின் வெற்றிகரமான செயல்பாடு பழமை உலக மக்களின் பாதிப்பை வெளிப்படுத்துகிறது. அதாவது என்ன சொல்றேன், அமெரிக்காலே இண்டிபெண்டன்ஸ் டிக்ளேர் மாதிரி ಅದರ ಎಲ್ಲ ಮನುಷ್ಯರಿಗೂ ಈಕ್ವಲ್ ಅಧಿಕಾರ ಇದೆ ಅದರ. ಸೊ ಈ ರಾಜ್ಯ ಬಂದ್ಬಿಟ್ಟು ಜನಗಳಿಗಾಗಿ ಜನರಿಗೋಸ್ಕರ ಮಾಡಿದೆ, ಜನಗಳ ಮುಖಾಂತರ ಮಾಡಿ ಅಂತ ಹೇಳಿದಂತ ಒಂದು ಕೂಗು ಎಷ್ಟು ಇನ್ಫ್ಲುಯೆನ್ಸ್ ಬಿಡ್ತು ಅಂದ್ರೆ ಜಸ್ಟ್ 2 ಇಯರ್ಸ್ ಅಲ್ಲಿ ಇಡೀ ಫ್ರಾನ್ಸ್ ಏನ್ ಮಾಡ್ಬಿಡ್ತಾರೆ ಗವರ್ಮೆಂಟ್ ಎಲ್ತೆ ಕೊಲಾಪ್ಸ್ ಮಾಡ್ಬಿಡ್ತಾರೆ. ಅದ್ರ ಅಷ್ಟೊಂದು ನೀನು ಇನ್ಫ್ಲುಯೆನ್ಸ್ ಅದು ಯಾವ ಯಾವ ವರ್ಷ ಹೇಳ್ತಾರದು ಇದ್ರೆ ಹೇಳ್ತಾರದು 1799 ಅಲ್ಲಿ 1799 ಅಂತಂದ್ರೆ ಎಷ್ಟಾಯ್ತು ನೀರಿ 200 ಇಯರ್ಸ್ ಬಿಫೋರ್ ಯೋಚನೆ ಮಾಡ್ರಿ. 200 ಇಯರ್ಸ್ ಬಿಫೋರ್ ಇಷ್ಟೊಂದು ನಾಲೆಜ್ ಇಲ್ಲ, ಇಷ್ಟೊಂದು ವೈಡ್ ಸ್ಪ್ರೆಡ್ ನ್ಯೂಸ್ ಏನಾಗಿಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಅಂದ್ರೆ ಆಗಿರೋಂಥ ಜನಗಳದ ಒಂದು ಜ್ಞಾನನೇ ಬುದ್ಧಿ ತಿಳುವಳಿಕೆ ಬೇರೆ, ಅವನೇ ನ್ಯೂಸ್ ಸ್ಪ್ರೆಡ್ ಆಗ್ತಾಯಿಲ್ಲ ಅದೇನೇ ತುಂಬ ತುಂಬ ಕಮ್ಮಿ. ಅದರ ಏನಿಲ್ಲ, ನಮ್ಮ ಇಂಡಿಯಾದ ಒಂದು 50 ಇಯರ್ಸ್ ಮುಂಚೆ ಹೋದಂದ್ರೆ ಕುವೈಟಲ್ಲಿ ಏನೋ ವಾರ ಆಯಿತು ಅದೇನೋ ಇದಾಯಿತು ಅಂತಂದರೆ ನಾಳೆ ಪೇಪರಲ್ಲೇ ಓದಬೇಕು. ಅಂದ್ರೆ ಇನ್ಮಿಡಿಯೇಟಾಗಿ ಏನಾಗ್ತಿಲ್ಲ ಯಾರಿಗೋ ಏನು ಗೊತ್ತಾಗಲ್ಲ. ಇಲ್ಲ ರೇಡಿಯೋ ಏನು ಮಾಡಬೇಕು, ರೇಡಿಯೋ ಹಾಕ್ಬೇಕು, ರೇಡಿಯೋ ಹಾಕ್ಬಿಟ್ಟು ಕರೆಕ್ಟಾಗಿ ಟ್ಯೂನ್ ಮಾಡಿ ಅದರ ಆಡಿಯೋ ಅದು ಕರೆಕ್ಟಾಗಿ ಕ್ಯಾಚ್ ಆಯಿತು ಅಂದರೆ ನಮಗೆ ನ್ಯೂಸು ಕೇಳಿಸ್ತದ. ಇವಾಗ ಹೆಂಗಿದೆ ಇವಾಗ ಸ್ಪಾಟಲ್ಲಿ ಅಂದ್ರೆ ಸೆಕೆಂಡ್ಸಲ್ಲಿ ಹೇಳ್ತಾರೆ ಇಡೀ ವರ್ಲ್ಡಲ್ಲೇ ಸ್ಪ್ರೆಡ್ ಆಗ್ಬಿಡ್ತಾರೆ. ಆದರೆ 200 ಇಯರ್ಸ್ ಬಿಫೋರ್ ನೀವು ಇಮ್ಯಾಜಿನ್ ಮಾಡಿ, ನ್ಯೂಸ್ ಪೇಪರ್ ಇಲ್ಲ, ಟೆಲಿಗ್ರಾಮ್ ಇಲ್ಲ, ಟೆಲಿಗ್ರಾಫ್ ಇಲ್ಲ, ಏನು ಕಮ್ಯುನಿಕೇಶನ್ ಇಲ್ಲ. ಹಂಗಿರ್ಬೇಕಾದ್ರೆ ಅಮೇರಿಕಲ್ಲಿ ನಡೀತಾರಂತ ಒಂದು ಸುದ್ದಿ ಬೇರೆ ಜನಗಳಿಗೆ ಹೆಂಗೆ ಸ್ಪ್ರೆಡ್ ಆಯಿತು ಅಲ್ಲ, ಆ ಸ್ಪ್ರೆಡ್ ಆಗಿದೆ ಎಫೆಕ್ಟ್ ಹೆಂಗಿದೆ ನೋಡಿಂತೀನಿ. ಜಸ್ಟ್ 2 ಇಯರ್ಸಲ್ಲಿ ಫ್ರಾನ್ಸ್ ಗೌರ್ಮೆಂಟ್ ಏನು ಮಾಡೋದಂತೆಲ್ಲ ತೆಗಿದೆ ಕೆಡಿಬಿಟ್ರು ಅಂತ ಏನು ಮಾಡ್ತಾರೆ ಅದು ಹೇಳ್ತಾ ಅಂದ್ರೆ ಆ ಕಾಲದಲ್ಲಿ ಜನಗಳಿಗೆ ಏನೋ ಜ್ಞಾನ ಇಲ್ದಿರೋ ಸಂದರ್ಭದಲ್ಲಿ ಏನ್ರಿ ಇದು ಹಿಂಗಾಗಿರ್ಬೇಕಾದ್ರೆ ಈ ಕಾಲದಲ್ಲಿ ಇರೋಂಥ ಜ್ಞಾನದಲ್ಲಿ ಇರೋಂಥ ಟೆಕ್ನಾಲಜಿಯಲ್ಲಿ ಎಷ್ಟು ಫಾಸ್ಟ್ ಆಗಿರ್ಬೋದು. ಆವಾಗ ಅಮೇರಿಕಲ್ಲಿ ಆಗಿರೋ ಎಫೆಕ್ಟು ಫ್ರಾನ್ಸಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ 2 ಇಯರ್ಸ್ ಟೈಮ್ ಬೇಕಾಯಿತು. ಅದರ ಇವಾಗ ಎಷ್ಟು ವರ್ಷ ಬೇಕು, ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್, ಸೆಕೆಂಡ್ಸಲ್ಲಿ ಏನು ಮಾಡ್ತಾರೆ ಇವಾಗ ಅಷ್ಟೇ. ಅದರ ಅದೇ ನೋಡ್ಬೇಕಾದ್ರೆ ಇವಾಗ ಏನಪ್ಪ ನಮ್ಮ ಅಮೇರಿಕಾಗೂ ಇಂಡಿಯಾಗೂ ಒಂದು ಜಮಾನದಲ್ಲಿ ಹೇಳೋರು ಇವು ಅಮೇರಿಕಾ ಎಷ್ಟು ಫಾರ್ವರ್ಡ್ ಇದೆ ಅಂದರೆ 40 ಇಯರ್ಸ್ ಇಂಡಿಯಾಗಿದೆ ಅವರೇ ಫಾರ್ವರ್ಡ್ ಅವರೇ ಅಂತ ಬಿಟ್ಟಿದ್ರು. ಇವಾಗ ಹೆಂಗೆ ಅವರೇ, ಇವಾಗ ಹೆಂಗಿದೆ ಅಂದರೆ ಅಮೇರಿಕಾಗೆ ಇಂಡಿಯಾ ಏನು ಮಾಡ್ತಾವ್ರೆ, ಓವರ್ಟೇಕ್ ಮಾಡ್ಕೊಂಡು ಏನು ಮಾಡ್ತಾವ್ರೆ ಹೋಗೋದೆಲ್ಲ. ನಮ್ಮ ಸೌತ್ ಇಂಡಿಯಾ ಎಲ್ಲ ಕಮ್ಮಿ ಬಿಡ್ರಿ ಅಂತೀವಿ, ನಾರ್ತ್ ಇಂಡಿಯಾಗೆಲ್ಲ ಡೆಲ್ಲಿಗೆಲ್ಲ ಹೋಗ್ಬಿಟ್ಟು ಅಂತಂದರೆ ಎಲ್ಲರೂ ಹೆಂಗಿರ್ತಾರೆ ಅಂದರೆ ಸೇಮ್ ಫಾರಿನ್ ಲೈಫ್ ಸ್ಟೈಲೇ ನಮ್ಮ ಇಂಡಿಯಾ. ನಮ್ಮ ಇಲ್ಲಿರಲ್ಲ ಇಲ್ಲಿರೋಂಥ ಧಾರ್ಮಿಕ ವಿಚಾರಗಳಾಗಲಿ ಬೇರೆ ಯಾವುದೇ ವಿಚಾರಗಳಾಗಲಿ ನಾರ್ತ್ ಇಂಡಿಯಾಲಿ ಇಲ್ವೇ ಇಲ್ಲ. ಎಸ್ಪೆಷಲಿ ಡೆಲ್ಲಿ ಆ ಕಡೆಲ್ಲ ಹೋಗ್ಬಿಟ್ಟು ಅಂದರೆ ಪಕ್ಕ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಏನ್ರಿ
ಏನ್ರಿ ಒಂದು ಒಂದು ಯುರೋಪಿಯನ್ ಕಂಟ್ರಿಲಿ ಗಲೀಜ್ ಇದೆ ಅಷ್ಟೇ. ಆದ್ರೆ ಜನಗಳ ಲೈಫ್ ಸ್ಟೈಲು, ಜನಗಳ ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೆಂಗಿದೆ ಅಂದ್ರೆ ಸೇಮ್ ಹಂಗೆ. ಎಲ್ಲರಿಗೂ ಏನಂತಂದ್ರೆ ಶೋಕಿ ಅದರ, ಯಾರು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನಲ್ಲ. ಎಲ್ಲ ರೋಡಲ್ಲಿ ಏನು ಮಾಡೋದು, ಎಲ್ಲ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ರೋಡಲ್ಲಿ ಏನು ಮಾಡೋದು, ಎಂಜಾಯ್ ಮಾಡ್ಕೊಂಡು. ಅಂದರೆ ಎಂಥ ಚಿಕ್ಕ ಚಿಕ್ಕ ಹುಡುಗರಿಂದ ದೊಡ್ಡವರಿಂದವ್ರಿಗೂ ಅಲ್ಲ, ಯಾಕೆಂದ್ರೆ ದುಡ್ಡಿನ ರುಚಿ ಏನು ಮಾಡ್ಬಿಟ್ರೆ ಇವಾಗ ನೋಡ್ಬಿಟ್ರೆ ಟೆಕ್ನಾಲಜಿ ಏನಾಗಿದೆ ಆಗಿದೆ. ಅದರ ಏನಂತಾರೆ ಮಾಸ್ ಮೀಡಿಯಲ್ಲಿ ಏನಂತಾರೆ ಫಾಸ್ಟ್ ಆಗಿ ಏನಾಗ್ತದೆ ಡೆವಲಪ್ಮೆಂಟು, ಎಲ್ಲ ಜನಗಳಿಗೂ ರೀಚ್ ಆಗ್ತದೆ ಅದರ ಫೇಸ್ಬುಕ್ ಅಂತೆ ಅದಂತೆ ಇದಂತೆ ಎಲ್ಲ. ಅಮೇರಿಕಲ್ಲಿ ನೋಡಿದ್ರೆ ಟಕ್ಕಂತ ಇಮ್ಮಿಡಿಯೇಟ್ ಏನು ಮಾಡ್ತಾರೆ ಅಲ್ಲೇ ನಮ್ಮ ಇಂಡಿಯಾಲಿ ಇಂಪ್ಲಿಮೆಂಟ್ ಮಾಡ್ಬಿಡ್ಬೇಕು, ಅದರ ಚೆಕ್ ಅಂತ ಆಗ್ಬಿಡ್ಬೇಕು. ಅದು ಆಗ್ಬಿಟ್ರೆ ಮುಂದೆ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇದೇನಾಗ್ತಿರೋದು ಏನಂತಾರೆ ಇವತ್ತು ಅಷ್ಟು ಫಾಸ್ಟ್ ಆಗಿ ಏನಾಗ್ತದೆ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಅದೇ ನೋಡಿ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಬ್ರದರ್, ಅಸಲ್ ಓದಿಂತೀನಿ. குடிபெயரும் போக்கானது பிறநாட்டு நாட்டு மக்களின் மீது இந்த முயற்சி ஏற்படுத்தி இருக்கும் நல்ல எண்ணத்துக்கு ஒரு அத்தாட்சியாக இருக்கிறது. ஆனாலும் கூட இங்குள்ள மக்கள் அனுபவிக்கும் சுதந்திரமும் செழுமையும் திருப்தியாக இல்லை. என்று இது எங்க நியூஸ் ஸ்ப்ரெட் ஆயிட்டு இமிகிரேஷன் ಅಮೇರಿಕಾಕ್ಕೆ ಬಂದು ಹೋಗೋಳು ನೋಡ್ಬಿಟ್ಟು ಅಮೇರಿಕಲ್ಲಿ ಏನಿಲ್ಲ ಅಂದ್ಬಿಟ್ಟು ಆ ದೇಶಕ್ಕೆ ಕೇಳಿದ ತಕ್ಷಣ ಈ ನ್ಯೂಸ್ ಏನಾಗಿದೆ ಇಷ್ಟೊಂದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿದೆ. ಏನೋ ಆ ಕಾಲದಲ್ಲಿ ಏನು ಮಾಡ್ರಿ, ಹೋಗಿ ಯಾರೋ ಒಬ್ರು ನೋಡ್ಕೊಂಡ್ಬಂದು ಹೇಳಿರೋದು ಅದರ ಹಿಂಗಿದ್ಯಾ ಹಂಗಿದ್ಯಾ ಅಂತ ಹೇಳಿರುತ್ತೆ. ಅದರ ಇವಾಗ ಏನಾಗ್ಬಿಟ್ಟಿದೆ ಇವಾಗ, ಇವಾಗೆಲ್ಲ ಏನಂತ ಹೋಗಿ ಬರೋರು ಜಾಸ್ತಿ ಆಗ್ಬಿಟ್ಟಾರೆ. ಅದರ ಒಂದು ಜಮಾನದಲ್ಲಿ ಏನ್ರಿ ಫಾರಿನ್ಗೆ ಹೋಗಿ ಬರೋದು ಏನ್ರಿ ಬರೀ ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿಗಳು ಮಾತ್ರ ಏನ್ರಿ ಹೋಗಿ ಬರೋದು. ಅದರ ದುಬೈ ಅಂದರೆ ಯಾರಿಗೂ ಗೊತ್ತಿಲ್ಲ, ದುಬೈ ನೀನು ಏನೋ ಪರಲೋಕ ಅಂದ್ಬಿಟ್ಟು. ಅದರ ಹೊರ ದೇಶಕ್ಕೆ ಹೋಗ್ಬಿಡ್ತಾರೆ ಅಂದರೆ ಏನು ಅಂತ ಗ್ರೇಟು. ಪ್ಲೇನ್ ಅಲ್ಲಿ ಹೋಗ್ಬಿಡ್ತಾರೆ ಅಂದರೆ ಅಲ್ಲಿ ದುಬೈನ ಒಂದು ರೋಬೋಟ್ ತಂದ್ಬಿಡ್ತಾರೆ ಏನ್ರಿ, ಯೂ ಏನು ರೋಬೋಟ್ ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು ಏನ್ರಿ ಅವಾಗೇ ಒಂಥರ. ಇವಾಗ ಏನಾಗ್ಬಿಟ್ಟಿದೆ ಸ್ವಲ್ಪ ದಿನ ಅಲ್ಲಿ ರೋಡ್ ಸೈಡಲ್ಲಿ ಏನಂತಾರೆ ಆ ಮಕ್ಕಳಾಟ ರೋಬೋಟ್ಗಳು ಎಲ್ಲ ಸೇಲ್ ಮಾಡ್ತಾರೆ. ಅದರ ಈ ಥರ ಏನಾಗಿದೆ ಅಂದರೆ ವೈಡ್ ಸ್ಪ್ರೆಡ್ ಇನ್ಫ್ಲೂಯೆನ್ಸ್ ಅದರ ಒಂದು ಜಾಗದಲ್ಲಿ ನಡೆಯುವಂಥದ್ದು ಇಮ್ಮಿಡಿಯೇಟಾಗಿ ಸೆಕೆಂಡ್ಸಲ್ಲಿ ಮಾಡ್ತಾರೆ ಎಲ್ಲ ಮನುಷ್ಯರುಗಳಿಗೆ ಅಲ್ಲಿ ರೀಚ್ ಔಟ್ ಆಗ್ಬಿಡ್ತಾರೆ. ಎಲ್ಲರೂ ಟಕ್ಕಂತ ಏನು ಮಾಡ್ತಾರೆ ಗೊತ್ತಾ, ತನ್ನ ಮೈಂಡ್ ಸೆಟಪ್ನ ತನ್ನ ಇದನ್ನ ಕರೆಕ್ಟಾಗಿ ಏನು ಮಾಡೋ ಡೈವರ್ಟ್ ಮಾಡ್ಕೊಡು ಚೇಂಜ್ ಆಗ್ಬಿಡ್ತಾವಿದ್ದೀನಿ ಅದರ ಅದು ತಕ್ಕಂತ ಏನು ಮಾಡ್ತಾರೆ ಮನುಷ್ಯರು ಇಲ್ಲಿ ಚೇಂಜ್ ಆಗಿ ನೋಡ್ತೀವಿ ಅದರ ಏನಿಲ್ಲ ಅದ್ಯಾವುದೋ ಒಂದು ಇದು ಬಿಟ್ಟಿದ್ರಪ್ಪ ಪೇಪರ್ದೆಲ್ಲ ಓದ್ತಾ ಇದ್ದೆ ಏನು ರೀ ಅದ್ಯಾವುದೋ ಒಂದು ಹಾಡು ಕಂಪೋಸ್ ಮಾಡೋಣಂತೆ ಎಲ್ಲ ಫಾರಿನ್ನಲ್ಲಿ ಎಲ್ಲ ಚೈನಾದಲ್ಲೋ ಎಲ್ಲ ಇರಬೇಕು ಅಲ್ಲರ ಆ ಹಾಡು ಹೆಂಗೆ ಕಂಪೋಸ್ ಮಾಡೋಣಂದ್ರೆ ಎಲ್ಲ ಪೇಪರ್ ಓದಿದ್ದೆ ಅಂದರೆ ಗಾಡಿ ಹೋಗ್ತಾ ಇರ್ತಂತೆ ಗಾಡಿಯಿಂದ ಇಳಿದ್ಬಿಡ್ತಾರಂತೆ ಡ್ರೈವರು ಇಳಿದ್ಬಿಟ್ಟು ಹಾಡು ಆಡ್ಬಿಟ್ಟು ವಾಪಸ್ ಗಾಡಿಯಲ್ಲಿ ಹಂಗೆ ಕುಟುಂಬಿಡ್ತಾರೆ ಡ್ರೈವರ್ ಸೀಟಲ್ಲಿ. ಅದೇನೋ ಒಂದು ಡ್ಯಾನ್ಸ್ ಅಂತೆ ಅದನ್ನು ನೋಡಿದ ತಕ್ಷಣ ಎಷ್ಟೋ ಮಿಲಿಯನ್ ವ್ಯೂವರ್ಸ್ ಏನು ಮಾಡ್ಬಿಟ್ರೆ ಸೆಕೆಂಡ್ಸಲ್ಲಿ ನೋಡ್ಬಿಟ್ರೆ ಅದನ್ನ ಏನು ಮಾಡೋದು ಎಲ್ಲ ಇಂಪ್ಲಿಮೆಂಟ್ ಏನ್ರಿ ಕಾರ್ ಓಡ್ತಾರೆ ಡ್ರೈವರ್ ಇಳಿದ್ಬಿಡೋದು ಅವನೇ ಒಂದು ಫೋಟೋ ಹೊಡೆಯೋದು ತೆಗೆಂಬಿಡೋದು ವಾಪಸ್. ಈ ಥರ ಏನ್ರಿ ನ್ಯೂಸಲ್ಲಿ ಹೆಂಗೆ ಫಾಸ್ಟ್ ಫುಡ್ ಏನೋ ನಿನ್ನೆ ಹಾಕಿ ಅಪ್ಲೋಡ್ ಮಾಡಿರೋದು ಇವತ್ತಿಗೇನಾಗ್ಬಿಡ್ತು ಇವತ್ತಿಗೆಲ್ಲ ವರ್ಲ್ಡ್ ಸ್ಪ್ರೆಡ್ ಎಲ್ಲ ಆಗ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಪೊಲೀಸವರೆಲ್ಲ ಏನು ಮಾಡೋದೆ ಅದರ. ಸೊ ಈ ರೀತಿ ಇವತ್ತು ಎಷ್ಟು ಫಾಸ್ಟ್ ಆಗಿದೆ ಅದರ ಓಲ್ಡ್ ವರ್ಲ್ಡ್ ಇಲ್ಲ ಅದು ಹೇಳ್ತಾರೆ ಬಿಡ್ತಾರೆ ಸಡಕ್ಕೆ ಓಲ್ಡ್ ವರ್ಲ್ಡಲ್ಲಿ ಇರೋಂಥ ಜನಗಳ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಅಂದರೆ ಇವಾಗಿನ ಜನಗಳು ಹೆಂಗವ್ರೆ ಅದರ ಎಲ್ಲ ಫಾಸ್ಟ್ ಅದರ ಎಲ್ಲ ಫಾಸ್ಟ್ ಆಗಿ ಹೆಂಗವ್ರೆ ಅಂತಂದರೆ ಹಳೆ ವರ್ಲ್ಡಿನ ಜನಗಳ ಥರ ಅಲ್ಲ ನಿಧಾನವಾಗಿ ರಿಯಾಕ್ಟ್ ಮಾಡೋಂಥಾರಲ್ಲ ಸ್ಪಾಂಟಿನೆಸ್ಗೆ ಫಾಸ್ಟ್ ಆಗಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ರಿಯಾಕ್ಟ್ ಮಾಡೋಂಥ ಜನಗಳು ಅದರ. ಏನು ಕೆ ಎಫ್ ಸಿ ಮೆಕ್ಡೊನಾಲ್ಡ್ ಅಂತ ಹೇಳ್ಬೇಕಾದ್ರೆ ಒಂದು ಜಮಾನಲ್ಲಿ ಯಾರು ತಿನ್ನೋರು ಆಗ ಆ ಲೆವೆಲಲ್ಲಿ ಇರೋರು ಅಥವಾ ಈ ಕಾಂಟಿನೆಂಟಲ್ ಫುಡ್ ಯಾರಿಗೆ ಇಷ್ಟ ಆಗೋದು ಅವ್ರೇನಾಗೋದು ತಿನ್ನೋರು. ಇವಾಗ ಏನಾಗ್ಬಿಟ್ಟಾರೆ ಕೆ ಎಫ್ ಸಿಗೆ ಹೋಗಿ ಮೆಡ್ಡಾನ್ ಕೂಡ ಕಾಕ ಅಂಗಡಿ ಥರ ಕ್ಯೂ ನಿಂತಿರ್ತದೆ ಅದರ ಅವನ ಚಪ್ಪಲಿ ಹಾಕಿ ದುಡ್ಡು ಇರ್ತಾರಲ್ಲ ಒಟ್ಟಾಗಿ ಏನ್ಬೇಕು ಕೆ ಎಫ್ ಸಿ ಬೇಕು ಆ ಥರ ಏನಾಗ್ಬಿಟ್ಟಿದ್ವಿ ಅದು. ಅದರ ಯಾಕೆಂದರೆ ಆ ಒಂದು ನಾಲೆಜ್ದು ಇನ್ಫ್ಲೂಯೆನ್ಸ್ ಅದರ ಏನಕ್ಕೆ ಅಂದರೆ ಅಯ್ಯೋ ಅವ್ರು ಮಾಡ್ತಾರೆ ನಾವೇನು ಮಾಡ್ಬೇಕು ಮಾಡ್ಬೇಕಲ್ಲ ನಮ್ಮ ಮಕ್ಳ ಮೇಲೆ ನಮ್ಮ ಮಕ್ಳಿಗೆ ಡಿಪೆಂಡ್ ಆಗೋರೆ ಅವ್ರಿಗೇನೋ ಒಂದು ಮಾಡೋಣ ಅವ್ನು ಚೆನ್ನಾಗಿ ಓದ್ಸೋಣ ಅದೆಲ್ಲ ಏನಿಲ್ಲ ಇರೋವ್ರಿಗೆ ನಾನು ಚೆನ್ನಾಗಿ ತಿನ್ನು ಉಂಡಿ ಏನಾಗಬೇಕು ಸಾಯ್ಬೇಕು ಅಲ್ವರ ಅಷ್ಟೇ ಇವ್ರ ಲೈಫ್ ಸ್ಟೈಲ್ ಪರ್ಸ್ನಲ್ಲಿ. ಅದೇ ಅವ್ರು ಹೇಳ್ತಾರೆ ಎಲ್ಲರೂ ಸೆಲ್ಫಿಶ್ ಆಗ್ಬಿಟ್ಟವ್ರೆ ಅದರ. ಅದೇ ನೋಡಿ ಇದು ಒನ್ ಆಫ್ ದ ರೀಸನ್ಸ್ ಫ್ರೆಂಚ್ ರೆವಲ್ಯೂಷನ್ ಆಗೋದಕ್ಕೆ ಇದು ಒನ್ ಆಫ್ ದ ರೀಸನ್ಸ್. ಅಮೇರಿಕದಿಂದ ಸ್ವಾತಂತ್ರ್ಯ ನೋಡ್ಬಿಟ್ಟು ಎಲ್ಲ ಕಡೆ ಏನು ಮಾಡೋದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಹಾಂ இவர்கள் இதைவிட மேலான நிலைமையை ஆவரணம் விரும்பி அதை அடைவதற்கான வழிகளை தேடுகின்றனர். இங்கு இருப்பதை காட்டிலும் கிறிஸ்துவ ராஜ்யங்கள் வேறெங்கிலும் இவ்வளவு அடிப்படையான நேர்மையான தைரியமான திடமான நோக்கத்துடன் இருக்கவில்லை. தன்னுடைய மெய்யான உரிமைகளை உறுதிப்படுத்துவதற்கும் ஒவ்வொரு மனிதனும் விடுபடன் இருக்கிறான். இங்குள்ள சிந்தனை மற்ற இடங்களைப் போல புரட்சியின் சிந்தனையில் இருப்பதுடன்
ಅದ್ರಲ್ಲಿ ಏನ್ ಹೇಳ್ತಾರೆ ಎಷ್ಟೋ ಜನ ಅಮೆರಿಕನ್ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತಾರಂತೆ ಏನ್ರಿ ಅಮೆರಿಕಲ್ಲಿ ಏನ್ ಸ್ವಾತಂತ್ರ್ಯ ಇದೆಯಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅದ ಒಳ್ಳೆ ಲ್ಯಾಂಡ್ ಅಂತ ಆದ್ರೆ ಅಮೆರಿಕ ಜನಗಳ ಮೆಂಟಾಲಿಟಿ ಹೆಂಗಿದೆ ಅಂತಂದ್ರೆ ಅದಕ್ಕೂ ತೃಪ್ತಿ ಇಲ್ಲ ಅಂತ ಅವ್ರಿಗೆ ಛೇ ಇದೆಲ್ಲ ಏನೋ ಏನೋ ಸರಿ ಇಲ್ಲ ಇದಕ್ಕೆ ಏನ್ ಮಾಡೋದು ಇದಕ್ಕಿಂತ ಬೆಟರ್ ಆಗಿರೋದ ಬರ್ಬೇಕಂತ ಯಾರಿಗೆ ಆಸೆ ಅಂತೆ ಅಮೆರಿಕ ಕೊಟ್ರೆ ಅದಕ್ಕೆ ಏನ್ ಹೇಳ್ತಾರೆ ನಾವೆಲ್ಲ ನೋಡ್ಕೊಂಡ್ಬಿಟ್ರೆ ಅಮೆರಿಕ ವ್ಯವಸ್ಥೆ ಏನ್ ಮಾಡ್ತಾರೆ ಹೆಂಗ ಒಂದ್ ಸಾರಿ ಎಲ್ಲ ಗುಡ್ಸಿ ಇಷ್ಟು ಕೊಡಿ ಸಾರ್ ಸೆಟ್ಲ್ ಆಗ್ಬಿಡ್ತೀರಿ ಅನ್ನೋದು ಆ ಲೆವೆಲ್ ಇರ್ತೀರಿ ಯಾಕಂದ್ರೆ ನಮ್ಗಿರೋ ಕಂಡೀಷನ್ ನೋಡಿದ್ರೆ ಆ ಕಂಡೀಷನ್ ಹೆಂಗಿದೆ ತುಂಬಾ ತುಂಬಾ ಬೆಟರ್ ಅಲ್ವರ ಆದ್ರೆ ಅವ್ರಿಗೆ ಹೆಂಗಿದೆ ಅಂದ್ರೆ ನೋಡಿ ಅವ್ರಿಗಿನ ಮೈಂಡ್ ಸೆಟ್ಅಪ್ಗೆ ಅದು ಕೂಡ ಸ್ಯಾಟಿಸ್ಫೈ ಇಲ್ಲ ಅಂತೆ ಅದಕ್ಕೆ ಹೇಳ್ತಾರೆ ಇದು ಬಂದ್ಬಿಟ್ಟು ಈ ದಿನ ಬರ್ತಾ ಬರ್ತಾ ಏನಾಗ್ತಾರೆ ಇವಾಗ ಜಾಸ್ತಿ ಅದರ ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ತಂದ್ರೆ ಮನುಷ್ಯನ್ಗೆ ಯಾವ ಲೆವೆಲಲ್ಲಿ ಏನ್ ಸಿಕ್ಕಲ್ಲ ತೃಪ್ತಿ ಸಿಕ್ಕಲ್ಲ ಅದರ ಅದಕ್ಕೆ ನೋಡ್ಬೇಕು ಅವನ ಆಸೆ ಏನಂದ್ರೆ ಅಲ್ಟಿಮೇಟ್ ಫ್ರೀಡಮ್ ಅವ್ನ್ ಯಾರು ಏನೋ ಕೇಳ್ಬಾರ್ದು ಏನು ಇದು ಮಾಡ್ಬಿಡೋದು ಅವ್ರು ಅಮೆರಿಕಲ್ಲಿ ಏನಪ್ಪ ಕೇಳ್ತಾರೆ ಇಷ್ಟ ಆಗೋದ್ರೆ ಹೋಗಪ್ಪ ಬಿಟ್ಬಿಡ್ತಾರೆ ಹಾಳಾಗೋ ಅಂತ ಅಂದ್ರೆ 18 ವರ್ಷ ಆಮೇಲೆ ಏನ್ ಮಾಡಂಗಿಲ್ಲ ಅವ್ರ ಮಕ್ಳುಗಳನ್ನ ತಂದೆ ತಾಯಿ ಏನ್ ಮಾಡಂಗಿಲ್ಲ ಮುಟ್ಟಂಗಿಲ್ಲ ಅವನು ಗಂಡಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಗನ್ ತಗೊಂಬತ್ತಾರೆ ಅಂದ್ರೆ ತಗ ಹೋಗು ಆಮೇಲೆ ಬ್ಲಡ್ ತಗೊಂಡು ಆಕ್ತಿಂಗ್ ಲೋಡ್ ಮಾಡ್ಕೊಂಡು ಸ್ಕೂಲ್ ಅಲ್ಲಿ ಡಿಶಮ್ ಡಿಶಮ್ ಹೊಡಿತಾರೆ ಒಳಗಾಗೋ ಸಂತೋಷ ಏನ್ ಮಾಡಕ್ ಏನ್ ಮಾಡಕ್ಕಿದೆ ನಿನ್ಗೆ ಅಧಿಕಾರ ಇದೆ ಮಾಡ್ತೀಯ ಅಂತ ಅಷ್ಟೇ ಅದು ಬುದ್ಧಿ ಒಂದಿಲ್ಲ ಅಷ್ಟೇ ಆತರ ಅಷ್ಟೊಂದೆಲ್ಲ ಲಿಬರ್ಟಿ ಕೊಟ್ಟು ಅಮೆರಿಕ ಜನರ ತೃಪ್ತಿ ಆಗೋರಂತದ್ದು ಏನ್ ಹೇಳ್ತಾರೆ ಬ್ರದರ್ ಹೆಸರು ಅಂದ್ರೆ ಸ್ಯಾಟಿಸ್ಫೈ ಇಲ್ಲ ಅದರ ಹಂಗ್ರೆ ಇನ್ ಜನಗಳಿಗೆ ಏನ್ ಕೊಟ್ಟರೆ ಸ್ಯಾಟಿಸ್ಫೈ ಆಗ್ತಾರೆ ಏನ್ರಿ ಏನ್ ಕೊಟ್ರೆ ಏನಾಗಲ್ಲ ಸ್ಯಾಟಿಸ್ಫೈ ಆಗಿದೆ ಆಗಲ್ಲ ಅದ್ರ ಅದ್ಗೆ ಈ ಅತೃಪ್ತಿ ತನೇ ಏನಾಗೋದು ಬರ್ತಾ ಬರ್ತಾ ಅಂದ್ಬಿಟ್ಟು ವಿಪತ್ತುಗಳಿಗೆ ಏನಾಗುತ್ತೆ ತುಂಬಾ ಕಾರಣ ಆಗೋದು ಅವನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಫ್ರೆಂಚ್ ಪುರಚಿ ಆನದು ಇರುಳಿಗೆ ಎದುರಾನ ಒಂದು ಹೋರಾಟದ ವೆಚ್ಚವಾಗಿ ಇರುತ್ತದೆ ನೋಡ್ರ ಫ್ರೆಂಚ್ ರೆವಲ್ಯೂಷನ್ ಏನಾಗಿತ್ತು ಅಂದ್ರೆ ಒಂದು ಭಯಂಕರವಾಗಿರುವಂತ ಡಾರ್ಕ್ನೆಸ್ ಗೆ ಒಂದು ಫೈಟ್ ಆಗಿತ್ತು ಅಂದ್ರೆ ಎಲ್ಲ ಏನಂದ್ರೆ ಇಗ್ನೋರೆನ್ಸ್ ಅಲ್ಲಿ ಅಂದ್ರೆ ಎಲ್ಲ ಮೂಡ್ ತಂದಲ್ಲಿ ಏನ್ರಿ ಎಲ್ಲ ಕ್ಲೀನ್ ಮುಚ್ಚಿ ಬಿಡಿದ್ರು ಮ್ಯಾಟರ್ ಗಳನ್ನೆಲ್ಲ ಅದರ ಏನಾಯ್ತು ಇವೆಲ್ಲ ಹೊರಡೆ ಬರಕ್ಕೆ ಜನಗಳಿಗೆ ಶುರು ಆಯ್ತಂತೆ ಅವ್ನ ನೆಕ್ಸ್ಟ್ ಬಿದಾರ நீண்ட காலமாய் நடைமுறையில் இருக்கும் அடக்குமுறை எதிராக விடுதலையின் உணர்ச்சியாகவும் பழைய தவறுகள் மற்றும் மூட நம்பிக்கைக்கு எதிரான சத்தியத்தின் ஒரு செயல்பாடாகவும் நீண்ட காலமாக சமூகம் மற்றும் மத அதிகாரங்கள் தங்களுக்கு சொந்த உயர்வுகளுக்காய் ஊக்குவித்து பேணி காக்கப்படுவதற்கு ஜனங்கள் கொடுமைப்படுத்தப்பட்டதற்கும் எதிராக இந்த பிரெஞ்சு புரட்சி ஒரு போராட்டமாக இருந்தது அத்தோடு கூட நீதி மற்றும் தெளிந்த புத்தியுடைய ஆவியினால் வழிகாட்டப்படாத சுதந்திரத்தின் ஆபத்தை அது வெளிப்படுத்துகிறது அறிவுரை அறிவு உண்மையில் ஒரு ஆபத்தான காரியமாக இருக்கிறது நோட்ரா நீ ஹேள்தரே ஏனோ பிரெஞ்சு ரெவல்யூஷன்ல ஜனங்கள் இஷ்டெல்லாம் ஸ்ட்ரகிள் மாடி பிரான்ஸ் கவர்மெண்ட் உழுசுபுட்ரு ಎಷ್ಟು ಜ್ಞಾನ ಅಂತ ಹೇಳ್ತಾರೆ ಅರೆಕುರೆ ಜ್ಞಾನ ಅದರ ಪೂರ್ತಿ ಜ್ಞಾನ ಅಲ್ವಾ ಅಂತ ಹೇಳಿದ್ರೆ ಅರೆಕುರೆ ಜ್ಞಾನದಲ್ಲೇ ರಾಜ್ಯನೇ ಟಪ್ ಟಾಪಲ್ ಮಾಡಕ್ಬಿಟ್ರು ಅಂದ್ರೆ ಅದೇ ಹೇಳ್ತಾರೆ ಬಿಡ್ರೆ ಅಸಲು ಜ್ಞಾನ ಇರಬೇಕು ಅರ್ಧಂಬರ್ಧ ಜ್ಞಾನ ಮಾತ್ರ ಏನ್ ಮಾಡ್ಕೋಬಿಡ್ದು ಇರಕೂಡ ಅರ್ಧಂಬರ್ಧ ಜ್ಞಾನ ಆಯ್ತಾರ ಭಾರಿ ಡೇಂಜರ್ ಅದು ಹೇಳ್ತಾರಲ್ಲ ನೋಡಿ ದೇವ್ರ ಹೇಳ್ತಾರೆ 2 Timothy 1:7 ಓದಿ 2 Timothy 1:7 ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಹೊರತು ಏಳಿತನದ ಆತ್ಮವಲ್ಲ ಬಲ ಪ್ರೀತಿ ಶಿಕ್ಷಣದ ಆತ್ಮ ಅಲ್ಲರ ಅದೇ ನೋಡ್ಬೇಕು ಇಂಗ್ಲಿಷ್ ತಮಿಳು ಬರ್ತದೆ ತೆಳಿಂದ ಬುದ್ಧಿ ಉಳ್ಳ ಆವಿ ಅಂತ ಅದೇ ತೆಳಿಂದ ಬುದ್ಧಿ ಉಳ್ಳ ಆವಿ ಅಂತ ಏನೋ ಕೆಟ್ಟದ ಯಾವುದು ಒಳ್ಳೇದ್ ಯಾವುದು ಅಲ್ಲರ ಇದೆರಡು ಭೇದ ಭಾವ ನೋಡಿ ವಿವೇಚಿಸಿ ಒಳ್ಳೇದನ್ನ ಆತ್ಕೊಂಡಿರೋಂತ ಒಂದು ಒಂದೇಂತರೆ ಒಂದು ಕ್ಲಿಯರ್ ಕಟ್ ಮೈಂಡ್ ಅದರ ಈ ಮೈಂಡ್ ಏನಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಏನ್ರಿ ಅಂತ ಹೇಳ್ತಾರೆ ಏನೋ ಲಿಟಲ್ ಲರ್ನಿಂಗ್ ಅಷ್ಟೇ ಅದ್ರ ಅದಕ್ಕೆ ನೋಡ್ಬೇಕು ಕಂಪ್ಲೀಟ್ ಏನಿಲ್ಲ ಅವ್ರ ಜ್ಞಾನ ಇಲ್ಲ ಅರೆ ಕೊರೆ ಜ್ಞಾನ ಅಂತ ಹೇಳ್ತಾರಲ್ಲ ಅರ್ಧಂಬರ್ಧ ಜ್ಞಾನ ಇರೋದ್ರಿಂದ ಏನಂತಾರೆ ಈ ತರ ಒಂದು ಡೇಂಜರ್ ಸಿಚುವೇಶನ್ ಅದಕ್ಕೆ ನೋಡ್ಬೇಕ್ರೆ ಈ ಫ್ರೆಂಚ್ ರೆವಲ್ಯೂಷನ್ಗೆ ಅರ್ಧಂಬರ್ಧ ಜ್ಞಾನದಲ್ಲೇ ಇವೆಲ್ಲ ಇಷ್ಟು ಕಷ್ಟ ಆಗೋಯ್ತಪ್ಪ ಇಷ್ಟೊಂದು ಇದಾಗೋಯ್ತು ತೊಂದರೆ ಆಗೋಯ್ತು ಫ್ರಾನ್ಸ್ ಅಲ್ಲಿ ಅಂತ ಹೇಳ್ತಾರೆ ಇವಾಗ 100% ಜ್ಞಾನ ಜನಗಳಿಗೆ ಏನಾಗ್ಬಿಡ್ತದೆ ಎಲ್ಲ ಎಲ್ಲ ಕ್ಲಿಯರ್ ಆಗಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತಾರೆ ಎಲ್ಲ ಕ್ಲಿಯರ್ ಗೊತ್ತಾದ್ರೆ ಜನಗಳು ಸುಮ್ಮನೆ ಇರ್ತಾರ ಅರ್ಧಂಬರ್ಧ ಗೊತ್ತಾದ್ರೆ ಇಷ್ಟ ದೊಡ್ಡ ಗಾಟ ಮಾಡ್ತಾರೆ ಅಂದ್ರೆ ಇನ್ ಫುಲ್ ಗೊತ್ತಾದ್ರೆ ಏನ್ ಮಾಡ್ತಾರೆ ಅದರ ಏನ್ತಾರೆ ಎಲ್ಲ ಅರ್ಧ ಬಿಸಾಕ್ಬಿಡ್ತಾರೆ ಅದ್ರ ಅದ್ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಇದು ವಾಲ್ಯೂಮ್ ಪಡಿ ಚಾರ್ಲಸ್ ಡಿಕನ್ಸ್ ಅವರಿನ ಕಲೆಯಲ್ಲಿ ಒಂದು ಫ್ರೆಂಚ್ ಪುರಚಿ ಕಾಲದಲ್ಲಿ ಪಾಡಲಿ ಕುರಿತು ಕಾಚಿ ಇಪ್ಪಡಿಯಾಯ್ ಆರಂಭಿ
ಏನಂತಾರೆ ಚಾರ್ಲ್ಸ್ ಡಿಕನ್ಸನ್ ಅದರ ಡಿಕನ್ಸ್ ಅಂತಂದ್ಬಿಟ್ಟು ಒಂದು ಸ್ಟೋರಿ ಬರೀತಾರಂತೆ. ಅದರ ಆ ಸ್ಟೋರಿನಲ್ಲಿ ಕರೆಕ್ಟ್ ಆಗಿ ಫ್ರಾನ್ಸ್ ರೆವಲ್ಯೂಷನ್ ಇರೋಂತ ಒಂದು ಪಕ್ಕ ಸೀನ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದು ಕರೆಕ್ಟ್ ಆಗಿ ಇವಾಗ ಸಿಚುವೇಶನ್ ಗೆ ಕರೆಕ್ಟ್ ಆಗಿ ಅಪ್ಲೈ ಆಗ್ತಾರೆ ಅಂತ ಹೇಳ್ತಾರೆ. ಅದರ ಏನದು ನೋಡ್ರಿ ಹೆಂಗ ಹೇಳ್ತಾರೆ ಎಂಥ ಕಾಲ ಅಂದ್ರೆ ವಂಡರ್ಫುಲ್ ಕಾಲ ರೀ, ಅಂತ ಕಾಲನೇ ಇಲ್ಲ ಅದೇ ತರ ಅದು ಎಂಥ ಕಾಲ ಅಂದ್ರೆ ಅದಕ್ಕಿಂತ ವರ್ಸ್ಟ್ ಆಗಿರೋ ಕಾಲನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಬೆಸ್ಟ್ ಅಂತ ಹೇಳ್ತಾರಂದ್ರೆ ಜನಗಳಿಗೆ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲ ಅಧಿಕಾರ ಅಂತ ಎಲ್ಲ ಗೊತ್ತಾಗಿತ್ತು ಅದರ ಒಳ್ಳೇದು ಅಲ್ಲರ. ಆದ್ರೆ ಎಷ್ಟು ವರ್ಸ್ಟ್ ಕಾಲ ಅಂತಂದ್ರೆ ಜನಗಳಿಗೆಲ್ಲ ಗೊತ್ತಾಗ ಏನಾಗಿದೆ, ಸಮಾಧಾನ ಜಾಸ್ತಿ ಅತೃಪ್ತಿ ಜಾಸ್ತಿನಾ, ಎಲ್ಲ ಗೊತ್ತಾದಷ್ಟು ಅತೃಪ್ತಿ ಜಾಸ್ತಿ. ಅದಕ್ಕೆ ಹೇಳ್ತಾರೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಹೆಂಗಿರ್ಬೇಕು ಮಕ್ಕಳುಗಳ ತರ ಇರ್ಬೇಕು. ಮಕ್ಕಳುಗಳ ತರ ನೀನು ಅಂದ್ರೆ ನಾವೆಲ್ಲ ಗೊತ್ತಿರ್ ಗೊತ್ತಿಲ್ದ ಇರ್ಬೇಕಾ? ಹೋದ್ರು ಗುಣಮ್ಮ ಅಂದ್ರೆ ಕೆಟ್ಟದಂತ ಏನಾಗಿಲ್ಲ, ಅವ್ರಿಗೆ ಅರಿವೇ ಇರಲ್ಲ. ಅನೇನು ಕೆಟ್ಟದ್ ಮಾಡ್ತಾ ಇರ್ತಾರೆ ಅದು ಕೆಟ್ಟದಂತ ಏನಾಗಿಲ್ಲ, ಆತರ ನಾವ್ ಇರ್ಬೇಕಾ? ಹಾಗೆ ಕೆಟ್ಟದ್ ಮಾಡ್ತಾನೆ ಇರ್ಬೇಕು. ಇದು ಕೆಟ್ಟದಂತ ನಂಗೆ ಏನಾಗ್ಬಿಡ್ದು ಒಂದ್ ಸತಿ ಕೂಡ ರಿಲೀಸ್ ಆಗ್ಬಿಡ್ದು. ಈ ತರ ಇದ್ರೆ ಆಕ್ಚುಲಿ ಏನಂತಂದ್ರೆ ಇನ್ನೋಸೆಂಟ್ ಆಫ್ ಸಿನ್ ಅಂತಂದ್ರೆ ಏನ್ರಿ, ಕೆಟ್ಟದ ಬಗ್ಗೆ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂದೇನು ಇದು ಕೆಟ್ಟದು ಅಂತ ಏನಿಲ್ಲ, ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅಲ್ವರ. ಅಂದ್ರೇನು ಪಾಪ ಅಂತ ನೋಡಿ ಮಕ್ಕಳುಗಳು ಹಿಂಗಿರ್ತಾ ಇದ್ರೆ ಏನಂತ ಚಡ್ಡಿ ಬಿಚ್ಚಾಕೊಂಡು ಏನ್ ಮಾಡ್ತಾರೆ ಓಡಾಡ್ತಾರೆ. ಯಾಕಂದ್ರೆ ಅವ್ರಿಗೇನಿಲ್ಲ ಅದು ತಪ್ಪು ಅಂತ ಗೊತ್ತಿಲ್ಲ, ಅದು ತಪ್ಪು ಅಂತ ಗೊತ್ತಾಮ ಮಾಡ್ತಾರ? ತಪ್ಪು ಅಂತ ಗೊತ್ತಾಮಲ್ಲಿ ಏನ್ ಮಾಡೋದಿಲ್ಲ, ಮಾಡೋದಿಲ್ಲ ಅಲ್ಲಿ. ಅದೇ ತರ ಮನೆ ಇರ್ತಾರೆ ಸ್ಕೂಲ್ ಹೆಂಗಿರ್ತಾರ? ಯಾಕೆ ಓ ಅದೇನಾಗ್ಬಿಟ್ಟಿದ್ದೀವಾಗ ತಪ್ಪು ಅಂತ ಗೊತ್ತಾಗ್ಬಿಟ್ಟು ಅದ್ ನೋಡ್ಬೇಕು. ಅದು ಇನ್ನೋಸೆಂಟ್ ಆಫ್ ಸಿನ್ ಅಂತಂದ್ರೆ ಅದು ಒಂದ್ಸತಿ ತಪ್ಪು ಅಂತ ಗೊತ್ತಾಮಲ್ಲ ಅದ್ ಏನ್ ಮಾಡೋದಿಲ್ಲ ಕೈ ಹಾಕೋದಿಕ್ಕೆ. ಅದಕ್ಕೆ ನೋಡ್ಬೇಕು ಹೇಳ್ತಾರೆ ಬೆಸ್ಟ್ ಆಫ್ ದ ಟೈಮ್ಸ್ ಅಂತಂದ್ರೆ ಚೆನ್ನಾಗಿತ್ತಪ್ಪ ಅದರ ಜನಗಳಿಗೆಲ್ಲ ಏನೇನು ಬೇಕಲ್ಲ ಆಸೆ ಇತ್ತ ಎಲ್ಲ ಕೇಳ್ಕೊಟ್ರು ಎಲ್ಲ ಸಿಗ್ತಾ ಇತ್ತು, ವೆರಿ ಗುಡ್. ಅದೇನಾಗ್ಬಿಡ್ತಂದ್ರೆ ಇದು ವರ್ಸ್ಟ್ ಆಗ್ಬಿಡ್ತಂತೆ. ಯಾಕಂದ್ರೆ ಈ ಜ್ಞಾನ ಕೊಟ್ಟಿದ್ ಏನಾಗ್ಬಿಡ್ತು, ಸಿಕ್ಕಾಪಟ್ಟೆ ಓವರ್ ಆಗೋಯ್ತು. ಹೆಂಗ್ ಓವರ್ ಆಗೋಯ್ತು ಅಂದ್ರೆ ರಾಜ್ಯನ ಏನ್ ಮಾಡ್ಬಿಡ್ತು ಈಗ ತೊಂದರೆಗೆ ತಂದ್ಬಿಡ್ತು. ನೆಕ್ಸ್ಟ್ ನೋಡ್ರ ಎಂಥ ಜ್ಞಾನ ಕಾಲ ಅಂದ್ರೆ ಎಲ್ಲ ನಾಲೆಜ್ ಇದ್ದಾರೆ. ಆದ್ರೆ ಅಟ್ಟರ್ ಫುಲಿಶ್ನೆಸ್ ಅಂತ ಹೇಳ್ತಾರೆ. ಹೇಗೆ ಫುಲಿಶ್ನೆಸ್ ಅಂದ್ರೆ ಜ್ಞಾನ ಐತೆ, ಜ್ಞಾನ ಇಂಪ್ಲಿಮೆಂಟ್ ಮಾಡಕ್ ಗೊತ್ತಿಲ್ವಲ್ಲ ಅಲ್ವರ. ಅದೇ ಒಂದು ಮಾತು ಹೇಳ್ತಾರೆ ಅಂದ್ರೆ ಇವಾಗ ಹಲವಾರು ಫ್ರೂಟ್ಸ್ ಇದೆ, ಹಣ್ಗಳಿದೆ ಅದರ ತುಂಬಾ ಹಣ್ಗಳಿದೆ. ಏನ್ ಹಣ್ಗಳಿದೆ? ಮಾವಿನ ಹಣ್ಣಿದೆ, ಆಮೇಲೆ ಆರೆಂಜ್ ಆಪಲ್ ಅಲ್ದರ ಸೇಬ್ ಹಣ್ಣಿದೆ, ಇವೆಲ್ಲ ಹಣ್ಣುಗಳಿದೆ ಅದರ. ಇವನ್ನೆಲ್ಲ ಹಾಕೊಂಡು ಫ್ರೂಟ್ಸ್ ಮಾಡ್ಕೊಂಡು ಏನ್ ಮಾಡ್ಬೋದವ ತಿನ್ಬೋದು ಅದರ. ಅದೇ ತರ ಟೊಮೆಟೊ ಹಣ್ಣಿದೆ ಅದರ, ಅದು ಹಣ್ಣು ಅಂತಂದ್ಬಿಟ್ಟು ಕುಯ್ಬಿಟ್ಟು ಫ್ರೂಟ್ಸ್ ಗಳಿಗೆ ಹಾಕೊಂಡು ತಿನ್ನಕೈತದ? ಅಲ್ಲಿ ಅಂದ್ರೆ ಹಣ್ಣು ಅಂತಂದ್ಬಿಟ್ಟು ಅದು ನಾಲೆಜ್ ಕರೆಕ್ಟಾ. ಇದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದೇನು ಇವಾಗ ವಿಸ್ಡಮ್ ಅದರ. ಕರೆಕ್ಟ್ ಆಗಿ ಏನ್ ಮಾಡೋದನ್ನ ಅದನ್ನ ಅಪ್ಲೈ ಮಾಡ್ಬೇಕು ನೋಡ್ರಿ. ಇದು ಏನಾಗಿಲ್ಲ ಫ್ರೆಂಚ್ ರೆವಲ್ಯೂಷನ್ ಜನಗಳಿಗೆ ಎಲ್ಲ ಏನ್ಬಿಡ್ತು ಇನ್ಫಾರ್ಮೇಶನ್ ಒಟ್ಟಾಯ್ತು, ಕ್ಲೀನ್ ಆಗಿ ಎಲ್ಲ ಒಟ್ಟೋಗ್ಬಿಡ್ತು. ಆದ್ರೆ ಅದ್ರ ಎಫೆಕ್ಟ್ ಏನಾಯ್ತು, ಇದನ್ನ ಪ್ರಾಪರ್ ಆಗಿ ಎಲ್ಲಿ ಅಳವಡಿಸ್ಬೇಕು ಎಲ್ಲಿ ಅಳವಡಿಸ್ಬಿಡೋದು ಅಂತ ಆ ಜ್ಞಾನ ಏನಾಗಿಲ್ಲ ಜನಗಳಿಗೆ. ಅವಾಗ ಏನಾಯ್ತು ಅಂದ್ರೆ ಇಟ್ ವಾಸ್ ಅಡ್ವರ್ಸ್ ಎಫೆಕ್ಟ್. ಏನ್ ಅಡ್ವರ್ಸ್ ಎಫೆಕ್ಟ್ ಅಂತಂದ್ರೆ ಒಳ್ಳೆ ಉದ್ದೇಶನೇ, ಅದೇನಾಗ್ಬಿಡ್ತು ತಪ್ಪಾಗಿ ಏನಾಗ್ಬಿಡ್ತು. ಅದಕ್ಕೆ ನಮ್ಮ ಬೈಬಲ್ ಓದ್ತಿರ್ಗುತ್ತಾ ರೆವಲೇಷನ್ 12 ಚಾಪ್ಟರ್ಲ್ಲಿ ಓದಿಂತೀನಿ. ಆ ಸ್ತ್ರೀ ಬಂದ್ಬಿಟ್ಟು ಅರಣ್ಯದಿಂದ ಓಡ್ ಬರ್ಬೇಕಾದ್ರೆ ಸರ್ಪ ತನ್ನ ಬಾಯಿಂದ ಏನ್ಬಿಡ್ತು ಅಂತ ಹೇಳ್ತಾರೆ, ನೀರನ್ನ ಬಿಡ್ತು. ಆ ಜಲಪ್ರಳಯದಲ್ಲಿ ಸ್ತ್ರೀ ಕುಚ್ಕೊಂಡು ಹೋಗಿ ತಿನ್ಬಿಡ್ತು ಅಂತ ಹೇಳ್ತಾರೆ. ಎಷ್ಟೇ ವಚನ 11-12 ನೋಡಿ. ಅವರು ಪ್ರಾಣದ ಮೇಲಣ ನೆಕ್ಸ್ಟ್ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಆಶೆಗೊಳ್ಳಿರಿ. ನೆಕ್ಸ್ಟ್ ಘಟಸರ್ಪನು ತಾನು ದಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಹಾಗೆ ದೊಡ್ಡ ಗಂಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರಿಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ನೋಡ್ರ ಏನ್ ಮಾಡೋದು ಸೇತಾನ್ ಇವಾಗ ತನ್ನ ಬಾಯಿಯೊಳಗಿಂದ ಏನ್ ಬಿಟ್ಟಂತೆ, ನೀರಿನ ಬಿಟ್ಟಂತೆ. ಸತ್ಯ ಹೇಳ್ಬೇಕು ಕಮೆಂಟ್ ಹೇಳ್ತಾರೆ, ಸೇತಾನ್ ಬಾಯಿಯಿಂದ ಸತ್ಯ ಹೊರಗಡೆ ಬಂತಂತೆ. ಅಂದ್ರೆ ಸೇತಾನ್ ಏನ್ ಮಾಡ್ದ, ಇಷ್ಟುವರೆಗೂ ಜನಗಳನ್ನ ಮೂಢನಂಬಿಕೆ ಇಟ್ಟಿದ್ನಲ್ಲ, ಆ ಒಂದು ಇದನ್ನ ಏನ್ ಮಾಡ್ದ ಅಲ್ಲಿ ತೆಗೆದ ಹೊಡಿತೀನಿ. ಅಂದ್ರೆ ತೆಗೆದ ಏನಾಯ್ತು ಅಂದ್ರೆ ಜನಗಳಿಗೆ ಎಲ್ಲಾರ್ಗು ಒಂದು ತಿಳುವಳಿಕೆ ಎಲ್ಲ ಬರೋಕೆ ಶುರು ಆಯ್ತಂತೆ. ಆ ತಿಳುವಳಿಕೆ ಮತ್ತ ಒಂದು ಈ ನೀರಲ್ಲಿ
ಏನ್ ಸೇತನ ಐಡಿಯಾ ಇತ್ತು ಅಂದ್ರೆ ಅದನ್ನ ಬಿಟ್ಟಿದ್ದೆ ಏನಕ್ಕಂದ್ರೆ ಅಸ್ತ್ರೀಯ ಮಾಡ್ಲಿ ಕೊಚ್ಚಣ ಹೋಗ್ಬಿಡ್ಲಿ ಅಂತ ನಾನೇನು ಈ ರೆವಲ್ಯೂಷನ್ ಗಳಲ್ಲಿ ಈ ಗಲಾಟೆಗಳಲ್ಲಿ ಏನ್ ಮಾಡ್ಲಿ ಇಮ್ಮಿಟ್ ಆಗ್ಯ ಸಭೆಗೆ ಹಿಂಸಕ್ಕಿಬಿಟ್ಟು ನಿಜವಾದ ಸಭೆ ಏನಾಗ್ಬಿಡ್ಲಿ ಕಂಪ್ಲೀಟ್ ಆಗ್ಯ ಒಟ್ಟೋಗ್ಬಿಡ್ಲಿ ಅಂದ್ಬಿಟ್ಟು ಅಸ್ತ್ರೀ ಏನಾಗ್ಬಿಡ್ಲಿ ನೀರಲ್ಲಿ ಕೊಚ್ಚಣ ಹೋಗ್ಬಿಡ್ಲಿ ಅಂದ್ಬಿಟ್ಟು ಆಮೇಲೆ ಭೂಮಿಯು ಅಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಕುಡಿದು ಬಿಟ್ಟಿತ್ತು ಅಲ್ಲ ನೋಡ್ಬೇಕು ಅದಕ್ಕೆ ಸೇತನ ಬಿಟ್ಟಿರ್ತೀನಿ ಅದೇನಾಗ್ಬಿಡ್ತಂದ್ರೆ ಘಟಸರ್ಪ ಏನ್ ಮಾಡ್ತಂತೆ ಅದ್ ಬಿಟ್ಟಿರೋ ನೀರ್ನ ಭೂಮಿ ಬಾಯಿ ತೆಗೆದು ನಿಂತ್ಕೊಂಡ್ಬಿಡ್ತಂತೆ ಅದೇನೋ ಇಷ್ಟೊಂದೆಲ್ಲ ಸತ್ಯ ಫ್ಲಡ್ ತರ ಬಂತೊಂಡು ಅಂತೀರಿ ಎಲ್ಲಾ ತರ ಅಟ್ಯಾಕು ಅದರ ಇದು ಬಿಟ್ಟಿದ ತಕ್ಷಣ ಏನಾಗ್ಬಿಡ್ತು ಜನಗಳು ಏನ್ ಮಾಡೋದ ಪ್ರಾಪರ್ ಆಗಿ ರಿಸೀವ್ ಮಾಡ್ಕೊಂಡ್ಬಿಟ್ರು ಪ್ರಾಪರ್ ಆಗೇನು ಒಂದ್ ರೀತಿ ಒಳ್ಳೇದು ಆಯ್ತು ಇನ್ನೊಂದು ರೀತಿ ಆಯ್ತು ಒಂದು ಕೆಟ್ಟದ್ದು ಏನ್ ಒಳ್ಳೇದಾಯ್ತು ಅಂದ್ರೆ ಸಭೆ ನಾಶ ಆಗಿಲ್ಲ ಕೆಟ್ಟದ್ದು ಏನಪ್ಪ ಆಗೋಯ್ತು ಅಂತಂದ್ರೆ ಶೇತನ್ ಏನೆಲ್ಲ ಪ್ಲಾನ್ ಮಾಡ್ದ ಅದು ಉಲ್ಟಾ ಆಗೋಯ್ತು ಶೇತನ್ ಏನ್ ಪ್ಲಾನ್ ಮಾಡ್ದ ಸಭೆನ ಹಿಂಸೆ ಕೊಟ್ಟಿ ಫ್ರೆಂಚ್ ರೆವಲ್ಯೂಷನ್ ಸಾಯಿಸ್ತಾನ ಅಂತ ಪ್ಲಾನ್ ಮಾಡ್ದ ಅದ ಬದಲಾಗಿ ಏನಾಯ್ತಂದ್ರೆ ಶೇತನ್ಗಿರಂತ ಎಲ್ಲಾ ಸಹಕಾರಿಗಳು ಏನಾಗ್ಬಿಟ್ಟ ಎಲ್ಲರೂ ಕಂಪ್ಲೀಟ್ ಆಗಿ ಫ್ರೆಂಚ್ ರೆವಲ್ಯೂಷನ್ ಹೋಗ್ಬಿಟ್ರು ನಿಜವಾ ಸಭೆಗೇನ ಇಲ್ಲ ಆಗಿಲ್ಲ ಅದ್ ಹೇಳಿದ್ರೆ ಇದು ಬೆಸ್ಟ್ ಆಫ್ ದ ಟೈಮ್ಸ್ ವರ್ಸ್ಟ್ ಆಫ್ ದ ಟೈಮ್ಸ್ ಜ್ಞಾನ ಇರೋಂತ ಒಂದು ಟೈಮ್ ಅಂತೆ ಫುಲಿಶ್ನೆಸ್ ಇರೋ ಟೈಮ್ ಅಂತೆ ಅಲ್ಲ ಇಷ್ಟ ಎಂಥ ಕಾಲ ಅಂದ್ರೆ ನಂಬಿಕೆ ಇರೋಂತ ಕಾಲ ಅಂತ ಆಮೇಲೆ ಅದೇ ತರ ಏನ್ರಿ ಸಂದೇಹ ಇರೋಂತ ಕಾಲ ಅಂದ್ರೆ ಅಂದ್ರೆ ಈ ಕಾಲದಲ್ಲಿ ಏನೈತೆ ಎಲ್ಲರಿಗೂ ನಂಬಿಕೆ ಐತೆ ಯಾರನ್ನ ಯಾರು ನಂಬಿದ್ರು ಅಂದ್ರೆ ತನಗೆ ಜೊತೆಗಿರೋ ಜೊತೆ ನಂಬಿದ್ರು ಯಾರು ಯಾರನ್ನ ನಂಬಿಲ್ಲ ಅಂತಂದ್ರೆ ಏನ್ರಿ ಬೇರೆಯವರು ಬೇರೆಯವ್ರು ಏನ್ ಮಾಡಕ್ ಹೋಗಿಲ್ಲ ಎಲ್ಲಾರ್ಗು ಎಲ್ಲಾರ ಮೇಲೆ ನಿಮಗ ಡೌಟ್ 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 ಇದೇನಾಗ್ಬಿಡ್ತು ಫ್ರೆಂಚ್ ರೆವಲ್ಯೂಷನ್ ನೆಕ್ಸ್ಟ್ ಟೈಮ್ ನೋಡಿ அது இருளின் காலமாகவும் நம்பிக்கையின் காலமாகவும் இருந்தது அது நம்பிக்கை இறங்க குளிர் காலமாக இருந்தது எல்லாமே நம் முன் இருந்தது நம் முன் எதுவும் கிடையாது நோடுற அங்கோதி நம் முந்தே எல்லாம் இத்து நம் முந்தே ஏனோ இல்ல ಮಾತ್ರ ಅಂದ್ರೆ ಅದೇ ಹೇಳಿದ್ರೆ ಇಟ್ ವಾಸ್ ಅ ಸೀಸನ್ ಆಫ್ ಲೈಟ್ ಇಟ್ ವಾಸ್ ಅ ಸೀಸನ್ ಆಫ್ ಡಾರ್ಕ್ನೆಸ್ ಬೆಳಕು ಇದೆ ಕತ್ಲು ಇದೆ ಅದ್ರ ನಾವು ನೆಕ್ಸ್ಟ್ ಹೇಳ್ತಾರೆ ಇಟ್ ವಾಸ್ ಅ ಸ್ಪ್ರಿಂಗ್ ಆಫ್ ಹೋಪ್ ಇಟ್ ವಾಸ್ ಅ ವಿಂಟರ್ ಆಫ್ ಡಿಸ್ಪೈರ್ ಅಂತ ಹೇಳ್ತಾರೆ ಏನ್ ಲ್ಯಾಂಗ್ವೇಜ್ ನೋಡ್ರಿ ಅಂತೀನಿ ಅದ್ರ ಇಟ್ ವಾಸ್ ಸ್ಪ್ರಿಂಗ್ ಆಫ್ ಹೋಪ್ ಅಂತಂದ್ರೆ ಏನ್ರಿ ಈ ಒಂದು ಚೈತ್ರ ಮಾಸ ಅವರ ಏನ್ರಿ ಎಲ್ಲಾ ಒಂದು ಚಿಗುರು ಬಿಟ್ಟು ಹೂವೆಲ್ಲ ಬಿಡ್ತಾ ನೋಡಿರ್ತೀನಿ ಏನ್ ಮಾಸ ಎಲ್ಲರ ನೋಡೋದಾಗಿರ್ತಾರೆ ಅವಾಗ ಎಕ್ಸಾಮ್ ಟೈಮ್ ಇಕ್ಕದು ಚೆನ್ನಾಗಿ ಓದ್ರಿ ಮಕ್ಕಳು ಅಂತ ಬಿಟ್ಟಾರ ಚಿಗರಾಗಿ ಓ ನಿದ್ದೆ ಮಾಡ್ಬಿಡ್ದು ಪ್ರೆಸೆಂಟ್ ಆಗಿರ್ತಾರೆ ವೆದರ್ ಚೆನ್ನಾಗಿ ಓದ್ಲಿ ಅಂದ್ಬಿಟ್ಟು ಫೈನಲ್ ಎಕ್ಸಾಮ್ ಆಗಿದ್ದು ಏಪ್ರಿಲ್ ಅಲ್ಲಿ ಅದರ ಆ ಟೈಮ್ ಅದರ ಅದೇ ಈ ಕುಲ್ಲೂರ್ ಕಾಲ ಇದಲ್ಲ ಹೆಂಗಿರ್ತಾರೆ ಚಳಿ ಚಳಿ ಮನೆಗೆ ಹೋಗಿ ಬೊಂಡ ಗಿಡ ಮಾಡ್ಕೊಂಡು ಬೆಚ್ಚಿಗೆ ಮಾಡ್ಬಿಡೋಣ ಅದೇ ನೋಡೋದು ಹೇಳ್ತಾರೆ ಬಿಡೋದು ಅಸಲ ಹೆಂಗಿದೆ ಅಂತಂದ್ರೆ ತುಂಬಾ ಜಲಸ್ ಆಗಿ ಆಕ್ಟಿವ್ ಆಗಿರೋ ಕಾಲ ಅಂತೆ ಆಯ್ತರ ಟುಸ್ ಆಗಿ ಏನ್ ಮಾಡೋದು ಅದು ಕಾಲ ಅಂತೆ ಅಲ್ವರ ಹಂಗೆ ಏನಿದೆ ಮಿಕ್ಸ್ಡ್ ಆಫ್ ದ ಟೈಮ್ಸ್ ಎರಡೂ ಇದೆ ನೋಡ್ರಿ ಅಂತೀನಿ ಆಮೇಲೆ ಏನ್ ಹೇಳ್ತಾರೆ ನಮ್ ಮುಂದೆ ಎಲ್ಲಾ ಇದೆ ಅಂತಪ್ಪ ಜನಗಳಿಗೆ ಫುಲ್ ಅಧಿಕಾರ ಬಂದ್ಬಿಡ್ತು ಆದ್ರೆ ಅಧಿಕಾರ ತಗೊಂಡು ಏನ್ ಮಾಡ್ಬೇಕು ಅಂತ ಏನಿಲ್ಲ ಜನಗಳಿಗೆ ಇವಾಗ ಗೊತ್ತಿಲ್ಲ ಏನ್ ಪ್ರಯೋಜನ ಅದರ ಫ್ರೆಂಚ್ ರೆವಲ್ಯೂಷನ್ ಫ್ರೀಡಮ್ ಆಗಿ ಓಡಾಡಿದ್ರು ಫ್ರೀಡಮ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಏನಪ್ಪ ಮಾಡ್ಬೇಕು ಅನ್ನೋ ಜ್ಞಾನ ಇದೆಯಾ ಅದಿಲ್ಲ ನೋಡ್ರಿ ಅಂತಾರೆ ಇಸ್ರೇಲ್ ಜನಗಳಿಗೆ ಇದೇ ಸಿಚುವೇಶನ್ ಬಂತು ಅದರ ಆದ್ರೆ ಇಸ್ರೇಲ್ ಜನಗಳು ವೆಲ್ ಪ್ರಿಪೇರ್ಡ್ ಯಾಕಂದ್ರೆ ದೇವರು ಇಸ್ರೇಲ್ ಅಲ್ಲಿ ಡೇವಿಡ್ ಬೆನ್ ಗುರಿ ಅಂತ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಏನ್ ಮಾಡೋದು ದೇವರು ಏನ್ ಸರ್ ಏನೋ ಮನುಷ್ಯ ನೋಡಿರ್ತೀನಿ ಏನ್ ಟ್ಯಾಲೆಂಟ್ ನೋಡಿರ್ತೀನಿ ಏನ್ ಜಲಸ್ ನೋಡಿರ್ತೀನಿ ತೆಗೆದ್ರು ಬೈಬಲ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ ತಕ್ಷಣ ಬೈಬಲ್ ಪ್ರಕಾರ ಏನ್ ಮಾಡಿ ಇಸ್ರೇಲ್ನ ಡೆವಲಪ್ ಮಾಡಿ ಅಂತೋಣ ಅಂತ ಇನಿಷಿಯೇಟಿವ್ ಇವತ್ತವರೆಗೆ ನನಗೆ ಸಕ್ಸಸ್ಫುಲ್ ಆಗಿ ಇದೆ ಇಮ್ಯಾಜಿನ್ ಮಾಡ್ರೆ ಡೇವಿಡ್ ಬೆನ್ ಗುರಿಯನ್ ಇಲ್ದಿರ ಬೇರೆ ಯಾರೋ ಪ್ರೈಮ್ ಮಿನಿಸ್ಟರ್ ಬಂದಿದ್ರೆ ಬೈಬಲ್ ನಲ್ಲಿ ವಿಶ್ವಾಸ ಇಲ್ದಿರ ಇದ್ರೆ ಅವ್ರು ಇಸ್ರೇಲ್ ಡೆವಲಪ್ಮೆಂಟ್ ಹೆಂಗ್ ಮಾಡ್ತಾ ಇದ್ರ ಇವ್ರಿಗೇನ್ ಮನ್ಸಲ್ಲಿ ಬರೋದು ಅದನ್ನೇನ್ ಮಾಡಿರೋರು ಮಾಡಿರೋರು ಅವಾಗ ದೇವರು ಇಸ್ರೇಲ್ ನಾಶವಾದ ಮಾಡಿರೋರು ಆದ್ರೆ ಮಾಡಿರೋರು ಬೇರೆ ತರ ಮಾಡಿರೋರು ಅದರ ಇವತ್ತು ನೋಡಿರ್ತೀನಿ ಡೇವಿಡ್ ಬೆನ್ ಗುರಿಯನ್ ಫಸ್ಟ್ ಕೊಟ್ಟಿದ್ದ ಇಂಟ್ರೆಸ್ಟ್ ಏನಕ್ಕೆ ಅಂದ್ರೆ ಆರ್ಮ್ಸ್ ಆಮಿನೇಷನ್ಸ್ ಎಲ್ಲ ಫಸ್ಟ್ ಕೊಟ್ಟ ಇಂಟ್ರೆಸ್ಟ್ ಏನ್ ಗೊತ್ತಾ ಅಗ್ರಿಕಲ್ಚರ್ ಯಾಕಂದ್ರೆ ಬೈಬಲ್ ದೇವ್ರು ವಾಗ್ದಾನ ಮಾಡಿದ್ರು ಎಂತ ಲ್ಯಾಂಡ್ ಹಾಲು ಜೇನು ಅರಿವಂತ ಭೂಮಿ ಎಲ್ಲ ಬುಲೆಟು ಎಲ್ಲ ನ್ಯೂಕ್ಲಿಯರ್ ಬಾಂಬ್ಗಳು ಐತಪ್ಪ ನಿನ್ ದೇಶದಲ್ಲಿ ಎದುರ್ಬೇಡ ಅಂತಂದ್ರ ಏನ್ ಹೇಳಿಲ್ಲ ಯಾಕಂದ್ರೆ ಅದೆಲ್ಲ ಸೆಕ್ಯೂರಿಟಿ ಕೊಡೋದು ಯಾರೋ ಅದೇ ಹೇಳ್ತಲ್ಲ ಐ ಶಾಲ್ ಬಿ ಎ ವಾಲ್ ಆಫ್ ಪ್ರೊಟೆಕ್ಷನ್ ಫಾರ್ ಜೆರೂಸಲಂ ಅಂತ ಹೇಳ್ತಾರೆ ಅದ್ರ ಅದಕ್ಕೆ ಡೇವಿಡ್ ಬಿನ್ಗುನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬೈಬಲ್ ಪ್ರಕಾರ ಮಾಡ್ರಿ ಫಸ್ಟ್ ಅಂತ ಏನ್ ಮಾಡಿದ್ರು ಇಸ್ರೇಲ್ನ ಅಗ್ರಿಕಲ್ಚರ್ ಡೆವಲಪ್ ಮಾಡೋತೀನಿ ಅಗ್ರಿಕಲ್ಚರ್ ಡೆವಲಪ್ ಮಾಡ್ತೀನಿ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಯಾರು ಅಗ್ರಿಕಲ್ಚರ್ ಇದು ಇಂಪ್ಲಿಮೆಂಟ್ ಮಾಡ್ತಾರೆ ಇಸ್ರೇಲ್ ಟೆಕ್ನಾಲಜಿ ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಯೂಸ್ ಮಾಡೋದು ಯಾರು ಟೆಕ್ನಾಲಜಿ ಇಡೀ ವರ್ಲ್ಡ್ ಅಲ್ಲೇ ಅದರ ವ್ಯವಸ್ಥೆ ಮಾಡಿರ್ತೀನಿ ಏನಾಯ್ತು ಯಾಕೆ ಅಂದ್ರೆ ಫೈತ್ ಅದ್ ಹೇಳ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡೋ ಗೊತ್ತಿರ್ಬೇಕಲ್ಲ ಈ ಬೈಬಲ್ ಕೈ ಕೊಟ್ಬಿಟ್ಟು ನೀ ಏನು ತೆಗೆದು ಓದು ಹೇಳಪ್ಪ ಅಂದ್ರೆ ಏನ್ ಗೊತ್ತಿರುತ್ತೆ ಅದ್ ಹೇಳ್ತಾರೆ ಬೈಬಲ್ ಹೆಂಗಿದೆ ಒಂದು ರಹಸ್ಯವಾಗಿರೋ ಪುಸ್ತಕ ಓದಿದ್ ಅನ್ಕೊಟ್ರೆ ಏನ್ ಹೇಳ್ತಾರೆ ನನ್ಗೆ ಅರ್ಥ ಆಯ್ತಲ್ಲ ಏನಾಗ್ಬಿಟ್ಟಿದೆ
ಯಾರೋ ಲಾಕ್ ಆಗ್ಬಿಟ್ಟಿದೆ, ಏನು ಅರ್ಥ ಆಯ್ತಲ್ಲ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಇನ್ನೊಬ್ಬಂಗು ಸರಿ ಓದಿದ್ರನ್ ಕೊಡೋಣ ಅಂತಂದ್ರೆ ಅವನು ಹೇಳ್ತಾನೆ ನನಗೇನು ಗೊತ್ತಿಲ್ಲ ಓದೇ ಇಲ್ವಲ್ಲ ಅಲ್ವಾ. ಆ ರೀತಿ ಅದಕ್ಕೆ ಈ ವಿಸ್ಡಮ್ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಜನಗಳಿಗೆ ಏನಿರಲಿಲ್ಲ ಅಂತಂದ್ರೆ ಎಲ್ಲಾ ಮುಂದೆ ಇತ್ತಂತೆ. ಆದ್ರೆ ಏನ್ ಮಾಡ್ಬೇಕು ಅಂತ ಏನಿಲ್ಲ, ಪ್ರಾಪರ್ ಗೈಡೆನ್ಸ್ ಇಲ್ಲ ಅಲ್ವಾ ನೋಡಿ. ಅದಕ್ಕೆ ನಮ್ ನೆಕ್ಸ್ಟ್ நாம் யாவரும் பரலோகத்துக்கு நேராய் போய் கொண்டிருந்தோம், நாம் யாவரும் வேறு பாதையை போய் கொண்டிருந்தோம். நோட்ரா எல்லாரும் இதுக்கு முட்டுற ஓ எல்லாம் ஒள்ளேதோ எலகோடிக்கு சீதா பரலோகிக்கே அனேனா ஒட்டாய்த்து சீதா வந்து சரி விசுவாசத்தின் அல்லோர் அதே தான் நம்ம இது பிரெஞ்சு தேசம் அவங்க புரொட்டஸ்டன்ஸ் ஒரே பண்ணிதோ ஓ நம்ம பண்ணிபுட்ரி ரோமன் கேத்தலிக் ஒடே பண்ணிபுட்ரி எலகோடிக்கு சீதா பரலோகிக்க ஓய்த்தா இது தெளிக்கொண்டு. ஆனால் ஏன் ஹேள்த்தாரு ஆதரே அது எல்லோ ஐதோ அந்த நம்ம பேரே தரிக்கு ஏனாய்த்தோ ಕರ್ಕೊಂಡೋಯ್ತು ಎಲ್ಲರೂ ರೋಮನ್ ಕ್ಯಾಥಲಿಕ್ ಬಿಟ್ಟು ಪ್ರೊಟೆಸ್ಟೆಂಟ್ಸ್ ಹೊರಗಡೆ ಬಂದರು. ವೆರಿ ಗುಡ್, ಚೆನ್ನಾಗಿತ್ತು. ಆ ಪ್ರೊಟೆಸ್ಟೆಂಟ್ಸ್ ಏನಾದರೂ ಅವರೆಲ್ಲವ್ರು ಇವತ್ತು ಹೇಳ್ತಾರೆ ತಾಯಿ ತಕ್ಕಂತೀರಂತ ಮಗಳು ಹಂಗಾಗೋದ್ರು ಅಂತ ಹೇಳ್ತಾರೆ. ಅದ್ರ ರಾಮ ನೆಕ್ಸ್ಟ್ ಹೇಳ್ತಾರೆ சுருக்கமாக கூறினார், அந்த காலகட்டம் தற்போதைய காலத்தைப் போலவே இருந்தது. அதாவது அதனுடைய வலிமை மிக்க அதிகாரிகள் நன்மையோ அல்லது தீமையோ அதை பெறுவது குறித்து அறிவுறுத்தியது. ಅಥಾರಿಟಿ ಪ್ರಾಪರ್ ಗೈಡ್ ಮಾಡಕ್ಕೇನಿಲ್ಲ, ಯಾರಿಲ್ಲ ನಿಂಗ್ ಬೇಕಾದ್ರೆ ಸರಿ ಆಯ್ತು ಸರಿ ಮಾಡಿ ನಿಂಗೆ ಸರಿ ಮಾಡ್ಕೊ. ಏನಾಗ್ಬಿಡ್ತು ಅಂದ್ರೆ ಫ್ರೆಂಚ್ ರಿಲೇಷನ್ ಅಲ್ಲಿ ಇಷ್ಟ ಬಂದ ಇಷ್ಟ ಬಂದಂಗ ಮಾಡ್ಕೊಂಬಿಟ್ಟು ಏನಾಗೋಯ್ತು ಫ್ರಾನ್ಸ್ ಅಲ್ಲಿ ಏನಾಗೋಯ್ತು ಭಯಂಕರ ದೊಡ್ಡ ಗಲಿಬಿಲಿ. ಅದೇ ನೆಕ್ಸ್ಟ್ ಇದು ಒನ್ ಆಫ್ ದ ರೀಸನ್ಸ್. ನೆಕ್ಸ್ಟ್ ನೋಡಿ ಇದು ಆಕ್ಚುಲಿ ಹೇಳೋದು ನೋಡಿ ಅಂದ್ರೆ ಚಾರ್ಲ್ಸ್ ಡಿಕನ್ಸನ್ ತನ್ನ ಸ್ಟೋರಿಯಲ್ಲಿ ಹೇಳೋದು ಅವರ ಆ ಮನುಷ್ಯನೇ ಆ ಕಾಲದಲ್ಲಿ ಬಗ್ಗೆ ಕಂಡಿಡಿದಾರೆ ನೋಡಿ. ನೆಕ್ಸ್ಟ್ ಇದೇ ವಿಧಮಾನ ಕಾರ್ಯಗಳು ಇದೇ ವಿಧ ಅಧಿಕವಾಗ ಉಲಗ ಮುಳುವುದು ನಿಂದು ಸೇರ್ಪಡದೆ ನಾವು ಕಾಣಬಹುದು. ಕರ್ಪಣೆಯಾದ ಪಾದಗಾಪಿನ ಎಣ್ಣತೋ ನಮ್ಮ ತೇಟಿಕೊಳ್ಳ ಮುಡಿಯಾದು. ನೋಡ್ರ ಹೇಳ್ತಾರೆ ಇದೆಲ್ಲ ನಮ್ ಕಣ್ ಮುಂದೆ ಅವೆಲ್ಲ ನಿರಂತರ ನೋಡ್ಬಿಟ್ಟು ನಾವು ಸುಮ್ನೆ ಏನ್ ಮಾಡಕ್ ಆಗಲ್ಲ. ನಾವೇನ ಕನ್ಸಲ್ ಇರ್ಬಾರ್ದು ಏನೋ ಡ್ರೀಮ್ ಲ್ಯಾಂಡ್ ಅಲ್ಲಿ. ಏನ್ ಡ್ರೀಮ್ ಲ್ಯಾಂಡ್ ಅದು? ಸಮಾಧಾನ ಇಲ್ಲದ ಹೋದ ಸಮಾಧಾನ ಸಮಾಧಾನ ಎಂದು ಅರಿವಿಕ ಮುಡಿಯಾದು. ಅದೇ ವಿಶೇಷವಾಗಿ ತೀರ್ಥ ದರ್ಶನ ಎಚ್ಚರಿಕೆ ಆಗಿರ್ಬೋದು. ಏನಂತಾರ ಅದಕ್ಕೆ ಡೋಂಟ್ ಏನ್ ವಿ ಕೆನಾಟ್ ಕನ್ಸೋಲ್ ಅವರ್ ಸೆಲ್ಫ್ ವಿತ್ ಐಡಿಯಾ ಆಫ್ ಫ್ಯಾನ್ಸಿ ಸೆಕ್ಯೂರಿಟಿ. ಏನ್ ಮಾತ್ರ ಲ್ಯಾಂಗ್ವೇಜ್ ಬರೋದು ಅಸಲ್ ಎಷ್ಟೈತೆ ಗೊತ್ತ ಅರ್ಥದಲ್ಲಿ. ಏನ್ರಿ ವಿ ಕೆನಾಟ್ ಕನ್ಸೋಲ್ ಅವರ್ ಸೆಲ್ಫ್ ಅಂದ್ರೆ ಏನು? ಒಬ್ರಿಗೆ ಸುಮ್ಮನೆ ಹೋಗ್ಬಿಟ್ಟು ತಮಾಷೆಗೆ ಏನ್ ಮಾಡಕ್ ಹೋಗ್ಬಿಡಿ ಇವೆಲ್ಲ ಸಮಾಧಾನ ಸಮಾಧಾನ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಕ್ ಹೋಗ್ಬಿಡಿ ನೀವು ಸಮಾಧಾನ ಸಮಾಧಾನ ಪಡ್ಸೋಕೆ ಹೋಗ್ಬಿಡಿ. ಹೇಳ್ತಾರೆ ಫ್ಯಾನ್ಸಿ ಸೆಕ್ಯೂರಿಟಿ. ಫ್ಯಾನ್ಸಿ ಸೆಕ್ಯೂರಿಟಿ ಅಂದ್ರೇನು? ಇವಾಗ ಸೆಕ್ಯೂರಿಟಿ ಗಾಲ್ ತೊಗೊಳ್ತೀರಿ ನಮ್ಮ ಚೀಫ್ ಮಿನಿಸ್ಟರ್ಗೆ ನಮ್ಮ ಇವ್ರಿಗೆಲ್ಲ ಅದರ ಏನ್ರಿ ಏನ್ ಸೆಕ್ಯೂರಿಟಿಗಳು ಹೆಂಗಿರ್ತಾರೆ? ಟಿಪ್ ಟಾಪ್ಗೆ ಹಾಕೊಂಡು ಏರ್ಕೆ ಪಡಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅದರ ಏನ್ ಹೇಳ್ತಾರೆ ದಿಢೀರ್ ಅಂತ ಬಂದು ಅವನೇ ಊಟ ಹೊಡ್ಬಿಟ್ರೆ ಏನ್ ಮಾಡಿದಿರಾ? ಹಂಗೆ ಆಯ್ತಲ್ಲ ಯಾರೋ ಇಂದಿರಾ ಗಾಂಧಿ ಹಂಗೆ ಆಯ್ತು. ಮೊನ್ನೆ ಯಾರು ನೋಡಿದಲ್ಲ ಏನೋ ಹೈಕೋರ್ಟ್ ಜಡ್ಜ. ಹೈಕೋರ್ಟ್ ಜಡ್ಜು ಎಲ್ಲ ಇಲ್ಲ ಬೆಂಗಳೂರಲ್ಲಿ ಇರ್ಬೇಕು. ಅದು ಬೆಂಗಳೂರು ಎಲ್ಲ ಎಲ್ಲೋ ಎಲ್ಲ ಒಂದ್ ಕಡೆ ಏನಾಗಿದೆ ಅಂದ್ರೆ ಇವ್ ಬಾಡಿ ಗಾರ್ಡ್ ಹೆಂಡತಿ ಮಗನ್ನ ಹೇಳ್ಕೊಂಡೋಗಿದ್ದಾರೆ ಯಾರೋ ಮಾಲ್ಗೆ ಹೇಳ್ಕೊಂಡೋಗಿದ್ದಾರೆ. ಏನಾಗಿರ್ಬೇಕು ಇದ್ರಲ್ಲಿ ಗಲಾಟೆ ಎಲ್ಲ ಅವನೇನ್ ಮಾಡೋಣ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಮಗನ್ ಏನ್ ಮಾಡೋಣ ಫಿಟ್ ಕೊಡೋಣ ಬಾಡಿ ಗಾರ್ಡ್ ಯಾರೋ ಹೈಕೋರ್ಟ್ ಜಡ್ಜಸ್ ಬಾಡಿ ಗಾರ್ಡು ಅವ್ನ ಮಗನ್ಗೆ ಒಬ್ಬನೇ ಮಗನ್ಗೆ ನೋಡಿದ್ಬಿಟ್ಟು ಸಾಯಿಸ್ಬಿಟ್ಟು ಇಮ್ಮಿಡಿಗೆ ಅಲ್ದೇ ಫೋನ್ ಮಾಡ್ದಾನೆ ನಿನ್ನ ಮಗನ್ ನಾನು ಸಾಯಿಸಿ ಹಾಕ್ಬಿಟ್ಟಿನಿ ಅಂತ. ನೋಡಿ ಹೆಂಗಿದೆ ಹೇಳ್ತಾರೆ ಸೆಕ್ಯೂರಿಟಿ ಅವ್ನು ಎಷ್ಟು ರಿಲ್ಯಾಕ್ಸಿಂಗ್ ಇರ್ಬೇಕು ವ್ಯವಸ್ಥೆ ಮಾಡಿ ಜಡ್ಜು. ನಾನು ಜಡ್ಜಪ್ಪ ನನ್ನ ಹತ್ರಿಗೆ ಯಾರು ಬರೋಕೇನಿಲ್ಲ ಸಾಧ್ಯ ಇಲ್ಲ. ಯಾಕೆ ಮೂರತ್ತು ಹಿಂಗಿದೆ ಬುಲೆಟ್ ಪ್ರೂಫ್ ಕಾರು ಅದರ ಮೂರತ್ತು ಪೊಲೀಸ್ ಸೆಕ್ಯೂರಿಟಿ ಗಾರ್ಡು ಮನೆಯಲ್ಲಿ ಮನೆ ಸುತ್ತಲೂ ಮುತ್ತಲು ಅದರ ಸಿಸಿ ಕ್ಯಾಮ್ರಾಗಳೆಲ್ಲ ಇರೋದೇ ಏನಂತಾರೆ ಹೆಂಗಿತ್ತಾರೆ ಮೈಂಡ್ ವ್ಯವಸ್ಥೆ ಮಾಡಿ ಟೆನ್ಷನೇ ಇರಲ್ಲ ಕೂತ್ಕೊಂಡು ಮೂರತ್ತು ಏನು ಓದ್ತಾ ಇರ್ತಾನೆ ಲಾ ಬಗ್ಗೆ ಓದಿ ಆ ಕೇಸ್ ಬಗ್ಗೆ ಓದಿ ಮೈಂಡ್ ಆಗಿತ್ತು ಫ್ರೀ ಆಗಿ ಇರ್ತಾರೆ. ದಿಢೀರ್ ಅಂತ ಇರ್ತಾರೆ ಹೊಡೆದಾಗ ಕಾಲು ಹೆಂಗಿರ್ತಾರೆ ಅವನಿಗೆ ಅವನಿಗೆ ಶಾಕು ಏನಪ್ಪ ಇದು ನನ್ನ ಬಾಡಿ ಗಂಟೆ ನನಗೆ ಏನು ಮಾಡ್ಬಿಟ್ಟ ನನಗೆ ಶೂಟ್ ಮಾಡ್ಬಿಟ್ಟ ನಮ್ಮ ಆ ರೀತಿ ಹೊಡ್ಬೇಕಾದ್ರೆ ಅದು ಹೇಳ್ತಾರೆ ಬದ್ರೆ ಅಸಲು ಏನೋ ವಿತ್ ಐಡಿಯಾಸ್ ಆಫ್ ಫ್ಯಾನ್ಸಿ ಸೆಕ್ಯೂರಿಟಿ ಅಂದರೆ ಇವೆಲ್ಲ ಸುಮ್ಮನೆ ತಮಾಷೆಗೆ ಇರೋಂಥ ಫ್ಯಾನ್ಸಿ ಹೆಂಗಿರ್ತಾರೆ ಫ್ಯಾನ್ಸಿ ಐಟಮ್ ಕೂಡ ಅದರ ನೋಡೋಕೆ ಚೆನ್ನಾಗಿರ್ತಾರೆ ಅಷ್ಟೇ ಕ್ವಾಲಿಟಿಲಿ ಬಿತ್ತರೂ ಹೋಯ್ತು ವೇಸ್ಟ್ ಅಂದ್ರೆ. ಆ ಥರ ಈ ಸೆಕ್ಯೂರಿಟಿ ಎಲ್ಲ ಹೆಂಗಿದೆ ಅಂತಂದರೆ ಸುಮ್ಮನೆ ಈ ಸಮಾಧಾನ ಅಂತ ಹೇಳೋಂಥ ಮಾತ್ರ ಸುಮ್ಮನೆ ಬರೀರ್ತಾರೆ ಡಂಗು. ಇದನ್ನ ನಂಬಕ್ ಹೋಗ್ಬಿಡಿ ಅದಕ್ಕೆ ಮುಖ್ಯವಾಗಿ ಇದನ್ನ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ಸತ್ಯವೇದಲ್ಲಿ ಪ್ರಾಫಸಿಯಲ್ಲಿ ವಾರ್ನಿಂಗ್ ಕೊಡೋದು ಏನಂತಂದ್ರೆ ಸಮಾಧಾನ ಸಮಾಧಾನ ಅಲ್ಲ. ಈ ಮುಂದಕ್ಕೆ ಏನು ನಡೀತದೆ ಬರೀ ಟ್ರಬಲ್ ನಡೀತಾ ಇರ್ಬೇಕಾದ್ರೆ ಈ ಥರ ಸುಳ್ಳು ಅಂತ ಆಶ್ವಾಸನ ಯಾವುದೇ ಕಾರಣಕ್ಕೆ ಏನು ಮಾಡೋಕೋಗ್ಬಿಡ್ದು ಕೊಡೋಕೋಗ್ಬಿಡ್ದು. ನಮ್ಗೆ ಗೊತ್ತು ಸಮಾಧಾನ ನಿಜವಾಗಿ ಬರೋದು ಯಾವಾಗ? ಕ್ರಿಸ್ತನ
ರಾಜ್ಯದಲ್ಲಿ. ಅದರ ಅಂದ್ರೆ ಆ ವಿಸಿಬಲ್ ಕಿಂಗ್ಡಮ್ ಭೂಲೋಕದ ಸ್ಥಾಪನೆ ಆದಾಗ ಏನಾಗೋದು, ಆ ಸಮಾಧಾನ ಬರೋದು. ಇವಾಗ ಏನಾಗ್ತದೆ, ಆ ಸಮಾಧಾನ ಬರೋದಕ್ಕೋಸ್ಕರ ಭಯಂಕರ ಅಸಮಾಧಾನ ಇರ್ತದೆ ಫಸ್ಟ್ ಬರಬೇಕು. ಅದ್ರ ಅದೇ ಹೊಡ್ಬೇಕಾದ್ರೆ ಇದನ್ನ ಯಾವತ್ತೂ ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಯಾ, அதுவும் விசேஷமாய் தீர்க்க தரிசனத்தின் எச்சரிக்கையாக இருக்கும் போது மரபாவும் இந்த யுத்தத்தை குறித்து முன் அறிவிப்பின் வெளிச்சத்தில் பிரெஞ்சு புரட்சியை வரவிருக்கும் புயலுக்கு எச்சரிக்கையை கொடுக்கும் இடி முழக்கமாகவும். நோட்ரா ஏன் கம்பேரிசன் பியூட்டிஃபுல்லாக ஹேத்தர் ஈ ஒந்து ப்ராஃபசி ஒரு பெடுக்கலி ஈ பிரெஞ்ச் ரெவல்யூஷன் நாங்கள் யாவ தர நோடபோது அந்தந்தர யாவ தர நோடபேக்கு அந்த ஹேத்தர் அந்த பயங்கர ஆகிறந்த ஒரு தண்டர் ரா குடுகு எல்லாம் பர்த்தவல்ல மழை பர்த்தல்ல. ಆ ಮಳೆಕ್ಕಿಂತ ಮುಂಚೆ ಏನ್ ಬರ್ತದೆ, ಏನ್ರಿ ಮಿಂಚ್ ಬರ್ತ ನೋಡಿ ಅವರ ಆ ಗುಡುಗು ಬರೋಕ್ಕಿಂತ ಮುಂಚೆ ಮಿಂಚ್ ಬರ್ತಲ್ಲ, ಆ ಮಿಂಚೆ ಏನಂತ ಹೇಳಿದ್ರೆ ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತಾರ. ಲೈಟ್ ಬಂದಾಗ ಏನಾಗ್ತಾರೆ, ನಮ್ಗೆ ಏನಾಗಲ್ಲ, ಲೈಟ್ ಚೆನ್ನಾಗಿದೆ, ಸಿಡ್ ಹೊಡೆದಾಗ ಏನಾಗ್ತಾರೆ, ನಮ್ಗೆ ಅದು ಸೌಂಡ್ ಏನ್ ಕೇಳ್ಸಲ್ಲ ಅದರ ಅದು ಎಫೆಕ್ಟ್ ಯಾವಾಗ ಗೊತ್ತಾಗೋದು. ಅಲ್ಲ ಯಾವ್ದು ಮನುಷ್ಯ ಎದುರ್ತಾರೆ, ಲೈಟ್ ಬಂದಾಗ ಲೈಟಿಂಗ್ ಹೊಡಿತಾರ ಅದಕ್ಕೆ ಎದುರ್ಕೊಂತಾನ, ಆ ಸೌಂಡ್ ಎದುರ್ಕೊಂತಾನ ಸೌಂಡ್ ನೋಡ್ರಿ ಏನ್ ಸೌಂಡ್ ನೋಡ್ರಿ ಅಂತ. ಭೂಮಿನ ಎಷ್ಟು ಕಿಲೋಮೀಟರ್ ದೂರ ಐತೆ ಆಕಾಶ, ಪ್ಲೇನ್ ಹೋಗ್ಬೇಕಂದ್ರೆ 10 ಕಿಲೋಮೀಟರ್ ದೂರ ಆಗ್ತದೆ. ಏನ್ರಿ ಪ್ಲೇನ್ ಹೋಗ್ಬೇಕಾದ್ರೆ ಬೋಲೋಕಿಂತ ಟೇಕ್ ಆಫ್ ಆಗ್ತಾಗುತ್ತಾ 10 ಕಿಲೋಮೀಟರ್ಸ್ ಹೈಟಲ್ಲಿ ಪ್ಲೇನ್ ಏನಾಗೋದು, ನಮ್ಮ ಮಾಮೂಲಿ ಪ್ಯಾಸೆಂಜರ್ ಪ್ಲೇನ್, ಅದಕ್ಕಿಂತ ಮೇಲೆ ಏನೋಗೋದು ಜೆಟ್ ಫೈಟರ್ಗಳೆಲ್ಲ. ಅದರ ಅದು ಆ ಲೆವೆಲ್ಗೆ ಹೋಗ್ಬೇಕು ಅಂದರೆ ಇಮ್ಯಾಜಿನ್ ಮಾಡಿ, 10 ಕಿಲೋಮೀಟರ್ಸ್ ಇರುವಂಥ ಒಂದು ಸೌಂಡು ಇಲ್ಲಿ ಕೇಳಿಸ್ಬೇಕು ಅಂದರೆ ಏನು ಬಂಬಾರ್ಟ್ಮೆಂಟ್ ಇರಬೇಕು, ಅದು ಏನು ಎಫೆಕ್ಟ್ ಅಂದ್ರ ಒಂದು 10 ಕಿಲೋಮೀಟರ್ ದೂರದಲ್ಲಿ ಏನ್ರಿ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಮಾಡಿದ್ರೆ ಇಲ್ಲಿ ಕೇಳಿಸಲ್ಲ, ಕೇಳಿಸಲ್ಲ ಆಕಾಶದಾಗ ಕೇಳಿಸ್ತಂದ್ರೆ ಅದು ಹೆಂಗಿರ್ಬೇಕು ಸೌಂಡ್. ಅದೇ ಹೇಳಿದ್ರೆ ಇದೆಲ್ಲ ಜಸ್ಟ್ ವಾರ್ನಿಂಗ್, ಫ್ರೆಂಚ್ ರೆವಲ್ಯೂಷನ್ ಆಗಿರೋಂಥ ಒಂದು ಮಿಂಚು ಏನಿಲ್ಲಪ್ಪ ಮುಂದೆ ಬಂದ ಗುಡುಗು ಏನ್ರಿ ಇವೆಲ್ಲ ಸಾಂಪಲ್ ನೋಡಿ. ನೆಕ್ಸ್ಟ್ ಆಮೇಲೆ ಹೇಳ್ತಾರೆ, ಏನ್ರಿ ಗಿವಿಂಗ್ ವಾರ್ನಿಂಗ್ ಆಫ್ ಎನ್ ಅಪ್ರೋಚಿಂಗ್ ಸ್ಟ್ರಾಮ್ ಹೇಳ್ತಾರ ಏನ್ರ ಇವಾಗ ಗುಡುಗು ಮಿಂಚೆ ಎಲ್ಲ ಬಂದ ಏನು ನೆಕ್ಸ್ಟ್ ಏನ್ ಬರ್ತಾರೆ ಭಯಂಕರ ಮಳೆ ಬರ್ತಾರೆ ಏನ್ಬಿಟ್ಟಾರ ಅಮೇರಿಕಲ್ಲೆಲ್ಲ ಏನ್ರಿ ಗುಡುಗು ಮಿಂಚೆಲ್ಲ ಬರ್ತಾನೆ ಹೆಂಗಿದೆ ಮೀನಿಗೆ ನೆಕ್ಸ್ಟ್ ಭಯಂಕರ ಟರ್ನಾಡೋ ಏನಾಗ್ತದೆ ಬರ್ತಾನ್ಬಿಟ್ಟಾರೆ ಸುಂಟ್ರಗಾಳಿ ಬರ್ತಾರೆ ಸುಂಟ್ರಗಾಳಿ ಬಂದ್ರೆ ಎಲ್ಲಾನೇ ಏನ್ಬಿಡ್ರಿ ಕಿತ್ತಿ ಬಿಸಾಕ್ತಾರೆ ನೋಡಿ. ಆ ರೀತಿ ಇದೆಯಲ್ಲ ಏನ್ರಿ ವಾರ್ನಿಂಗ್ ಅದರ ಅಮೇರಿಕಲ್ಲಿ ಆಗಿರೋದು ನಮ್ಗೆ ವಾರ್ನಿಂಗು, ಫ್ರಾನ್ಸಲ್ಲಿ ಆಗಿರೋದು ನಮ್ಗೇನ್ರಿ ವಾರ್ನಿಂಗು. ಅದರ ಇವಾಗ ನಮ್ಮ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಬ್ರದರ್ಸಲ್ಲಿ ಇವತ್ತಿಲ್ಲ, ಇವತ್ತಿದ್ದರೆ ಅಮೇರಿಕಲ್ಲಿ ಮತ್ತೆ ಫ್ರಾನ್ಸಲ್ಲಿ ಬಿಟ್ಟು ಬ್ರದರ್ಸಲ್ ಸಾಕಾದ ಎಕ್ಸಾಂಪಲ್ಸ್ ತೊಗೊಂಡಿರೋರು, ಈಜಿಪ್ಟ್ ಬಗ್ಗೆ ತೊಗೊಂಡಿರೋರು. ಅಂದ್ರೆ ಈಜಿಪ್ಟಲ್ಲಿ ಮುಬಾರಕ್ ಏನ್ ಮಾಡಿದ್ರು 40 ಇಯರ್ಸ್ ಏನ್ ಮಾಡೋದು ರೂಲ್ ಮಾಡೋದು ನೋಡ್ರಿ, ಸೋಲೊಮನ್ ಕಿಂಗ್ ತರ ಅಲ್ಲದಲ್ಲಿ ಈ ಕಾಲದಲ್ಲಿ 40 ಇಯರ್ಸ್ ಒಬ್ಬ ರೂಲ್ ಮಾಡ್ಬೇಕು ಈಜಿಪ್ಟಲ್ಲಿ ಅಂದ್ರೆ ಏನ್ ದೊಡ್ಡ ಎಂಪೈರ್ ಈಜಿಪ್ಟ್ ಸುಮ್ಮನೆ 40 ಇಯರ್ಸ್ ಒಬ್ಬ ರೂಲ್ ಮಾಡೋದ್ರೆ ಜನಗಳು ಏನ್ ಮಾಡ್ರು ಗೊತ್ತವನ್ನ ಸೀದಾ ಒಂದು ಪ್ಯಾಲೇಸ್ಗೆ ನುಗ್ಗಿ ವಾಡ್ದು ಬಿಸಾಕ್ರು ಅವನ. ಅದರ ಗೌರ್ಮೆಂಟ್ ಏನ್ ಮಾಡಕ್ಬಿಟ್ರ ಕೇಳ್ಬಿಟ್ರು, ಗದಾಫಿ ಸದಾಮ್ ಹುಸೇನ್ ಎಲ್ಲ ದೊಡ್ಡ ದೊಡ್ಡ ಡಿಕ್ಟೇಟರ್ಗಳು ಅದರ ಯಾರು ಅವರ ಇವತ್ತು ಬೋರ್ಡಲ್ಲಿ ಒಬ್ರು ಇಲ್ಲ, ಏನಾಗ್ಬಿಟ್ರೆ ಎಲ್ಲ ಎಲ್ಲರೂ ಏನಾಗ್ಬಿಟ್ರೆ ಎಲ್ಲ ಬಿದ್ದಬಿಟ್ಟಿರೋಲ್ಲ ಏನ್ರಿ ಸಿಕ್ಕಾಪಟ್ಟೆ ಒಂದು ಲಕ್ಸುರಿಯಸ್ ಆಗಿ ಡಿಕ್ಟೇಟರ್ ಆಗಿ ಪವರ್ಫುಲ್ ಆಗಿ ಮಾಡಿದ್ರಲ್ಲ ರೂಲ್ ಮಾಡಿದ್ರಲ್ಲ ಅಲ್ಲಾಡ್ಸಕ್ ಸಾಧ್ಯನೇ ಇಲ್ಲ. ಅದರ ಆ ರೀತಿ ಒಂದು ವರ್ಷ ಎರಡು ವರ್ಷ ಅಲ್ಲ ಸಿಕ್ಕಾಪಟ್ಟೆ ವರ್ಷಗಳೇ ಮಾಡೋದಿಲ್ಲ ಆಳ್ವಿಕೆ ಮಾಡೋದ್ರ ಅದೇ ಥರ ಇವಾಗ ಅಸಾಧ ಭಾವನೆ ಅಷ್ಟೇ ಅವನೇ ಸ್ವಲ್ಪ ದಿನ ಏನು ಮಾಡ್ತಾರೆ ಅವನು ಅಂದ್ರೆ ತೆಗ್ದಾಗ್ತಾರೆ. ಅದರ ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಬೆಳೆದ ರಸಲ್ಲಿ ಇವತ್ತು ಇದ್ದಿದ್ರೆ ಏನು ಮಾಡಿರೋದು ನೋಡಪ್ಪ, ಫ್ರೆಂಚ್ ರೆವಲ್ಯೂಷನ್ ಮಾತ್ರ ಅಲ್ಲ ಇತ್ತೀಚೆಗೆ ಆಯ್ತಲ್ಲ ಈಜಿಪ್ಟಲ್ಲಿ ಆಗಿರೋ ಗಲಾಟೆ ಅದರ ಸಿರಿಯಾದಲ್ಲಿ ಆಯ್ತಲ್ಲ ಆಮೇಲೆ ಸಿರಿಯಾ ಅಂತೀನಿ ಅದು ಲಿಬಿಯಾ ಅದರ ಲಿಬಿಯಾದಲ್ಲಿ ಆಗಿರೋದು ಅದರ ಇವೆಲ್ಲ ಏನ್ರಿ ನಮಗೆಲ್ಲ ನಮ್ಮೆಲ್ಲ ಎಕ್ಸಾಂಪಲ್ಸ್. ಅದೇ ನೋಡ್ಬೇಕಾದ್ರೆ ವಿಪತ್ತು ಅಮೇರಿಕೆಯಿಂದ ಫ್ರಾನ್ಸಿಗೆ ಬಂದಿದೆ, ಫ್ರಾನ್ಸಿಂದ ಏನಾಗಿದೆ ನೆಕ್ಸ್ಟ್ ಲಿಬಿಯಾ ಈಜಿಪ್ಟ್ ಜೋರ್ಡನ್ ಇಲ್ಲೆಲ್ಲ ಬಂದಿದೆ, ನೆಕ್ಸ್ಟ್ ಎಲ್ಲಿ ಬರ್ತದೆ ಇರಾಕ್ ಬಂದಿದೆ, ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಪಾಕಿಸ್ತಾನ್ ಬರ್ತದೆ, ಪಾಕಿಸ್ತಾನ್ ಹೋಗಿದ ತಕ್ಷಣ ನೆಕ್ಸ್ಟ್ ಬರೋದಿಲ್ಲಿ ಇಂಡಿಯಾಗೆ ಹುಷಾರಾಗಿರೋದು ಜೇಮಡಿರೋರು ಬ್ರದರ್ ಅಸಲು ಹೇಳಿರೋದು ನಮ್ಗೆ ಎಲ್ಲರ. ಆದ್ರೆ ಬ್ರದರ್ ಅಸಲ್ ಏನ್ ಬ್ಯೂಟಿಫುಲ್ ಆಗಿ ಹೇಳ್ತಾ ಹೋಗ್ತೀನಿ, ಏನ್ ಮಾತು ಹೇಳ್ತಾರೆ ಅಂದ್ರೆ ಬರುವಂತ ಸುಂಟ್ರಗಳಿಗೆ ಏನ್ರಿ ಇವೆಲ್ಲ ಇವೆಲ್ಲ ಒಂದು ಸೂಚನೆ. ನೆಕ್ಸ್ಟ್ ಆಮೇಲೆ அவ்வளவு சுத்தம் போட்டீங்களா எங்க அதுக்கு முன்னாடி ஏ ஸ்லைட் ட்ரெமர் ப்ரிசீடிங் தி ஜெனரல் எர்த் குவேக் ஷாக் அது விட்டுட்டீங்க நோட்ரா பூகம்பக்கிந்த வரும் முன்ச்சே வருவந்த ஏன்ரி ஸ்லைட் ஷேக்கிங் பத்த நோடி அதர ஒன்னே சரி பூகம்ப தடார அந்த ஆகல ஃபஸ்ட் ஏனாயிரு ஒன் ஸ்லைட் ஆகி உடிக்க நிறுத்தி அதர சைட் வைப்ரேஷன் அதர ஆ வைப்ரேஷன் ஏனாயிரு எல்லாரும் ಟುಸ್ ಆಗೋಯ್ತಾರೆ ಎಲ್ಲರ. ಎಂತ ಐ ಟಿ ಕಂಪನಿ ಇರೋರು ಎಲ್ಲ ಓಡ್ಬಿಟ್ಟು ಎಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಸಿಇಒನ್ ಕೂಡ ಎ ಸಿ ಚೇಂಬರ್ ಬಿಟ್ಟು ಎಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ
ರೋಡ್ಗೆ, ಅದು ರೋಡಲ್ಲಿ ಏನೇ ಫ್ಲೈಓವರ್ ಗಿಯೋರ್ ಏನೇ ಇರಬಾರ್ದು, ಬರೀ ಭೂಮಿ ಇರಬೇಕು ಅಲ್ಲಿ ನಿಂತ್ಕೊಂಬಕ್ಕೆ ಯಾಕೆ ಏನಾಗಲ್ಲ, ಏನು ಬಿದ್ದರು ಅನ್ಬಿಟ್ಟು ಗೌರ್ಮೆಂಟ್ ಏನು ಅನೌನ್ಸ್ ಮಾಡ್ತಾರೆ ಎಲ್ಲರ ದಯವಿಟ್ಟು ಎಲ್ಲ ಹೋಗಿ ರೋಡ್ಗೆ ಹೋಗಿ ಅಂದ್ಬಿಟ್ಟು. ನೀ ಎಷ್ಟು ಲಕ್ಸುರಿ ಹಾಕಿ ನೀ ದುಡ್ಡು ಹಾಕಿ ಕಟ್ಟಿರೋಂಥ ಬಂಗ್ಲಲ್ಲಿ ಏನು ಮಾಡೋಕ್ಕಲ್ಲ, ಸೆಕ್ಯೂರಿಟಿ ಇಲ್ಲ ಮನುಷ್ಯ ಎಲ್ಲಿಗೆ ಬರ್ಬೇಕು ಕೊನೆಗೆ ನೆಲಕ್ಕೆ ಅದಕ್ಕೆ ಹೊಂದಿದ್ದೀವಿ ಹೆಂಗಿದೆ ಅಂತೀನಿ ಎಫೆಕ್ಟ್ ಅದರ ಈ ಎಫೆಕ್ಟ್ಗೆ ಮನುಷ್ಯ ಗಡಗಡ ನಡ್ಕೋಬಿಡ್ತಾನೆ ಅಂದರೆ ಇಡೀ ಭೂಕಂಪ ಬಂದೆ ಸುನಾಮಿ ಬಂದೆ ಹೆಂಗಿರ್ತದೆ ಅದರ ಮನುಷ್ಯನ ಮನುಷ್ಯ ಏನು ಮಾಡೋಕ್ಕಾಗಲ್ಲ ಅಂದರೆ ಅವನಿಗೆ ಸೋತೋಗ್ಬಿಡ್ತಾನೆ ಅದರ ಸುನಾಮಿ ಅಂತಾನೆ ಸಿಗಾಕೊಂಡ್ಬಿಟ್ರೆ ನಾವು ಏನು ಮಾಡ್ತೀನಿ ಮನುಷ್ಯ ನಿರೀಕ್ಷೆ ಬಿಟ್ಬಿಡ್ತಾನೆ ಏನು ಎಲ್ಲೋದ್ರು ತಪ್ಪಿಸ್ಕೊಳಕ್ಕಾಗಲ್ಲಪ್ಪ ಹೋಗ್ಬಿಡಂಬಿಡು ಅಷ್ಟೇ ಅದರ ಫ್ಯೂ ಮಿನಿಟ್ಸ್ ಏನಾಯ್ತು ಹೊಟ್ಟೈತಿರಿ ನಮ್ಮ ಮನುಷ್ಯ ನಿರೀಕ್ಷೆ ಬಂತಲ್ಲ ಆ ಥರ ಹೋಪ್ಲೆಸ್ ಕಂಡೀಷನ್ಗೆ ಹೋಗ್ತೀವಿ ಅಂತ ಆಮ್ ನೆಕ್ಸ್ಟ್ ನೋಡಿ ಇನ್ನೊಂದು ಹೇಳ್ತಾರೆ ಮಾತು. ಹಾಂ கொஞ்சம் எதிர்ச்சி பற்றி பேசுவிருக்கும் புயலுக்கு எச்சரிக்கை கொடுக்கும் இடி முழக்கமாகவும் பூகம்பத்திற்கு முன் ஒரு மெல்லிய நடுக்கமாகவும் மட்டுமே எடுத்துக்கொள்ள முடியும். இது ஏற்கனவே விழித்துக் கொண்டிருப்பவர்களுக்கு எச்சரிக்கை கொடுத்திருக்கிறபடியால் அது தற்போதைய முறைமையை முடிவுக்கு கொண்டு வந்தது. புதிய முறையில் யூபி வருடத்தை பண்ணவே இல்லை விடுங்க, தமிழ் போடல இங்கிலீஷ் படிக்கிற பாருங்க. ஆஸ் எ ப்ரீ மானிட்டரி கிளிக் ஆஃப் த கிரேட் கிளாக் ஆஃப் த ஏஜஸ் விச் கிவ்ஸ் நோட்டீஸ் டு தோஸ் ஆல்ரெடி அவேக் தட் த வீல்ஸ் ஆர் இன் மோஷன் அண்ட் தட் ஷார்ட்லி இட் வில் ஸ்ட்ரைக் த மிட் நைட் அவர் which will end the present order of affairs and usher in a new order the year of jubilee. ulta padirukengla sorry abdiyana naan enna nincheka ninge jubilee padthi padichingla adha munjichin ninche seri okay nodbekare en helta andre on doddu gadiyara compare martare thara ivagala illa bidi gadiyara gal sound madala silent a odagutare on jamanu iru nodi maneyali thara takka 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 ante madu sound madadu alara adu keltare nedu tinte ದೇವದ ಪಿಕ್ಚರ್ ನೋಡಿದಂಗೆ ಅಂದ್ರೆ ಎಮೋಷನ್ ಬಿಟ್ಟಿದ್ದೀನಿ ಟಕ್ ಅಂತ 12 ಗಂಟೆ ಒಳಗೆ ಗುಂಡಿಗೇನಾಯ್ತಾರೆ ಆ ಥರ ಇವಾಗ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾರಲ್ಲ ಇದೇನಕ್ಕೆ ಅಂದರೆ 12 ಗಂಟೆಗೆ ಬೆಲ್ಲು ಹೊಡಿತಾರೆ ಏನು ಲ್ಯಾಂಗ್ವೇಜ್ ಯೂಸ್ ಮಾಡಿಬಿಡ್ತಾರೆ ಅಸಲ್ ಅಲ್ವರ ಏನು ಹೇಳ್ತಾರೆ ಅಂದರೆ 12 ಗಂಟೆಗೆ ಹೊಡೆದಿದ ತಕ್ಷಣ ಜನಗಳಿಗೆ ಹೆಂಗೆ ಶುರು ಆಯ್ತಂತ ಆ ಕಾಲದಲ್ಲಿ ಭಯ 12 ಗಂಟೆ ಆಯ್ತಪ್ಪ ಅವರ ಕತ್ಲಾಗೋಯ್ತು ಏನಾಗ್ತಾರೆ ನೆಕ್ಸ್ಟ್ ಏನಾಗ್ತದೆ ಅಂದರೆ ಹೊಸ ದಿನ ಏನಾಗ್ತದೆ ಶುರು ಆಗ್ತದೆ ಆ ಥರ ಈ ಟಿಕ್ 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 ಅಂತ ಸೆಕೆಂಡ್ಸ್ ಹೋಗ್ತಾ ಇಲ್ಲ ಸೌಂಡು ಇದು ಏನಕ್ಕೆ ವಾರ್ನಿಂಗ್ ಹೋದರೆ ಇನ್ನು ಅತಿ ಶೀಘ್ರದ 12 ಗಂಟೆ ಏನಾಗ್ತದೆ ಹೊಡಿತಾರೆ ಮುಗೀತದೆ ದಿನ ನೆಕ್ಸ್ಟ್ ಆಯ್ತು ಹೊಸ ದಿನ ಆರಂಭ ಆಗ್ತದೆ ಏನು ರೀ ಇದಕ್ಕೆ ಒಂದು ಸೈನ್ ಅದು ಅದೇನೆಂದರೆ ಈ ಟ್ರಬಲ್ ಎಲ್ಲ ಏನಂದ್ರೆ ಟಿಕ್ 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 ಅಂತ ಕೊಡೋಂಥ ವಾರ್ನಿಂಗ್ ಅದು ಆಮ್ ನೆಕ್ಸ್ಟ್ ಹೇಳ್ತಾರೆ ಪುದಿಯ ಮೊರೆಮೇಲೆ ಯುಬಿ ಹೊರಡತ್ತೆ ನಡು ಇರುವ ವೇಳೆಯಲ್ಲಿ ಮನೆಯಲ್ಲಿ ಕಾತಿರ್ತೀವಿ அது முழு உலகையும் எழுப்பி மகா பெரிய அதிகார வண்டவிலை செயல்படுத்தி பழைய முறைமுறை கவிழ்த்துக் கூடும். மாபெரும் புரட்சிக்கான சூழ்நிலை முழுவதுமாய் கவிழ்ந்து வரும்போது உலகம் அனைத்தும் இருக்கும் தற்போதைய சமூக அமைப்புகள் ஓகே அதிக நோடி நெக்ஸ்ட் பரோதி ஏனோ நெக்ஸ்ட் தின அந்தர யூபிலிய ஒன்று கால அல்ல அதிக நோடிபேக்ரெ ஏன்ரி யாவ தர இட் டிட் அரோஸ் த ஹோல் வேர்ல்ட் அண்ட் செட் இன் ஆபரேஷன் த மைட்டி ஃபோர்சஸ் விச் வில் எவென்ச்சுவலி அட்டர்லி ஓவர்த்ரோ த ஹோல்ட் ஆர்டர் ஆஃப் திங்ஸ் ಅಲ್ಲ ಈ ಫೋರ್ಸಸ್ ಕ್ಲಿಯರ್ ಆಗ್ತಾರೆ ಇಡೀ ಜಗತ್ತಿನೇ ಮಾಡ್ತಾರೆ ಟಾಪಲ್ ಮಾಡಕ್ಕೆ ಆಯ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆ ಮಾಬೆರು ಪುರಕ್ಷಿಕರಣ ಸೂಳಿನಲ್ಲಿ ಮುಳುವುದುಮಾಯಿ ಕಣಿಂದು ಬರಬಹುದು ಉಲಗಂ ಅನೇಕಂ ಇರುಕಂ ತಕ್ಕೋದಿಯ ಸಮೂಹ ಅಮೇಪ ಮೀದು ಅಗ್ನಿಯೇ ಕೊಳುತ್ತ ಪೊರುತ್ತುಮಾನ ಮಿಗ ತುಲ್ಯಮಾನ ಸಂದರ್ಭತೈ ಕೊಡುಕಕೂಡಂ ನೋಡ್ರ ಏನ್ರಿ ಇವೆಲ್ಲಾ ಕಂಡೀಷನ್ಸ್ ಚೆನ್ನಾಗಿ ಹಣ್ಣಾಗಿ ಮಾಗೋಗಿ ಒಂದೇ ಒಂದು ಇವೆಂಟ್ಗೆ ವೇಟ್ ಮಾಡ್ತೈತಂತೆ. ಏನು ಇವೆಂಟ್ ಅಂದರೆ ಬರ್ದಾರೆ ಹಸಿರು ಹೇಳ್ತಾರೆ. ನೆಕ್ಸ್ಟ್ ಅಂತಂದರೆ ಚಿಕ್ಕದ ಒಂದು ಮ್ಯಾಚ್ ಪಟ್ಟ ಎತ್ಕೊಂಡು ತಗೊಂಡು ಸುಮ್ಮನೆ ಗಡ್ಡಿ ಕೀರಿದ್ರೆ ಮುಗೀತು ಏನಂತ ಪಟ್ಟದೇ ಹತ್ಕೊಂಡ್ಬಿಡ್ತದೆ ಬೆಂಕಿ ಹಚ್ಕೊಂಡ್ಬಿಡ್ತಾ ನೋಡ್ರಿ ಅಂತೀನಿ. ಅದಕ್ಕೋಸ್ಕರ ಏನು ಮಾಡ್ತಂತೆ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದಂತೆ ಏನ್ರಿ ಎಲ್ಲ ಸಿಚುವೇಶನ್ ಏನಾಗ್ಬಿಟ್ಟಿದೆ ಸಿಚುವೇಶನ್ಸ್ ರೈಪ್ ಆ್ಯಂಡ್ ಅಪ್ ಅಂತಂದ್ರೆ ಏನಂದರೆ ಎಲ್ಲ ಬೆಳೆದು ನಿಂತ್ಬಿಡಿ ಕರೆಕ್ಟಾಗಿ ಅಂದರೆ ಏನಂದರೆ ಜಸ್ಟ್ ಮ್ಯಾಚ್ ಕಡೆ ಕೀರ್ಬೇಕು ನೋಡ್ರಿ ಅಂತೀನಿ ಈ ಬೆಂಕಿ ಪಟ್ಟ ಹಿಂಗೆ ಹಚ್ಚಿದ ತಕ್ಷಣ ಮುಗೀತು ಏನಾಯ್ತು ನಿಮ್ಮಿಟ್ಟಿಗೆ ಹತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಏನಾಗ್ತದೆ ಇವೆಂಟು ವೇಟ್ ಮಾಡ್ತಾ ಇದೆ ಅಂತ ಅಂತಾರೆ. ಅಂದರೆ ಏನ್ರಿ ಏನು ಬೇಕೋ ಒಂದೇ ಒಂದು ಚಿಕ್ಕದಾಗಿರೋಂಥ ಕಾರಣ ಏನು ಬೇಕೋ ಬೇಕು ಒಂದೇ ಒಂದು ಸ್ಮಾಲ್ ರೀಸನ್ ಸಿಕ್ಕರೆ ಮುಗೀತು ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ ಇಗ್ನೈಟ್ ಆಗಿಬಿಡ್ತಾರೆ. ಒಂದ್ಸತಿ ಹಚ್ಕೊಂಡ್ರೆ ನೋಡಿ ಅಂತೀನಿ ಏನ್ರಿ ಇದನ್ನ ಆರ್ಸಕ್ಕೆ ಯಾಕೆಲ್ಲೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡ್ತೀನಿ ಚೆನ್ನಾಗಿದೆ ಓದಿ. ಉದಾಹರಣೆ ಫ್ರೆಂಚ್ ಪುರಚಿನ್ ಮೊದಲಾದದ್ದು ಅಂದ ಬಹಿಂಗರ ನೋಡಿ ಫ್ರೆಂಚ್ ರೆವಲ್ಯೂಷನ್ಗೆ ಚಿಕ್ಕ ಒಂದು ಎಕ್ಸಾಂಪಲ್ ಅಂತ ಒಂದು ಚಿಕ್ಕದಾಗ ಒಂದು ಬೆಂಕಿ ಪಟ್ಟ ಅದು ಒಂದು ಮ್ಯಾಚ್ ಸ್ಟಿಕ್ ಗೀರಿದಂತೆ ಅದೇ ಒಂದು ಚಿಕ್ಕ ಇವೆಂಟ್ ಅಂತೆ.
ಅದು ದೊಡ್ಡ ಫ್ರೆಂಚ್ ರೆವಲ್ಯೂಷನ್ ಆಗ್ಬಿಡ್ತದೆ. ಏನಪ್ಪ ಅದು ಇವೆಂಟು ಓದಿ. பசியுடன் இருக்கும் பிள்ளைகளுடைய தாய் வானவெளியின் மீது தட்டுவது போல் அது இருந்ததாக கூறப்படுகிறது. நோடு எங்கிட்டோ அந்த பிரெஞ்சு ரிலேஷன் ஃபர்ஸ்ட் ஆரம்பம் இருக்கிற ஏன் ஒந்தே ஒன் சிக்கதாக இருந்த ஒரு ஸ்திரீ அதெல்லாம் ஏன் மாடல தன் மக்களுக்கு ஆகார இல்லவந்த அவள் ஏன் மாடலே ஒன் தட்டை தகொண்டு ஏன் தின்னக்கேன முடிஞ்சல கதை ஏனில் அப்படி தட்டை தகவல் அம்மா தாய் தின்படுத்த பிக்ஷே அது படுத்த இஷ்டே இவெண்ட் ஏன்னா ஒந்தே ஒன் ஸ்திரீ தன் மக்களுக்கு ஏனில் ಆಹಾರ ಇಲ್ಲಕ್ಕಾಗಿ ಏನ್ ಮಾಡ್ ಹಾಕಿರಂತ ಚಿಕ್ಕದಾಗತ್ತ ಒಂದು ಕೂಗು ಅದರ ಅದೇನಾಯ್ತಂತ ನೆಕ್ಸ್ಟ್ ಬೆಗು ಬೆರೆಯುವೆ ತಾಯಿಮಾರರಿನ ಸೇನೆ ಒಂದು ಉಣವು ಕೇಟು ರಾಜ ಮಾಳಿಗೆ ನೋಕಿ ನಡೆಯಬಿಟ್ಟದೆ. ನೋಡ್ರ ಇವ್ರಿಗೆ ಸಪೋರ್ಟ್ ಆಗಿ ಎಜ್ಜನ ಹೋಗ್ಬಿಟ್ರೆ ನೆಕ್ಸ್ಟ್ ಇವಾಗ ಇದೇ ತರ ಒಂದೇನ್ರಿ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದೇ ಕಂಡೀಷನ್ ಬಿದ್ದಂತ ಎಷ್ಟೋ ತಾಯಿಗಳು ತನ್ನ ಮಕ್ಕಳಿಗೆ ಆಹಾರ ಇಲ್ದಿರೋ ತಾಯಿಗಳು ಅವರಲ್ಲೇ ಮಾಡಿದ್ರು ಒಂದು ಸ್ತ್ರೀ ಜೊತೆ ಸೇರ್ಕೊಬಿಟ್ಟು ಏನಾಗುತ್ತೆ ಒಂದು ದೊಡ್ಡ ಗ್ರೂಪ್ ಆಗೋಯ್ತು. ಯಾರು ವಿರುದ್ಧವಾಗಿ ಹೋಗೋದಿಕ್ಕೆ ಇವಾಗ ಯಾರ ಹತ್ರ ಹೋಗೋದು ದುಡ್ಡು ಕೇಳಕ್ಕೆ ಯಾರ ಹತ್ರ ಆಹಾರ ಕೇಳಕ್ಕೆ ರಾಣಿ ಹತ್ರ ಏನ್ ಮಾಡಿ ಕೇಳಕ್ಕೆ ಇವಾಗ ಆಹಾರ ಕೇಳಕ್ಕೆ ರಾಯಲ್ ಪ್ಯಾಲೇಸ್ ಹೋಗ್ಬಿಟ್ಟು ಏನ್ ಮಾಡೋಣ ಅಲ್ಲಿ ಆಹಾರ ಕೇಳೋಣ ಅಂದ್ಬಿಟ್ಟು ನೆಕ್ಸ್ಟ್ ಆಮೇಲೆ ರಾಣಿ ಅಥವಾ ರಾಜ ಯಾವಾಗ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಇದೇ ಬಂದಿದ್ ಪ್ರಾಬ್ಲಮ್. ನೆಕ್ಸ್ಟ್ ಏನಾಯ್ತು ಅಂತ ಆಮೇಲೆ ನೆಕ್ಸ್ಟ್ ಯಾರು ಸೇರ್ಕೊಂಡ್ಬಿಟ್ರಂತೆ ಇವಾಗ ಇದೇ ಚಾನ್ಸ್ ಯಾರು ಸೇರ್ಕೊಟ್ರು ನೆಕ್ಸ್ಟ್ ಇನ್ನೊಂದು ಗ್ಯಾಂಗ್ ಯಾರು ಎಲ್ಲ ಗಂಡಸರು ಬಂದು ಸೇರ್ಕೊಟ್ರು ಅಂತಂದ್ರ ಕೊನೆಗೆ ಏನಾಗೋಯ್ತು ನೋಡ್ರ ಸ್ವಲ್ಪ ಫೋರ್ಸ್ ಎಂತ ಬೆಂಕಿ ಹಚ್ಬಿಡ್ತು ಬೆಂಕಿ ಹಚ್ಬಿಡ್ತಾರೆ ಹಂಗೇ ನೋಡ್ಬಿಡ್ತಾರೆ ಪರೋಡ ನಂಗೆ ವೈಲ್ಡ್ ಫೈರ್ ತರ ಸ್ಪ್ರೆಡ್ ಆಗ್ಬಿಟ್ಟು ಇಡೀ ರಾಜ್ಯಕ್ಕೆ ಏನಾಗ್ಬಿಡ್ತು ಸ್ಪ್ರೆಡ್ ಆಗ್ಬಿಟ್ಟು ಎಲ್ಲ ರಾಜರು ಸೇರ್ಬಿಟ್ಟು ಎಲ್ಲ ಜನಗಳು ಎಂತ ಪ್ರಜೆಗಳ ಸೇರ್ಬಿಟ್ಟು ರಾಜ್ಯ ಮೇಲೆ ಬಿಡ್ತೀವಿ ರಿವೋಲ್ಟ್ಗೆ ಬೀದ್ಬಿಟ್ರು ಅಂತ ಹೇಳ್ತಾರಲ್ಲ. ಇವಾಗ ನಮ್ಮ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಏನಾಯ್ತು ಏನಂತ ಯಾರೋ ಪೇಪರ್ಲಿ ಪಾಪ ಯಾರೋ ಮಿನಿಸ್ಟರ್ ಅವ್ರೆ ಅದರ ಅವ್ರ ಬಗ್ಗೆ ಕೇಸ್ ಹಾಕಿದ್ರು ಅದರ ಇವ್ರು ಏನ್ ಮಾಡ್ಬಿಟ್ರೆ ಸೆಕ್ಷುವಲ್ ಅಬ್ಯೂಸ್ ಮಾಡ್ಬಿಟ್ಟಾರೆ ಅಂತ ಅಂದ್ಬಿಟ್ಟು ಅದು ಕೇಸ್ ಆ ಕೇಸಲ್ಲಿ ಆಗಿ ಏನಾಯ್ತೋ ಗೊತ್ತಿಲ್ಲ ಕೊನೆಗೆ ಅದರ ಮುಸ್ಲಿಂ ಅವ್ರು ಇರ್ಬೇಕು ಅದ್ರ ಬಗ್ಗೆ ಕೊನೆಯಲ್ಲಿ ಫೈನಲ್ ಆಗಿ ಡಿಗ್ರಿ ಹಾಕೋದ್ರು ಪೇಪರಲ್ಲಿ ಅದರ ಇವರು ಈ ತರ ಇಂಥ ಕೆಲಸ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದರ ಅದನ್ನ ಏನೋ ಆ ಕೇಸ್ ಮುಚ್ಚಿಬಿಟ್ರು ಅದರ ಅದು ಮುಚ್ಚಿದ ತಕ್ಷಣ ಇಷ್ಟು ನೋಡಿ ಆ ಕೇಸು 6 ತಿಂಗಳು ಓಡಿದೆ ಅದರ ಬಿ ಜೆ ಪಿ ಗೌರ್ಮೆಂಟ್ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ 6 ತಿಂಗಳವರೆಗೆ ಏನಾಗಿದೆ ಓಡಿದೆ ಆ ಕೇಸ್ ಮುಚ್ಚಾಕಿದ ತಕ್ಷಣ ಅವತ್ತಿನ ದಿನ ನ್ಯೂಸ್ ಹೆಡ್ಲೈನ್ಸ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎಲ್ಲ ಕಡೆ ಏನ್ರಿ ಶುರು ಅದರ ಏನಂತಂದ್ರೆ ಅಯ್ಯೋ ಅವ್ರಿಗೇನ್ರಿ ನನಗೂ ಈ ತರ ಮಾಡೋರ್ರಿ ಯಾರು ಮಾಡೋರು ಅಂದ್ರೆ ಯಾರೋ ಒಬ್ಬ ಪೊಸಿಷನ್ ಮಾಡೋರು ಅಂದ್ಬಿಟ್ಟು ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬೊಬ್ರೆ ಒಂದು ಫಿಲಮ್ ಡಿಪಾರ್ಟ್ಮೆಂಟ್ ಯಾರೋ ಒಬ್ಬರು ಮೂಲೆಗೆ ಹೇಳಿದ್ರು ಯಾರೋ ಡೆಲ್ಲಿಲಿ ಯಾರೋ ಒಬ್ರು ಯಾರೋ ಸ್ತ್ರೀ ಬಗ್ಗೆ ಯಾರೋ ಒಬ್ಬರು ಹೇಳಿದ್ರು ಅದರ ಒಂದು ಫಿಲಮ್ ಮೀಟರ್ ಬಗ್ಗೆ ಅವ್ರು ಹೇಳಿದ ತಕ್ಷಣ ಏನು ಮಾಡ್ಬಿಟ್ರೆ ಎಲ್ಲರೂ ಹಾಗೆ ಎಲ್ಲ ಸ್ಪ್ರೆಡ್ ಆಗೋಯ್ತೀವಿ ಏನು ಶುರು ಹಚ್ಕೊಂಬಿಟ್ಟವ್ರೆ ಅದೇ ಇಂಗ್ಲೀಷ್ ಒಂದು ಟರ್ಮ್ ಯೂಸ್ ಮಾಡ್ತಾರೆ ಗೊತ್ತಾ ಏನದು ಮೀ ಟೂ ಅಂತ ಕೇಳಿದಿರಾ ಮೀ ಟೂ ಅನ್ನೇನೋ ನಾನು ಕೂಡ ನನಗೂ ಕೂಡ ಅಂತಂದ್ಬಿಟ್ಟು ಅಲ್ಲ ಅದೇನು ಓ ಈ ಥರ ನಿಮ್ಗಾಗಿದೆಯಾ ನನಗೂ ಕೂಡ ಏನಾಗಿದೆ ಆಗಿದೆ ಅಂತಂದ್ಬಿಟ್ಟು ಏನ್ರಿ ಅಲ್ಲ ಎಲ್ಲರೂ ಫಿಲಮ್ ಹಿಸ್ಟ್ರಿ ತೆಗೆದಂದ್ರೆ ಏನ್ರಿ ಒಂದು ಡೈರೆಕ್ಟರ್ ಅಲ್ಲ ಒಂದು ಫಿಲಮ್ ಅಂತಿಲ್ಲ ಇಡೀ ಬಂಚ ಏನ್ರಿ ಎಲ್ಲ ಬಂಡಲ್ ಆಫ್ ಥೀವ್ಸ್ ಎಲ್ಲರೂ ಏನಬಿಟ್ರಿ ಹೊರಡೆ ಬಂದ್ಬಿಟ್ರು ಅಲ್ಲರೂ ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಪೇಪರ್ ಹಾಕಿದ್ರೆ ಅಂತಂದ್ರೆ ಇದು ಹೆಂಗಪ್ಪ ಇದು ಇದು ಸೀಕ್ವೆನ್ಸ್ ಈ ಮೀ ಟೂ ಅಂತಂದ್ಬಿಟ್ಟು ಹೆಂಗೆ ಇದು ಕಾರ್ಯಕ್ರಮ ಶುರು ಆಯ್ತು ಅಂದ್ರೆ ಅಮೇರಿಕಾದಲ್ಲಿ 2006 ಅಲ್ಲಿ ಒಬ್ಬ ನೀಗ್ರೋ ವುಮನ್ ಮೇಲೆ ಅತ್ಯಾಚಾರ ನಡೆದವಾಗ ಆ ಸ್ತ್ರೀ ಏನ್ ಮಾಡ್ದಂತೆ ಫಸ್ಟ್ ರಿವೋಲ್ಟ್ ಮಾಡಂತೆ ಅದು ಅವಾಗ ಫೇಮಸ್ ಆಗಿಲ್ಲ ಈ ಮೀ ಟೂ ಅಂದ್ಬಿಟ್ಟು ಇವಾಗ ಏನಾಗ್ಬಿಟ್ಟಿದೆ ಇವಾಗ ಫೇಮಸ್ ಆಗ್ಬಿಟ್ಟಿತ್ತೆ ಎಲ್ಲಿ ನೋಡಿದೆ ಏನ್ರಿ ಎಲ್ಲ ಚೀಟು ಟಾಟು ಹೀಟು ಅಂತ ಸರಿವಾಗ ಏನಾಗ್ಬಿಟ್ಟಿದೆಲ್ಲ ಏನೋ ಮೀ ಟೂ ಒಂದು ಶುರು ಆಗ್ಬಿಟ್ಟಿದೆ ನೋಡಿದ್ದೀನಿ ಏನೋ ಎಲ್ಲ ಒಂದ್ ಕಡೆ ಯಾರೋ ಒಬ್ರು ಏನ್ ಮಾಡ್ದ ಎಲ್ಲ ಒಂದ್ ಮೂಲೆಯಲ್ಲಿ ಹೇಳಿದ್ರು ಇವಾಗ ಏನಾಗ್ಬಿಟ್ಟಿದ್ದೆ ಎಲ್ಲ ಕಡೆ ಏನ್ಬಿಡಿ ಇನ್ ಸದ್ಯದವ್ರು ಏನಾಗ್ತಾರೆ ಮನೆ ಅಕ್ಕಪಕ್ಕದ ಇರೋರೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ ಅದರ ಕಸ ಹೊಡೆಯೋರು ಏನ್ ಮಾಡ್ಬಿಡ್ತಾರೆ ಅವ್ರವ್ರ ಮೀಟಿಂಗ್ ಶುರು ಮಾಡ್ಕೊತಾರೆ ಸಾರ್ ಇದು ನನಗೂ ಇದೇ ಮಾಡೋದು ಸರ್ ನಂಗೆ ಸಂಬಳ ಕೊಡಲಿಲ್ಲ ಹಾಕೋಂದ್ ಪೇಪರಲ್ಲಿ ಅದರ ಇದೇ ಪಬ್ಲಿಸಿಟಿ ಮಾಡಿ 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 ಜನಗಳಿಗೆ ಏನ್ಬೇಕು ಅದರ ಅವಾಗ ಏನಾಗ್ತಾರೆ ಇವಾಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿರೋದ್ರಿಂದ ಇದನ್ನೆಲ್ಲ ರಹಸ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಚಿಕ್ಕದಾಗಿರೋಂಥ ಒಂದು ಫೋರ್ಸ್ ಅದರ ಇದಕ್ಕಾಗಿ ಏನ್ ಮಾಡ್ತಾರೆ ಜನಗಳು ಕಾಯ್ತಾ ಕೂತವ್ರು ನೋಡ್ತೀನಿ ಅಲ್ಲ ಈ ಈ ಒಂದು ನೆಕ್ಸ್ಟ್ ಬರುವಂತ ಆರ್ಮಿಗಿಡನ್ ಅಥವಾ ಥರ್ಡ್ ವರ್ಲ್ಡ್ ವಾರ್ಗೆ ಏನ್ರಿ ಏನ್ ಬೇಕೋ ಜಸ್ಟ್ ಒಂದು ಸ್ಮಾಲ್ ಫೋರ್ಸ್. ಅದಕ್ಕೆ ಯಾವುದು ನಿನ್ನೆ ಪೇಪರಲ್ಲೋ ಇವತ್ತಿನ ನೆನ್ ಪೇಪರ್ ಇರಬೇಕು ಏನೋ ಟ್ರಂಪ್ ಏನೋ ಆರ್ಡರ್ ಕೊಟ್ಟವನೆ ಅಂದ್ರೆ ಕೋಲ್ಡ್ ವಾರ್ ನಡೀತಾ ಅವ್ನು ಹೇಳೋಣ ಇವಾಗ ಕೋಲ್ಡ್ ವಾರ್ ಸಿಚುವೇಶನ್ ಇದೆ. ಕೋಲ್ಡ್ ವಾರ್ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ ಏನ್ ಕೋಲ್ಡ್ ವಾರ್ ಅಂದ್ರೆ ಚಳಿಲಿ ಹೋಗ್ಬಿಟ್ಟು ಉದ್ದಾಡೋದಲ್ಲ ಕೋಲ್ಡ್ ವಾರ್ ಅಂದ್ರೆ ಏನೋ ಲೈಟ್ ಆಗಿ ಉದ್ದಾಡೋದು ಕೋಲ್ಡ್ ಅಂದ್ರೆ ಜರ್ಕಿನ್ ಹಾಕೊಂಡು ಉದ್ದಾಡೋದಲ್ಲ ಅದು ಚಳಿಯಲ್ಲಿ ಉದ್ದಾಡೋದಲ್ಲ. ಕೋಲ್ಡ್ ಅಂದ್ರೆ ಏನೋ ಇಬ್ರಿಗೇನಿದೆ ಮನಸ್ತಾಪಗಳಿದೆ ಇಬ್ರು ಜಗಳ ಐತೆ ಆದ್ರೆ ಇಬ್ರು ಮುಂದೆ ಏನ್ ಮಾಡೋದು
ಸೆಕೆಂಡ್ ಮಾಡ್ಕೊಡು ಆಯ್ ಬಾಯ್ ಅಲೋ ಟಟ ಹೇಳ್ಕೊಡೋದು ಆಮೇಲೆ ಮಾಡ್ತೀನಿ ತಗ ಇದೆ ಇವತ್ತೆ ಲೋಕದಲ್ಲಿ ಎಲ್ಲರಿಗೇನಿದೆ ರಷ್ಯಾ ಕಟ್ಟರೆ ಅಮೆರಿಕಾಗೆ ಆಗಲ್ಲ ಆದ್ರೆ ಏನ್ ಮಾಡ್ತಾರೆ ಟ್ರಂಪ್ ಇಮ್ಮಟ್ಟಿಗೆ ರಷ್ಯಾಗೆ ಹೋಗ್ತಾನೆ ಪಾರ್ಟಿ ಮಾಡ್ತಾನೆ ಫಂಕ್ಷನ್ ಮಾಡ್ತಾನೆ ಅವ್ನ ಹಗ್ ಮಾಡ್ತಾನೆ ಓ ವೀಕ್ ಓವರ್ ಫೈನ್ಸ್ ಅಂದ್ರೆ ಮಕ್ಕಳು ಬರ್ತಾನೆ ಅವರ ಇಲ್ಲಿ ಬಂದ ತಕ್ಷಣ ಅವನೇ ಸ್ಟೇಟ್ಮೆಂಟ್ ಕೊಡ್ತಾನೆ ಏಯ್ ಹುಷಾರಾಗಿರು ನೀನ್ ಏನ್ ಹೇಳ್ತಾ ತಗ ನನ್ನ ಹಾಕ ಸ್ಟೇಟ್ಮೆಂಟ್ ಇವ್ನ ಹಾಕಿ ಸ್ಟೇಟ್ಮೆಂಟ್ ಇವನ ನಾಕು ಹಾಕಿ 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 ಏನಾಗ್ಬಿಟ್ಟಿದೆ ಇವತ್ತು ಹಾ ಇದಕ್ಕೆ ರೆಡಿ ಆಗ್ಬಿಟ್ಟ ಅಂದ್ರ ಚೈನಾ ಚೈನಾದ ಹೆಸರೇನ ಗೊತ್ತಿಲ್ಲ ಏನೋ ಐತಪ್ಪ ಅವನು ಏನೋ ಆ ಡುಮ್ಮಣ್ಣ ಅವ್ರಿಗೆ ನೋಡಿರ್ತೀನಿ ಸಾಹೇಬ್ರು ಕೊರಿಯಾ ಅಲ್ಲ ಚೈನಾ ಚೈನಾದಲ್ಲಿ ಚೈನಾದಲ್ಲಿ ಅವನು ಏನ್ ಮಾಡೋನಂದ್ರೆ ಅವರು ಯಾರೋ ಇವ್ರನ್ನ ಸಾಯಿಸ್ಬಿಟ್ಟು ಸ್ವಂತ ಮಾಮನ ಯಾರೋ ಇರ್ಬೇಕು ಅವನ್ನ ಸಾಯಿಸ್ಬಿಟ್ಟು ಅವ್ರ ವಂಶನ ನಿರ್ವಂಶ ಮಾಡ್ಬಿಟ್ಟು ಇವ್ನು ಪವರ್ ಬಂದಿರೋದು ಇವತ್ತು ಅದರ ಸೊ ಅಲ್ಲೆಲ್ಲ ಎಲೆಕ್ಷನ್ ನಮ್ಮ ಥರ ಇಲ್ಲ ಡಿಕ್ಟೇಟರ್ ಅಷ್ಟೇ ಅವ್ನು ರೂಲ್ ಮಾಡ್ತಾನೆ ರೂಲ್ ಮಾಡ್ತಾನೆ ಅಷ್ಟೇ ಮುಗೀತು ಅವ್ನು ಎಷ್ಟು ಬೇಕಾ ವರ್ಷ ರೂಲ್ ಮಾಡೋ ಆ ಥರ ಅದರ ಸರಿ ಇವಾಗ ಅವನಿಗೂ ಅಮೇರಿಕಾಗೇನಿಲ್ಲ ಆಗಲ್ಲ ಅದರ ಇವರು ಇವರು ಚೈನಾ ಎಲ್ಲ ಒಂದು ಇವನೇನು ಇವತ್ತು ನಿನ್ನೆ ಪೇಪರ್ ಲೈನ್ ರಿಪ್ಲೈ ಕೊಟ್ಟಾರಂತಂದ್ರೆ ನ್ಯೂಕ್ಲಿಯರ್ ಬ್ಯಾನ್ ಟ್ರೀಟಿ ಅಂತಿದೆ NTBT ಅಂತಿದೆ ಅದರ ಏನಂತಂದ್ರೆ ನಿಮ್ಮಿಂದ ಯಾವುದೇ ಜಗತ್ತಲ್ಲಿ ಯಾವುದೇ ರಾಜ್ಯದಲ್ಲಿ ನಾವು ಏನು ಮಾಡೋಕೆ ಹೋಗಲ್ಲ ನ್ಯೂಕ್ಲಿಯರ್ ಬಾಂಬ್ಸ್ಗಳನ್ನ ಏನಿದೆ ಅಷ್ಟೇ ಅದನ್ನ ಎನ್ರಿಚ್ ಮಾಡೋಕೆ ಹೋಗಿ ಅಥವಾ ಇನ್ನೂ ಡೆವಲಪ್ ಮಾಡೋದಕ್ಕೆ ಏನು ಮಾಡಲ್ಲ ಬಟ್ ಆವಾಗ ಟ್ರಂಪ್ ಏನು ಕೊಟ್ಟಾನೆ ನೋಡಿ ಕೋಲ್ಡ್ ವಾರ್ ಸಿಚುವೇಶನ್ನ ಎಂಡ್ ಮಾಡಿದ್ರೆ ಸರಿ ಇಲ್ಲ ಅಂದರೆ ನಾನು ನ್ಯೂಕ್ಲಿಯರ್ ಬಾಂಬ್ ಏನು ಮಾಡ್ತೀನಿ ರೆಡಿ ಮಾಡ್ತೀನಿ ನಾನು ನ್ಯೂಕ್ಲಿಯರ್ ಬಾಂಬ್ ಇನ್ನೂ ತಯಾರಿಸೋದಕ್ಕೆ ಏನು ಮಾಡ್ತೀನಿ ನಾನು ಪರ್ಮಿಷನ್ ನಾನು ಇದ್ರಲ್ಲಿ ಮಾಡ್ಕೊತೀನಿ ನಾನು ಅದನ್ನ ಹೊರಗಡೆ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ ಸಂಪಾಗಿ ನಾನು ನ್ಯೂಕ್ಲಿಯರ್ ಬಾಂಬ್ ಮಾಡ್ಕೊತೀನಿ ಅಂತ ಹೇಳೋಣ ಅದರ ಯೋಚನೆ ಮಾಡಿರಿ ಜನಗಳಿಗೆ ಏನು ಬೇಕು ಇವಾಗ ಒಂದು ಕಾರಣ ಬೇಕು ಇವಾಗ ಅವ್ನು ಯಾರೋ ಬಂದ್ಬಿಟ್ಟು ಏ ಮಾಡ್ಕೊ ಹೋಗೋ ಅಂತಂದ್ರೆ ಅವ್ನು ಏನು ಮಾಡ್ತಾನೆ ಹಾಂ ಅವ್ನು ಏನಕ್ಕೆ ಮಾಡ್ತಾನೆ ಅವ್ನು ಮಾಡಬೇಕಂತ ಉದ್ದೇಶ ಇರಲ್ಲ ಅವ್ನು ಒಳ್ಳೆ ಹುಡುಗನೇ ಅದೇ ಎಲ್ಲರ ಮುಂದೆ ಹಿಂಗೆ ಹೇಳಿದ ತಕ್ಷಣ ಅವ್ನು ಏನು ಮಾಡ್ತೀನಿ ಇವಾಗ ನಾನು ಅಮೇರಿಕಾ ಪ್ರೆಸಿಡೆಂಟ್ಗೆ ಹಿಂಗೆ ಹೇಳ್ಬಿಟ್ಟು ಮನೆ ನಾನು ಮಾಡಿದ್ರೆ ಇದ್ರೆ ಅಮೇರಿಕಾಗೆ ಏನಿಲ್ಲ ಮರ್ಯಾದನೇ ಇಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾನೆ ಇವಾಗ ಬಟ್ ಅದಕ್ಕೆ ಹೇಳ್ತಾರೆ ಬಟ್ ರಸ್ಸಲ್ಲಿ ಏನು ಹೇಳ್ತಾರೆ ಜಸ್ಟ್ ಒಂದು ಮ್ಯಾಚ್ ಕಟ್ಟಿ ಗಿರಿದ್ರೆ ಸಾಕು ಇಮ್ಮಿಡಿಯೇಟಾಗಿ ಏನಾಗ್ತಾರೆ ಎಕ್ಸ್ಪ್ಲೋರ್ಡ್ ಆಗೋದಕ್ಕೆ ಕಾಯ್ತಾ ಅವ್ರೆ ಅದಕ್ಕೆ ಹೇಳ್ತಾರೆ ಅಂದರೆ ಈ ಒಂದು ಆರ್ಮೆಗೆಡನ್ಗೆ ಇದು ಒಂದೇ ಸಿಚುವೇಶನ್ ಸಾಕು ನೋಡಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತೀನಿ ಹಾಂ ಆನಾಲೂ ಕೂಡ ನೋಡ್ರಿ ಇಷ್ಟೆಲ್ಲ ಇದ್ರು ಸರಿ ಫ್ರೆಂಡ್ಸ್ ರಿಲೇಷನ್ ಅಲ್ಲಿ ರಾಜ್ಯ ಅಧಿಕಾರದಲ್ಲಿ ಇದ್ರು ಎಲ್ಲಂಗಿದ್ರು ಅಂದ್ರೆ ತುಂಬಾ ಕೇರ್ಲೆಸ್ ಆಗಿದ್ರಂತೆ ಏನ್ ಕೇರ್ಲೆಸ್ ಆಗಿದ್ರು ದಿಢೀರ್ ಎಳುಚ್ಚಿ ಬಂದ್ರೆ ನೋಡ್ರ ಇಷ್ಟೆಲ್ಲ ಏನು ಫ್ರಾನ್ಸ್ ಅಲ್ಲಿ ರೆವಲ್ಯೂಷನ್ ಎಲ್ಲ ಸ್ಟ್ರೈಕ್ ನಡೀತಾರೆ ಗಾಳಿ ನಡೀತದೆ ಅರಮನೆ ಮುಂದೆ ಆ ಒಂಬಂಗ್ ಏನಂತೆ ಏನೋ ಗೊತ್ತಿಲ್ವಂತೆ ಆ ರಾಮಗ್ ಹೆಂಗವ್ರೆ ಹಾ ಎಲ್ಲವ್ರೆ ಪ್ಯಾಲೆಸ್ ಅಲ್ಲಿ ಅರಮನೆಯಲ್ಲಿ ರಾಜಂತ್ರ ಆರಾಮಾಗಿ ರಿಲ್ಯಾಕ್ಸ್ ಆಗವ್ರೆ ಬ್ಯಾಬಿಲೋನ್ ರಾಜ ಇದ್ನಲ್ಲ ಬೆಲ್ಟೆಸೆಜರ್ ಸಾರಿ ಬೆಲ್ಟೆಸೆಜರ್ ರಾಜ ಹೆಂಗಿದ್ದ ಆರಾಮ ತಿಂದಿ ಕುಂಡಿ ಉಂಡ್ಕೊಂಡಿದ್ನಲ್ಲ ಯಾಕೆ ಅಯ್ಯೋ ನಮ್ಮನ್ನ ಯಾರು ಮುಟ್ಟಕ್ಕೆ ಆ ರೀತಿನೇ ರಾಣಿ ಇದ್ರ ನೋಡಿ ನೆಕ್ಸ್ಟ್ ಏನಾಯ್ತಂತೆ ಹಾ ಮಕ್ಕಳಿಟ್ಟರೆ ಮಾಡಿಲಿರದೆ ಕೇಟ ರಾಣಿ ಇದು ಎನ್ನ ಎಂದು ಕೇಟಾಳ ನೋಡ್ರ ಎಂತಾರೆ ಈ ಆಚ ಕಡೆಯಿಂದ ಹೊರಡೆಯಿಂದ ಅರಮನೆಯಿಂದ ಸೌಂಡ್ ಕೇಳಿಬಿಟ್ಟು ರಾಣಿ ಕೇಳಿದಂತೆ ಸರ್ವಣ ಏನಪ್ಪ ಇದು ಗಲಾಟೆ ಏನ್ ನಡೀತದೆ ಅಂದ್ಬಿಟ್ಟು ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡ್ರ ಪಾಪ ಅಮ್ಮ ಮಕ್ಳುಗಳಿಗೇನಿಲ್ಲ ರೊಟ್ಟಿ ಇಲ್ಲ ಆಹಾರ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಕೂಗ್ತವ್ರೆ ಅಂತಂದ್ಬಿಟ್ಟು ರಾಣಿ ಕೂಡ ರಿಪ್ಲೈ ನೋಡಿ ಹೆಂಗಿದೆ ಅಂತೀನಿ ಹಾ ಸೂಪರ್ ಹೇಳ್ತಿ ಇಂಗ್ಲಿಷ್ ಅವತ್ತಿನ ಕೇಳಿ ಹೇಳ್ತಾರೆ ಶಿ ರಿಪ್ಲೈ ಇಟ್ ಈಸ್ ಫುಲಿಶ್ ಫಾರ್ ದೆಮ್ ಟು ಮೇಕ್ ಸಚ್ ಅನ್ ಎಡೋ ಅಬೌಟ್ ಬ್ರೆಡ್ ಈ ಬ್ರೆಡ್ ಈಸ್ ಕೇಸ್ ಲೆಟ್ ದಮ್ ಗೆಟ್ ಕೇಕ್ ಇಟ್ ಈಸ್ ಚೀಪ್ ನೌ ಅದೇನರ್ಥ ಯಾವ ಲ್ಯಾಂಗ್ವೇಜ್ ಹೇಳೋರು ಅಂದ್ರೆ ಸಖತ್ ಆಗಿದ್ರೆ ಏನ್ ಹೇಳಿದ್ರೆ ಬುಟ್ಟಾಳ್ಗಳು ರೊಟ್ಟಿ ಇಲ್ಲ ಅಂತಾನೆ ಅದಕ್ಕೆ ಹಿಂಗೆ ಕೂಕೊಂಬೇಕು ಹಾ ಹೋಗ್ಬಿಟ್ಟು ಏನ್ ತಿನ್ನಕಾಗಲ್ವಾ ಬ್ರೆಡ್ ಇಲ್ಲ ಅಂದ್ರೆ ಬಿಡು ಓ ಕೇಕ್ ತಿನ್ನೋ ಕೇಕ್ ಏನೇ ಇದೆ ಇವಾಗ ತುಂಬಾ ಚೀಪ್ ಆಗಿದೆ ಅಂದ್ಬಿಟ್ಟು ಏನು ರಿಪ್ಲೈ ನೋಡಿರ್ತೀನಿ ಇದ್ರ ಇತರ ರಿಪ್ಲೈ ಕೊಟ್ಟರೆ ರಾಣಿಗೆ ಕೊಟ್ಟರೆ ರಿಪ್ಲೈಗೆ ಜನಗಳಿಗೆ ಏನಾಯ್ತದೆ ಏನಾಯ್ತದೆ ಇದೇ ಸಾಕು ಮ್ಯಾಚ್ ಬಾಕ್ಸ್ ತಗ ಫಸ್ಟ್ ಇವ್ನ ಹೇಳ್ಕೊಂಡ್ಬಿಟ್ಟು ನೋಡಿ ಅಂತೀನಿ ಇವ್ನ ಏನೇನು ಬಿಡಿ ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ ಬಿಡ್ತಾರೆ ಸರ್ ಕರ್ಕೊಂಬಂದು ಹೇಳಿದೆ ಏನ್ ಮಾಡಿದೆ ಎಲ್ಲಾರು ಎಲ್ಲಾರು ಸಾಯಿಸಾಕ್ಬಿಟ್ರಂತೆ ಜೀವ ದಾಕ್ಷಣೆ ಇಲ್ಲ ಮಗ ಆಗ್ಲಿ ಪ್ರಿನ್ಸ್ ಆಗ್ಲಿ ರಾಜನೇ ಆಗ್ಲಿ ರಾಣಿನೇ ಆಗ್ಲಿ ಯಾರಿಗೇನು ನೋಡ್ತಿಲ್ಲ ಕೇರೇ ಇಲ್ಲ ಇದೆಲ್ಲ ನೀವೇನು ಇಷ್ಟು ಚೆನ್ನಾಗಿದೆ ತೆಗೆದು ನೋಡಿರ್ತೀನಿ ರೋಡ್ ಕರ್ಕಲ್ವಿ ಕತ್ ಕತ್ನೇ ಮಾಡ್ಬಿಟ್ಟಾರೆ ಹಂಗೆ ಇವಾಗ ISS ಹೆಂಗ್ ಕತ್ಕಲ್ಲಿ ಕತ್ ಕಟ್ಕೊಂಡ್ರು ಆ ಥರ ಲಿಟ್ರಾಗೆ ಮಾಡಿದೆ ನೇಣ ಹಾಕಿ ಸಾಯ್ಸ್ ಹಾಕ್ಬಿಟ್ಟಾರಂತ ಅಲ್ವರ ಯಾಕಂದ್ರೆ ಮನ್ಸಿಗೆ ಏನಾಗ್ಬಿಟ್ಟು ಅಷ್ಟೊಂದು ಫ್ರಸ್ಟ್ರೇಷನ್ ಅದರ ಕೊಡೋಂಥ ರಿಪ್ಲೈ ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ ಏನು ಕೇರ್ಲೆಸ್ ಆಗಿ ಅದರ ಯಾವ ಥರ ಉತ್ತ ಕೊಟ್ಟಿದ ತಕ್ಷಣ ಜನಗಳು ಏನು ಕಾಯ್ತಾ ಇದ್ದಿದ್ದು
ಹೇಳ್ತಾರೆ. ಇವಾಗ ನಮ್ಗೆ ಹೇಳ್ಬೇಕಂದ್ರೆ ನಮ್ಮ ಗವರ್ಮೆಂಟ್ ಅವರು ಪೆಟ್ರೋಲ್ ಪ್ರೈಸ್ ನೇಮ್ ಮಾಡ್ಬಿಟ್ಟಾರೆ, ಆಕಾಶಕ್ಕೆ ತಂದ್ಬಿಟ್ಟಾರೆ. ಡೀಸೆಲ್ ಪ್ರೈಸ್ ಏನ್ ಮಾಡ್ತಾರೆ, ಫಸ್ಟ್ ಅದಕ್ಕೂ ಇದು ಒಂದು 30-35% ಡಿಫ್ರೆನ್ಸ್ ಇರೋದು. ಇವಾಗ ಏನಾಗ್ಬಿಟ್ಟಿದೆ, ಪೆಟ್ರೋಲ್ಗೂ ಡೀಸೆಲ್ಗೂ ಜಸ್ಟ್ 1% 10% ಕೂಡ ಇಲ್ಲ ಮಾರ್ಜಿನ್, 5% ಏನಾಗಿರ್ಬೇಕು ಮಾರ್ಜಿನ್ ಇರ್ಬೇಕು. ಅದರ ಇದನ್ನ ಹೋಗಿ ಕಮ್ಮಿ ಮಾಡಿ ಸರ್ ಅಂತ ಒಂದಿನ ಬಂದ್ ಮಾಡಿದ್ರೆ ಅವಾಗ ನಮಗ್ ಬರೋಂತ ರಿಪ್ಲೈ ಏನೋ, ಜನಗಳಿಗೆ ಬರೋಂತ ರಿಪ್ಲೈ ಏನೋ, ಜನಗಳು ಯಾವುದಪ್ಪ ಜಾಸ್ತಿ ಆಗ್ಬಿಟ್ಟಿದೆ ಮಾರ್ಕೆಟ್ ಜಾಸ್ತಿ ಆಗ್ಬಿಟ್ಟಿದೆ, ನೀವೆಲ್ಲ ಏನ್ ಮಾಡ್ರಿ ಗ್ಯಾಸ್ಗೆ ಚೇಂಜ್ ಆಗ್ಬಿಟ್ರಿ. ಯಾಕೆ ಗ್ಯಾಸ್ ಬಿಟ್ಬಿಡಿ ಎಲೆಕ್ಟ್ರಿಕ್ ವೆಹಿಕಲ್ ಏನ್ ಮಾಡಿ ನೀವೆಲ್ಲ ತಗೊಳ್ಳಿ ಅಂತಂದ್ಬಿಟ್ಟು. ಅವ್ರ ಎಲೆಕ್ಟ್ರಿಕ್ ವೆಹಿಕಲ್ ದುಡ್ಡು ಕೊಡಕ್ಕೆ ಯಾರು ಕೊಡ್ತಾರೆ, ಅದ್ರ ಅದಿಗೆಲ್ಲ ಲೋಕದಲ್ಲಿ ಆ ಥರ ಮಾತ್ರ ನಮ್ಗೆ ಚೆನ್ನಾಗೊತ್ತು. ಅದರ ವ್ಯವಸ್ಥೆ ಮಾಡಿ ಜನಗಳಿಗೆ ಏನಾಗಿದೆ ಇವಾಗ ಫ್ರಸ್ಟ್ರೇಷನ್. ಅದರ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡೋದ್ರು ಅಫ್ಕೋರ್ಸ್ ದುಡ್ಡು ಇರೋದು ಏನು ಮಾಡ್ತಾರೆ ತಗೋತಾರೆ, ದುಡ್ಡು ಇಲ್ದಿರ ಇದ್ರೆ ಸರಿ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಬಿಟ್ಟು ಎಲ್ಲ ಕಡೆ ನಮಗೆ ಫ್ರೀ ಚಾರ್ಜಿಂಗ್ ಸಿಗ್ತದ, ಅದಕ್ಕೆ ಚಾರ್ಜ್ ಮಾಡಿ ಕರೆಂಟ್ ಬಿಲ್ ಕಟ್ಟೋದು ನಮ್ಮಲ್ಲಿ. ಅದನ್ನು ಕಟ್ಟೋದು ಯಾರೋ ಜನಗಳೇ ಕಟ್ಟಬೇಕು. ಅಲ್ಲ ಅದು ನೋಡ್ಬೇಕಾದ್ರೆ ಜನಗಳಿಗೆ ಬಂದ್ಬಿಟ್ಟು ಉತ್ತರ ಕೊಡೋ ರೀತಿಯಲ್ಲಿ ಏನಿದೆ ಅದು ನೋಡ್ಬೇಕಾದ್ರೆ. ಇವೆಲ್ಲ ಏನಂದ್ರೆ ಮನುಷ್ಯನಿಗೆ ಅತೃಪ್ತಿನ ಕಲಿಯೋದು ಜಾಸ್ತಿ ತರ್ತನ ಇದೆ. ಅದು ನೋಡ್ಬೇಕಾದ್ರೆ ಮನುಷ್ಯರು ಏನೇ ಮಾಡಿದ್ರು ಸರಿ ಮನ್ಸಿಗೆ ಅಲ್ಟಿಮೇಟ್ ಆಗಿ ಏನ್ಸರ್ ಸದ್ಯಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಅದೇ ಹೇಳ್ತಾರೆ ಇವೆಲ್ಲ ಒನ್ ಆಫ್ ದ ಕಾಸಸ್. ಡೆಫಿನೆಟ್ ಆಗಿ ಮುಂದೆ ಬರೋ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಏನಾಗ್ತಾರೆ ಈ ಒಂದು ಆರ್ಮಗೆಡನ್ ಧ್ವಂಸ ಏನಾಗ್ತಾರೆ ನಡೀತಾರೆ. ಯಾಕೆ ಹೆಂಗ್ ಧ್ವಂಸ ಮಾಡ್ತಾರೆ, ಈ ಜನಗಳೇನ್ ಮಾಡ್ತಾರೆ ಗೌರ್ಮೆಂಟ್ನ ಟಾಪಲ್ ಮಾಡಿ ಬಿದಾಕ್ಬಿಡ್ತಾರೆ. ಅದ್ರ ಅದೇ ನೋಡ್ಬೇಕಾದ್ರೆ ನಾವು ಇಲ್ಲಿ ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ಬರೋಂಥ ವಾರ ನಾವು ಏನು ಮಾಡೋದ್ರಿಂದ ಕಂಟಿನ್ಯೂ ಮಾಡೋದ್ರೆ ದೇವ್ರ ಆಶೀರ್ವದಿಸ್ಲಿ.